ಏನಾ ಇಲ್ಲ ಬುದ್ಧಿ, ನಿದ್ದೆ ಮಾಡಕ್ ಬಂದಿದೀಯೋ ಕೆಲಸ ಮಾಡಕ್ ಬಂದಿದೀಯೋ? ಇಲ್ಲ ಬುದ್ಧಿ, ಅದ್ ಯಾಕೋ ಒಂಥರ ಆಗುತ್ತೆ ಬುದ್ಧಿ. ಎರಡ್ ಮೂರ್ ದಿವಸದಿಂದ ಒಂಥರ ಮಂಕಿಡ್ದಾಗ ಆಗ್ಬಿಟ್ಟಿದೆ ಬುದ್ಧಿ. ಅದಕ್ಕೆ ನಿನ್ ನಿದ್ರೆ ಮಾಡ್ತಾನೆ ಇರು, ನಾವು ಕೂಲಿ ಕೊಡ್ತಾನೆ ಇರ್ತೀವಿ. ಇವತ್ತೊಂದ್ ದಿನ ಬಿಟ್ಬಿಡಿ, ನಾಳೆಯಿಂದ ನೀನ್ ಬರೋದೇ ಬೇಕಾಗಿಲ್ಲ, ಹಾಗೆ ಹೋಗ್ತಿರ್ಬಹುದು ಬುದ್ಧಿ. ಯಾವತ್ತು ಈ ತರ ಕೇಳಿದವನಲ್ಲ. ಹೋಗ್ ಕೆಲಸ ಮಾಡೋದು, ಕೇಳಲಿಲ್ವಂತ ಕೇಳಲಿಲ್ಲ. ಒಂದು ಬಿಟ್ಟು ಮಾತಿನ ಸಹಾಯ ಏನ್ ಬೇಕಾದ್ರೂ ಕೇಳು, ಮಾಡೋಣ. ಸಾವಿರಾರು ರೂಪಾಯಿ ನಾನ್ ನಿಮ್ಮನ್ ಕೇಳೋಕ್ ಬಂದಿಲ್ಲ. ಅವ್ರು ನನ್ ಮದ್ವೆ ಆಗೋಕ್ ಮುಂಚೆ ನಿಂತು ನಿಮ್ ಕೈ ಕೆಳಗೆ ದುಡಿತಿದ್ರು, ನಿಮ್ ಕೆಲ್ಸ ಮಾಡ್ತಾನೆ ಕಣ್ಣು ಮುಚ್ಕೊಂಡ್ರು. ಅದಕ್ಕೆ ನಾವ್ ಕಾರಣನಾ? ಮರಾಣ ಕಡಿ ಅಂತ ಹೇಳಿದ್ವಿ ಹೊರತು ಮೈ ಮೇಲೆ ಹಾಕು ಅಂತ ಹೇಳಿಲ್ಲ. ಯಾಕೆ ನಾವೇ ಕೊಂದು ಬಿಟ್ವಿ ಅಂತ ಹೇಳು. ಶಿವ ಶಿವ, ನಾನು ಹಾಗೆ ಹೇಳಲಿಲ್ಲ ಬುದ್ಧಿ, ನಾನು ಹಾಗೆ ಹೇಳಲಿಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ ಬುದ್ಧಿ? ಈ ಕಷ್ಟ ಕಾಲದಲ್ಲಿ ಪರಿಹಾರ ಅಂತ ಏನಾದ್ರೂ ಕೊಟ್ರೆ ಚಿಕ್ಕದಾಗಿ ವ್ಯಾಪಾರ ಮಾಡ್ಕೊಂಡು ಈ ಮಕ್ಕಳ ಸಾಕ್ತೀನಿ. ನನ್ನ ಕೈಯಲ್ಲಿ ಆಗೋ ಹಾಗಿದ್ರೆ ಅವ್ರು ಮಾಡ್ತಿದ್ ಕೆಲಸ ನಾನೇ ಮಾಡಬಹುದಾಗಿತ್ತು. ನಿಮ್ ಹಣ ನಾನು ಇಟ್ಕೊಳ್ಳಲ್ಲ ಬುದ್ಧಿ, ಸಾಯ ತನಕ ನಿಮ್ಮಲ್ಲಿ ಜಾಗರಣಾದ್ರೂ ಮಾಡಿ ತೀರುತ್ತೀನಿ. ಸರಿ ಸರಿ, ಇರೋ ಆಳುಗಳನ್ನೇ ತೆಗೆದಾಕ್ತಾ ಇದ್ದೀನಿ. ಈ ನಿನ್ನೆಲ್ ಕೆಲಸಕ್ಕೆ ಇಟ್ಕೊಳ್ಳಿ. ನೋಡೋರ್ ಕಣ್ಣಿಗೆ ನಾವು ಭಾರಿಯಾಗಿ ಕಾಣ್ತಾ ಇದೀವಿ, ಆದ್ರೆ ಒಳಗಡೆ ನಮ್ಗಿರೋ ಕಷ್ಟ ನಿನ್ಗೇನ್ ಗೊತ್ತು? ಕೆಲಸಗಾರರಿಗೆಲ್ಲ ಸಾಲ ತಂದು ಕೂಲಿ ಕೊಡ್ತಾ ಇದ್ದೀನಮ್ಮ. ಹೋಗು ಹೋಗು, ಬೇರೆ ಏನಾದ್ರೂ ಪ್ರಯತ್ನ ಮಾಡ್ಕೋ. ಅಯ್ಯೋ, ಹಾಗನ್ಬೇಡಿ ನನ್ನಪ್ಪ, ಕರುಣೆ ತೋರಿಸಿ. ಈ ತಪ್ಪಲಿಗಳ ಮುಖನಾದ್ರೂ ನೋಡಿ. ಎಲ್ರ ಮುಖನೂ ನೋಡ್ತಾ ಇದ್ರೆ ನನ್ನ ಮುಖ ನೋಡೋರು ಯಾರು? ಈಗ ನನ್ನ ಮಗರು ತಾಯಿಲ್ದೆ ತಬ್ಲಿಯಾಗಿ ಕೂತಿದ್ವೆ. ಹ, ಅವರವರ ಹಣೆ ಬರಹ. ಅವನ ಗ್ರಹಚಾರ ಆಗಿತ್ತು, ಮರ ಬಿತ್ಸತ್ತ. ಬಡವ, ನನ್ನ ಮೇಲೆ ಗೋಲಿ ಎಸಿತ್ತೇನೋ? ನಿಮ್ ಗ್ರಹಚಾರ ಆಗಿತ್ತು, ಗೋಲಿ ಬಿತ್ತು. ಮಾತನ್ ಮಾತಿರ್ಗಸ್ತೀಯ, ಎಷ್ಟೋ ದುರಹಂಕಾರ ನಿನಗೆ. ಅವನಿಗೆ ನಾನ್ ಬುದ್ಧಿ ಹೇಳ್ತೀನಿ. ಬಡವ, ಅನ್ನ ಹಾಕದ ದಣಿಗೆ ಗೋಲಿ ಬಿರ್ತೀಯನೋ? ಕರ್ಕೊಂಡು ಹೋಗಿ ಎರಡು ದಿವಸ ಉಪವಾಸ ಕಡು, ಆಗ ಬುದ್ಧಿ ಬರುತ್ತೆ. ಬಡವನ್ ಚಂದೋ, ಎರಡು ದಿನ ಏನು
ನಿಮಗೆ ಎದುರು ಬಿದ್ರೆ ಹೆಣ ಬೀಳೋವರೆಗೂ ಉಪವಾಸನೆ. ಹುಡುಗ ಆ ಚೋಟುದ್ದ, ರೋಷ ಮಾರುದ್ದ. ಮದುವೆ ನಿರ್ಧಾರ ಆಗೋಯ್ತು ವಿಶ್ವ. ಈಗ ನಾನು ನಿಂದ ಏನಾಗ್ಬೇಕಪ್ಪ? ಏನಿಲ್ಲ ಸಾವುಕಾರ, ಸ್ವಲ್ಪ ಮದುವೆ ಖರ್ಚಿಗೆ ಹಣ ತಾನೇ. ಪುಟ್ಟಪ್ಪ, 1,000 ರೂಪಾಯಿ ಕೊಡೆ. ಅಯ್ಯೋ ಸಾವುಕಾರ, 1,000 ರೂಪಾಯಿ ಸಾಲ ತಗೊಂಡ್ರೆ ತೀರಿಸೋ ಶಕ್ತಿ ಇಲ್ಲ. ಸಾಲ ಅಂತ ಯಾರಂದ್ರ? ನೀನು ಇಷ್ಟು ವರ್ಷ ಸೇವೆ ಮಾಡಿದಕ್ಕೆ ನಾವು ಕೂಡ ಈ 1,000 ರೂಪಾಯಿ ಹೆಚ್ಚಲ್ಲ ಕಣ. ವಿಶ್ವನೇ ಹೆಗಲೇ ಇರ್ತು ಶುಕ್ರವಾರದ ಮಾರನೇ ದಿನ. ಏನು ಇಲ್ಲ, ಹೆಚ್ಚಲ್ಲ ಅಂದ್ಬಿಟ್ರಲ್ಲ, ನನ್ಗೀಗ ಕಷ್ಟಕ್ಕೆ ಬಂದಿದೆ. ಆ 1,000ನ ದಫನ್ ಖರ್ಚಿಗೆ ಹಾಕ್ಲೋ, ಧರ್ಮದ ಖರ್ಚಿಗೆ ಹಾಕ್ಲೋ. ಏನ ಏನೋ ಪುಟ್ಟಪ್ಪ, ನನಗ ಅಷ್ಟು ಹೃದಯ ಇಲ್ದೇ ಇರೋರು ಅಂತ ತಿಳ್ಕೊಂಡು. ಏನು ವಿಶ್ವ, ನಿಮ್ಮ ತಾಯಿ ಪಾರ್ವತಿ ಮುಖ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಿಮ್ ತಂದೆ ಸತ್ತಾಗ ನಿಮ್ ತಾಯಿ ನನ್ನ ಹತ್ರ ಬಂದು ಸಹಾಯ ಮಾಡಿ ಅಂತ ಕೇಳ್ಕೊಂಡ್ಲು. ಅದಕ್ಕೆ ನಾನು ಆಗೋಲ್ಲ ಅಂತ ಹೇಳಿ ಕಳಿಸ್ಬಿಟ್ಟೆ. ಯಾಕೆ ಗೊತ್ತಾ? ಆಗ ನೀವಿನ್ನೂ ಚಿಕ್ಕವರಾಗಿದ್ರಿ, ನೀವು ಬೆಳೆದು ದೊಡ್ಡವರಾಗಿ ದುಡ್ಡಿನ ಕಷ್ಟ ತಿಳಿಲಿ ಅಂತ. ಈಗ ನೀನ್ ಬೆಳೆದು ದೊಡ್ಡವನಾಗಿದ್ಯಾ, ಕಷ್ಟ ಸುಖ ಚೆನ್ನಾಗಿ ತಿಳ್ಕೊಂಡಿದ್ಯಾ, ಅದಕ್ಕೆ ಈ 1,000 ರೂಪಾಯಿ ಕೊಡ್ತಾ ಇದ್ದೀನಿ. ಆ
ಎಲ್ಲಿಗಮ್ಮ ಬೆಳ್ಳಿ ಕೂಡ ಹಿಡ್ಕೊಂಡು ಹೊರಟೆ? ನೀರ್ ತರಕ್ಕೆ ಅತ್ಯಂತ ನೀರ್ಗಂಟೆ ಇರೋವಾಗ ನೀನ್ ಯಾಕಮ್ಮ ನಡನ ಬಳಸಿ ಬಳಸಿ ಉಳ್ಕಿಸ್ಕೊತೀಯ ತಾಯಿ? ಮುದಿಯ ಕತ್ತೆ ಬಂದಂಗ ವಯಸ್ಸಾಯ್ತ ಹೊರತು ಹೊತ್ತು ಉಪಯೋಗಿಸ್ಬೇಕು ಇಷ್ಟು ಬುದ್ಧಿ ಬರ್ಲಿಲ್ಲ. ಒಳಗೊಂದ್ಸಲ ಬೆಳ್ಳಿ ಕೂಡ ಇಟ್ಕೊಂಡೋದ್ರೆ ತಾನೆ ಈ ಒಡವೆ ವಸ್ತ್ರ ಎಲ್ರು ಕಣ್ ಕುಕ್ಕೋದು. ಅಪ್ಪನಿಗೆ ತಕ್ಕ ಮಗಳು, ಅಪ್ಪ ಊರವ್ರ ಆಸ್ತಿ ಪಾಸ್ತಿ ಕುಕ್ಲಿ, ಮಗಳು ಊರವ್ರ ಕಣ್ ಕುಕ್ಲಿ. ತಪ್ಪಡಪ್ಪ ಕಾಶಿ ವಿಶ್ವನಾಥ ರೂಪಾಯಿ ಸಾಲ. ನಾನ್ ಇಲ್ಲಿ ಬರ್ತೀನಿ ಸಾವುಕಾರ್ರೆ, ನಿಮ್ ಉಪಕಾರ ನಾನು ಏಳೇಳು ಜನ್ಮಕ್ಕೂ ನಾನು ಮರೆಯಲ್ಲ. ನೋಡ್ ವಿಶ್ವ, ನೀನ್ ಹೇಳೋದ್ ನಿಜಾನೇ, ಆದ್ರೆ ನಿನ್ನ ಧಣಿ ವಿಚಾರದಲ್ಲಿ ಕೇವಲವಾಗಿ ಮಾತಾಡ್ತಾ ಪೋಲಿ ದನದ ಹಾಗೆ ಕೊಬ್ಬಿ ತಿರುಗ್ತಾ ಇರೋ ಆ ನಿನ್ ತಮ್ಮನ್ ಕರ್ಕೊಂಡ್ ಬಂದು ನನ್ ಕಾಲ ಮೇಲೆ ಕೆಡು. ಭದ್ರನೇ ಅವನ್ನೇ ಆ ಓತಿ ಕಾಸಿನ ಒದ್ದು ತಂದು ಮೊದಲು ನಮ್ಮ ಜೀಟಕ್ಕೆ ಹಾಕು, ನಾನು ಅನ್ಕೋದ್ ಮುರಿತೀನಿ. ನಾನ್ ಏನ್ ಹೇಳಿದ್ರು ನನ್ ಮಾತೇ ಕೇಳಲ್ಲ ಅಂತಾನೆ ಅವನು. ಸತ್ರು ಸಾವುಕಾರ ಮುಂದೆ ಕೈ ಜೋಡಿಸಿ ನಿಲ್ಲಲ್ಲ ಅಂತಾನೆ ನನ್ ತಮ್ಮ, ನಾನು ಏನು ಮಾಡ್ಲಿ? ಸುಮ್ಮನೆ ಕೇಳ್ಕೊಂಡು ಒಳ್ಳೆ ತೆಂಗಿನಕಾಯಿ ಹಿಡಿದ ಹಾಕ್ತಂಗೆ ಕುಕ್ಕಿಲ್ಲ ಅವನಲ್ಲೇ. ಅವನು ಸಿಕ್ಕದ, ಅವನ ಮನೆ ಮಡಕೆ ಎತ್ತಿ ಕುಕ್ಕಬೇಕು. ಎಲ್ಲೋಗ್ತಾನೆ ಈ ಸೊಕ್ಕೆಲ್ಲ ಎಷ್ಟೇ ನಡೀತ ನಮ್ಮ ಹತ್ರ ಇಂಥ ಪುಂಡ ಪಾಂಗಿರೋ ನಮ್ಮಪ್ಪ ಯಮ ಯಮ. ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹಿ 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 ಅರಹಿ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಗುಣದಲ್ಲಿ ನೀವು ಉಪಕಾರಿ ಮಾನವಗೆ ನೀ ಸಹಕಾರಿ, ಗುಣದಲ್ಲಿ ನೀವು ಉಪಕಾರಿ ಮಾನವಗೆ ನೀ ಸಹಕಾರಿ. ಕಸವನ್ನೇ ತಿಂದರು ಕೊನೆಗೆ ಹಾಲನ್ನೇ ನೀಡುವೆ ನಮಗೆ. ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು, ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು. ಸದಾ ರೋಷ ಸದಾ ದ್ವೇಷ ಅದಕ್ಕೆ ಹೀಗಿದೆಯೇ ದೇಶ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೈ 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 ಅರಹೈ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೀಳು, ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೀಳು. ಉಪಕಾರವ ಮಾಡಲಾರ ಬದುಕಿದರೆ ಸೈರಿಸಲಾರ. ಸತ್ಯಕ್ಕೆ ಗೌರವವಿಲ್ಲ ವಂಚನೆಗೆ ಪೂಜ್ಯತೆಯಲ್ಲ, ಸತ್ಯಕ್ಕೆ ಗೌರವವಿಲ್ಲ ವಂಚನೆಗೆ ಪೂಜ್ಯತೆಯಲ್ಲ.
ಇದೇ ನೀತಿ ಇದೇ ರೀತಿ ಇನ್ನೆಲ್ಲಿ ಗುರು ಹಿರಿಯರ ಭೇಟಿ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಉಮಾಪತಿಗೆ ಒಂದು ರೂಪಾಯಿ ಕೊಡ್ಬೇಕಾಗಿತ್ತಂತಲೇ ನೀನು ಕೊಟ್ಟೆ ಬರವರ ಕೊಡ್ತೀನಿ ಗಣಪ ಬಿಸಾಕಿದ್ರೆ ನಿನ್ ತಲೆ ಮೇಲೆ ಬಿಸಾಕ್ಬೇಕಾಗಿತ್ತ ಏನ್ ದೊರೆ ಮೊಮ್ಮಗಳು ನೀನು ನೀನ್ ಬರ್ತಿ ಅಂತ ಕನಸು ಕಾಣ್ಬೇಕಾಗಿತ್ತು ನಾನು ಹೌದು ಕಣ ನನ್ ದೊರೆ ಮೊಮ್ಮಗಳೇ ಕಣ ನಮ್ಮಪ್ಪ ದೊರೆಗಿಂತ ಹೆಚ್ಚು ಕಣ ನಮ್ಮಪ್ಪ ಇವ್ರ ದೊಡ್ಡ ಸಾವುಕಾರ ಕಣ ಹಾ ನಿಮ್ ಮನೆ ಸಾವುಕಾರ ನಿಮ್ಮಪ್ಪ ನನಗೇನಲ್ಲ ಅಮ್ಮಣ್ಣಿ ನಡೆಸಿಲ್ವ ನಿಮ್ ಅಣ್ಣಂಗ್ ಸಂಬಳನ ನಮ್ಮಪ್ಪ ಕಣ ಏನ್ ಧರ್ಮ ಕೆಣಿಸ್ತಾ ಇರೋದ್ ನಿಮ್ಮಪ್ಪ ನಮ್ಮ ಅಣ್ಣನ್ ಕಷ್ಟ ಪಡ್ತಾ ಇಲ್ಲ ಅಲ್ಲಿ ಹಾಗೆಲ್ಲ ಲೋ ನನ್ ಲೇ ಅಂತೀಯಾ ನನ್ ಹೋಗಿ ಅಂತೀಯಾ ನನ್ನ ಹೆಂಡತಿ ಏನಾದ್ರೂ ಹೀಗ್ ಬಾಯಿ ಬಡಿಕೆ ಆಗಿದ್ರೆ ಕಬ್ಬಣ ಕಾಯಿಸಿ ಬಾಯಿ ತುಂಬಾ ಬರೇ ಎಳೆದ ಬಿಡ್ತಾ ಇದ್ದೆ ಗೊತ್ತಾಪ್ಪಂಗ್ ಹೋಗಿ ಒಂದು ಕುರಿಗಿರಿ ಇದ್ರೆ ಚರ್ಮ ಸುಲ್ದು ಕೆಂಡದಲ್ಲಿ ಸುಟ್ಟು ಉಪ್ಪು ಖಾರ ಸವರಿ ನಿಮ್ಮ ಅಪ್ಪನ ಸುಟ್ಕೊಂಡು ತಿನ್ನು ಅಂತ ಹೇಳು ನಿಮ್ಮಪ್ಪ ನಿಮ್ ತಾತ ಅಮ್ಮ ಏನ್ ವಿಶ್ವ ನೀನ್ ನಿಶ್ಚಿಂತೆಯಾಗಿ ಅದ್ದೂರಿಯಿಂದ ಈ ಮಗನ ಮದುವೆ ಮಾಡ್ಬೋದಮ್ಮ ಅದ್ ಹೇಗ ತಗೊಳಮ್ಮ ಒಂದ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಇಷ್ಟೊಂದ್ ಹಣ ಯಾಕೆ ಸಾಲ ಮಾಡಿದ್ಯೋ ಅದಕ್ಕೆ ಬಡ್ಡಿ ಕೊಡೋಕು ನಮ್ಗೆ ಸಾಧ್ಯವಿಲ್ಲ ಓ ಸಾಲ ಅಲ್ಲಮ್ಮ ಸುಮ್ನೆ ಮದುವೆ ಎಂದೆ ನಮ್ ಸಾವುಕಾರರು ನಿನ್ ಮದುವೆಗೆ ನನ್ ಸಹಾಯ ಅಂತ ಸುಮ್ನೆ ಇಟ್ಕೋ ಅಂತ ಕೊಟ್ರು ಸುಮ್ನೆ ಕೊಟ್ರ ಹೌದಮ್ಮ ಮೊದಲು ನನಗೂ ನಂಬೋಕ್ ಸ್ವಲ್ಪ ಕಷ್ಟ ಆಯ್ತು ಆದ್ರೆ ಈಗ ಅರ್ಥವಾಯ್ತು ಅವ್ರೆಂಥ ದೊಡ್ಡ ಮನುಷ್ಯರು ಅಂತ ಅಮ್ಮ ನಿನಗೆ ಜ್ಞಾಪಕ ಇರಬಹುದು ಅಪ್ಪ ಸತ್ತಾಗ ನಮಗ್ ದುಡ್ಡಿನ ಕಷ್ಟ ತಿಳಿಲಿ ಅಂತ ಕೊಡ್ಲಿಲ್ವಂತೆ ಈಗಂತಾರೆ ನೀವು ಬೆಳೆದ ದೊಡ್ಡವರಾಗಿದ್ದೀರಾ ಕಷ್ಟ ಸುಖ ತಿಳ್ಕೊಂಡಿದ್ದೀರಾ ಅಂತ ಸಂತೋಷವಾಗಿ ಆಶೀರ್ವಾದ ಮಾಡಿದನ್ ಕೊಟ್ರಮ್ಮ ಹಾಗಂದ್ರ ಅವ್ರ ವಿಷಯದಲ್ಲಿ ನಾನು ಏನೇನೋ ತಿಳ್ಕೊಂಡ್ಬಿಟ್ಟಿದ್ನಲ್ಲೋ ಬಹಳ ದೂರದೃಷ್ಟಿ ಕಣಪ್ಪ ಅವ್ರಿಗೆ ಪುಣ್ಯಾತ್ಮ ಪರೋಪಕಾರಿ ಯಾರಮ್ಮ ಅದು ಪರೋಪಕಾರಿ ನಮ್ ಸಾವುಕಾರ ಸಿದ್ದಪ್ಪನವರು ಕಣೋ ಗಣಪ್ಪ ಇದೇನಪ್ಪ ಇದು ಇದ್ದಕ್ಕಿದ್ದ ಹಾಗೆ ಸಾವುಕಾರ ಸಿದ್ದಪ್ಪನ ಪರೋಪಕಾರ ತಲೆ ಕೆಟ್ಟವನೇ ನಮ್ ವಿಶ್ವನ್ ಮದ್ವೆಗೆ ಅಂತ ಸಾವಿರ ರೂಪಾಯಿ ಸುಮ್ಮನೆ ಕೊಟ್ಟಿದ್ದಾರೆ ಸಾವಿರ ರೂಪಾಯಿ ನಮ್ ವಿಶ್ವಣ್ಣನ ಮದ್ವೆಗೆ ಸುಮ್ಮನೆ
ಯಾವತ್ತೂ ಇಲ್ಲದೆ ಉಪಕಾರದ ಬುದ್ಧಿ ಇವತ್ತೇನು ಬಂದಿದೆ ಸಾಹುಕಾರ ಸಿದ್ದಪ್ಪನಿಗೆ? ಆ ವಿಶ್ವಣ್ಣ ವಿಶ್ವಣ್ಣ, ಇದ್ರಲ್ಲೇನೋ ಇದೆ ಬಸಲತ್ತು. ಅನ್ನ ಕದಿ ನೀನೇನ ಬಾಯಿಗೆ ಬಂದ ಮಾತಾಡದೆ ಆಮೇಲೆ ಸುಮ್ಮನಿರಲ್ಲ ನೋಡ್ ನಾನು. ಅವರೇನು ಬಿಟ್ಟಿ ಅನ್ನ ಹಾಕ್ತಾ ಇಲ್ಲಪ್ಪ, ಹಗಲು ಸಂಜೆ ನೀನು ಮೂಗು ಕವಡೆ ಕಟ್ಕೊಂಡು ದುಡಿತಾ ಇದ್ದೀಯಾ, ಅದಕ್ಕೆ ಅವ್ರು ಹಣ ಕೊಡ್ತಾ ಇದ್ದಾರೆ. ಆದ್ರೆ 1,000 ರೂಪಾಯಿ ಆತು ಕೊಟ್ಟಿರಬಹುದು, ಅದನ್ನ ಯೋಚನೆ ಮಾಡು ಅಂತ ಅಷ್ಟೇ. ನೋಡ್ಜನಮ್ಮ ನೋಡ್ಜನಮ್ಮ, ಅವ್ನು ಆಡ್ತಿರೋ ಮಾತನ ಹತ್ರ ಬಾಯಿ ಮುಂದಾಗ್ಬಿಡ್ತವನು, ಅವ್ನ ಸ್ವಭಾವ ನಿಂಗ್ ಗೊತ್ತಿಲ್ವೇ? ಬರೀ ಬಾಯಿ ಮಾತ್ರ ಅಲ್ಲಮ್ಮ, ತಿನ್ನೋದ್ರಲ್ಲಿ ಮುಂದಾಗ ಹುಟ್ಟಿದ್ದಾನೆ ಈ ನಿನ್ನ ಮಗ. ಹೊಟ್ಟೆ ಹಚ್ಚಿತಾ ಇದೆ, ಅನ್ನ ಹಾಕು ಬಾ. ಸರಿ ಹೇಳಿ ಬಾ, ನಾನು ಅಮ್ಮನಿಗೆ ಹೇಳ್ತೇನೆ. ಏ ವಿಶ್ವ ಏನ್ ಸಿದ್ದಪ್ಪಾ, ಜನಗಳು ಹೇಳ್ತಿದ್ರ? ಹೋಗಿ ಸರಿಯಾಗಿ ಬುದ್ಧಿ ಹೇಳ್ಬಿಟ್ಟು ಬಾ ಅಂದ್ರು. ಯಾರಿಗೆ ಬುದ್ಧಿ ಹೇಳ್ಬೇಕಪ್ಪ? ಇನ್ಯಾರನ್ನ ಹೆತ್ತಿದ್ಯಲ್ಲ ಊರ್ಗೊಂದ್ ನಂದಿ ಕಂಬ ಅಂತ ಭದ್ರನ್ನ, ಅದನ್ನ ಯಾಕೆ ಮತ್ತೇನಾದ್ರು ಗಲಾಟೆ ಮಾಡ್ದ? ಅವನ ಮಾಡದೆ ಬಿಟ್ರು ಗಲಾಟೆ ಯಾವ್ದು ಅದನ್ನ ಹೇಳು ಮತ್ತೆ ಮೊದಲು. ಅಲ್ಲ ನೀನು ಅವನ್ನ ಹೆತ್ತು ಊರ ಮೇಲೆ ಬಸವನಾಗಿ ಬಿಟ್ಬಿಟ್ಟಿದ್ಯಾ, ಅವನು ಕೇರಿ ಕೇರಿ ಬೀದಿ ಬೀದಿ ಒಳ್ಳೆ ಗೂಡೆ ಹಾಗೆ ನರಿತಾ ಇದ್ದಾನೆ. ಪಾರ್ವತಮ್ಮ, ನಾನ್ ನಿನ್ಗೆ ಇದು ಕಡೆಯ ಸಾರಿ ಹೇಳ್ತಾ ಇರೋದು, ನನಗೂ ನೋಡಿ ನೋಡಿ ಸಾಕಾಗಿದೆ, ಕೇಳಿ ಕೇಳಿ ಸಾಕಾಗಿದೆ, ಕೋಪ ಅನ್ನೋದು ಉಕ್ಕಿ ಹೇಳ್ತಾ ಇದೆ. ನಾನೇ ಅವನ್ನ ಅದೇ ಕಣಪ್ಪ, ಅದೇನು ಹಲ್ಲು ಭದ್ರ ಮಾಡೋದು ಅಂತ ಹೇಳ್ತಾ ಇದ್ದಲ್ಲಪ್ಪ, ಆವಾಗ ಬಂತೆ ಹಲ್ಲು ಗಟ್ಟಿಯಾಗಿದೆಯಾ ನಿನಗೆ? ಭದ್ರಣ್ಣ ಅಣ್ಣ, ನಿಮ್ಮ ಅಣ್ಣನ ಮದುವೆ ಯಾವಾಗಪ್ಪ? ಅದು ನಿಧಾನವಾಗಿ ಆಗುತ್ತೆ ಕಣಪ್ಪ. ನೀನ್ ಇಲ್ಲಿಗೆ ಯಾತಕ್ ಬಂದಿದ್ಯಾ ಅದನ್ನ ಮೊದಲು ಹೇಳು. ಸ್ವಲ್ಪ ಹೋದ್ರು ಹೋದ್ರು ಭದ್ರಣ್ಣ. ಅಣ್ಣ, ನಾನೇ ನಿನಗ್ ವೈರಿ ಅಲ್ಲ ನೋಡಪ್ಪ, ಅದ್ ನನಗ್ ಗೊತ್ತು ಕಣಪ್ಪ, ನೀನ್ ಯಾವಾಗ್ಲೂ ಒಂಥರ ಚುರುಕ್ ಮೆಣಸಿನಕಾಯಿ ಇದ್ದ ಹಾಗೆ ಅಂತ. ಏನ್ ಒಳ್ಳೆ ಮ್ಯಾಕೆ ಕೆನದಂಗ್ ಕೆನಿತಾ ಇದ್ದೀಯ ಭದ್ರಣ? ಅಣ್ಣ, ನಾನ್ ನಿನ್ಗೆ ಒಳ್ಳೇದಕ್ಕೆ ಕೇಳ್ತಾ ಇದ್ದೀನಿ. ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ದುರ್ಗಮ್ಮನ ಹತ್ರ ಕಾಲ್ ಕೇರ್ಕೊಂಡು ಜಗಳ ಆಡೋದು ಮರ್ಯಾದೆ ಅಲ್ಲ. ಅವಳಿಗೆ ಯಾಕೆ ಇದನ್ ಹೇಳಲಿಲ್ಲ? ಅವಳು ದಡ್ಡಿ, ನಾನು ವಡ್ಡ. ನನ್ನ ಮಾತು ಸ್ವಲ್ಪ ಕೇಳೋಪ್ಪ. ಅದೇನ್ ಹೇಳೋಪ್ಪ? ಪ್ರವಾಹಕ್ಕೆ ಎದುರಾಗಿ ಈಜಬಾರ್ದು ಕಣೋ ಅಣ್ಣ. ತಾಕತ್ತಿರೋದ್ರಿಂದ ಈಜ್ತಾ ಇರೋದು ಕಣೋ ತಮ್ಮ. ಹುಚ್ಚುಂಡೆ ಬುರುಡೆ ಗಟ್ಟಿಯಾಗಿದೆ ಅಂತ ಬಂಡೆ ಕೆಚ್ಕೊಳ್ಳೋದು ಹುಚ್ಚಾನ ಕಣೋ? ಅಯ್ಯೋ ಮಂಕ ಮುಂಡೆ, ಬಂಡೆನ್ ಚೂರ್ ಚೂರು ಮಾಡೋ ಡೈನಮೆಂಟ್ ಇಟ್ಕೊಂಡು ಸುಮ್ಮನೆ ಇರೋದು ಮಂಕ್ತಾನ ಕಣೋ? ತಲೆಟೆ ದೊಡ್ಡರು ಚಿಕ್ಕನೇ ಬಾಯಿ ಬಂದ ಮಾತಾಡದೆ ಅಲ್ಲಿ ಉದುರಿಸ್ಬಿಟ್ಟು ನೋಡು. ಮೊದಲು ಅವನಿಗೆ ಉದುರಿಸು, ಆಮೇಲೆ ಅವನಿಗೆ ಉದುರಿಸುವಂತೆ. ನೋಡು ಪರ್ವತಮ್ಮ, ನೀನೇ ನೋಡು, ನಿನ್ನೆದುರಿಗೆ ಇಲ್ಲಿ ಹೀಗಾಡೋನು, ಇನ್ನು ಹೊರಗಡೆ ಇನ್ನೆಷ್ಟು ಮಟ್ಟಿಗೆ ಆಡ್ತಾನೆ ನೀನೇ ನೋಡ್ಕೋ. ನೋಡು ಇವತ್ತೇ ಕಡೆ ಸಾರಿ ನಾನು ಹೇಳ್ತಾ ಇದ್ದೀನಿ, ನಿನ್ನ ಮಗ ಮಡ್ಲಲ್ಲಿ ಕೆಂಡ ಇದ್ದ ಹಾಗೆ ನಿನ್ನೆ ಯಾವತ್ತು ಸುಡ್ತಾನೋ ಏನೋ ನಾನು ಕಾಣೆ. ಏನ್ ಮಾತನಾಡೋದು ಅವನಲ್ಲಿ? ಅಲ್ವಾ ಮನೆಗೆ ದೊಡ್ಡವ್ರು ಬಂದ್ರೆ ಹೀಗೇನು ಮಾತಾಡ್ಸೋದು? ಯಾರಮ್ಮ ದೊಡ್ಡವರು? ಇವ್ರನ್ನೆಲ್ಲ ದೊಡ್ಡವರು ಅಂತಲ್ಲ, ಅವ್ರು ದಡ್ರು ಕಣಮ್ಮ, ವಿಷ ಜಂತುಗಳು ಇವರೆಲ್ಲ, ವಿಷ ಜಂತುಗಳು. ಊರ್ನಲ್ಲಿ ಇರೋರೆಲ್ಲ ಕೆಟ್ಟವರು, ವಿಷ ಜಂತುಗಳು, ನೀನ್ ಮಾತ್ರ ಸಭ್ಯಸ್ಥ. ಹೋಗ ಕೇಳಲಿ, ನೀನು ಮಾಡೋ ಅಟ್ಟಾಸಕ್ಕೆ ಬೇರೆ ಯಾರಾದ್ರೂ ಆಗಿದ್ರೆ ನಿನ್ನ ಮೈ ಮುಳೆ ಮುರಿತಿದ್ರು. ನಮ್ ಸಾವುಕಾರರು ದೊಡ್ಡ ಮನುಷ್ಯರು, ಕರ್ಕೊಂಡ್ಬಂದು ಬುದ್ಧಿ ಹೇಳಿ ನನ್ನ ಹತ್ರ ಕೆಲ್ಸಕ್ಕೆ ಸೇರಿಸು ಅಂದ್ರು. ಕಲಿಯುಗ ಧರ್ಮರಾಯರು, ಕಲಿಯುಗ ಧರ್ಮರಾಯರು ಇವ್ರು ನನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳೋರು, ನಾನು ಸೇರ್ಕೊಳ್ಳೋನು. ನಿನಗಂತೂ ಗ್ರಹಚಾರ ಸಿಕ್ಕಾಕೊಂಡ್ಬಿಟ್ಟಿದ್ದೀಯ ನೋಡು. ಇವನ ವೀರಭದ್ರ ಪ್ರಾಣ ಹೋದ್ರು ಈ ಸಾವುಕಾರನ ಮುಂದೆ ತಲೆ ಬಗ್ಸಿಲ್ಲ. ಬಾ ಊಟ ಮಾಡೋಣ, ಹೊಟ್ಟೆ ಹಸಿತಾ ಇದೆ. ಏನೋ ಬದಿ, ಏನೋ ನಿಂದು ಚಿತಾಪತಿ ಕಾಪಿಯಲ್ಲಿ ನೊಣ ಹಾಕಿ ಕೊಟ್ಟಿದ್ಯಾ, ಆನೆ ಬಿದ್ದಿಲ್ವಲ್ಲ. ಅಯ್ಯೋ ಎತ್ತಾಕ್ಬಿಟ್ಟು ಕುಡಿದ ಕೊಡೋ 20 ಪೈಸೆಗೆ ಎಷ್ಟೋ ಗಲಾಟೆ ಏನಿದ್ರೆ. ಏನಪ್ಪ 20 ಪೈಸನ ಯಾಕಂದ್ರಿತ್ತೀಯಾ? ಮೊನ್ನೆ ತಾನೆ 15 ಪೈಸೆ ಆಯ್ತಲ್ಲ ಉಮಾಪತಿ. ಮೊನ್ನೆ ತಾನೆ ನೀನ್ ಚಡ್ಡಿ ಹಾಕೊಂಡು ಗೊಂದೆ ಸುಸ್ಕೊಂಡು ತಿರುಗ್ತಾ ಇದ್ದಲ್ಲ, ಇವಾಗ್ಲೂ ಹಂಗೆ ಇದ್ದೀಯಾ? ಕಾಲ ಬದಲಾಯಿಸಂಗೆ ಎಲ್ಲ ಬದಲಾಗ್ತಾ ಇರ್ತ ಕಣಲಿ. ನೋಡಪ್ಪ, ಅಕ್ಕಿಗೆ, ಸಕ್ಕರೆಗೆ, ರಾಗಿಗೆ, ಗೋಧಿಗೆ, ಸೀಮೆಣ್ಣೆಗೆ ಎಲ್ಲಕ್ಕೂ ಬೆಲೆ ಜಾಸ್ತಿ ಆಗ್ತಾ ಇದೆ. ದುಡ್ಡು ಕೊಟ್ಟರು ಸಿಕ್ಕೊಂಡು ಕಷ್ಟವಾಗ್ಬಿಟ್ಟಿದೆ ನೋಡು. ಹಿಂಗೆ ಬೆಲೆ ಜಾಸ್ತಿ ಆಗ್ತಾನೆ ಇದ್ರೆ ಇದೇ ಕಾಪಿಗೆ ಮುಂದಿನ ವರ್ಷ 1 ರೂಪಾಯಿ ಕೊಡ್ಬೇಕಾಗುತ್ತೆ. ಜ್ಞಾಪಕ ಇಟ್ಕೋ. ಅದಕ್ಕೆ ಹೇಳಿದ್ದು ಈ ಟೀ ಹೋಟ್ಲು ಮುಚ್ಚ್ಬಿಟ್ಟು ಸಾಲ ಅಂಗಡಿ ತೆಗಿ ಅಂತ. ನನ್ ಮಾತು ಕೇಳಿದ್ಯ? ನಿನ್ ಮಾತು ಕೇಳಲ್ಲ, ನಿಮ್ ಮೊದ್ಲು ಇಲ್ಲಿಂದ ಹೊರಡು. ನೋಡು ಒಂದ್ 5 ರೂಪಾಯಿ ಕೊಡೋಣ. 5 ಇಲ್ಲ 6 ಇಲ್ಲ, ಗಿರಾಕಿ ತಮ್ಮಲ್ಲಿ ಸುಮ್ನೆ ಗಲಾಟೆ ಮಾಡಬೇಡ ಕಿಟ್ಟಿ, ಹೋಗ ನೀನ್. ಒಲ್ಲಿ 4 ಕೊಡ. 4 ಕಿತ್ತಾಕ್ಬಿಡ್ತೀನಿ. 3 ರೂಪಾಯಿ ಕೊಡ. 3 ಕುಯ್ದು ಬಿಡ್ತೀನಿ. 2 ರೂಪಾಯಿ. ಏ ನಿಮ್ ಮೊದ್ಲು ಇಲ್ಲಿಂದ ಹೊರಡು. ಮನೇಲಿ ತೊಂದರೆ ಆಗುತ್ತೆ, ಏನೇ ಇಲ್ಲ. ಒಲ್ಲಿ 1 ಕೊಡ. ಸ್ವಲ್ಪ ದೂರ ನಿಂತ್ಕೊಳ್ಬ ವಾಸನೆ. ನಿಜವಾಗೂ ಮನೆಗೇನು? ನಿಮ್ಮ ಅಪ್ಪ ಏನ್ ಕರ್ಮಾನೋ ನಿಂದು, ಸಂಪಾದನೆ ಮಾಡಿದೆಲ್ಲ ಕುಡಿದು ಬಿಡೋದು,
ಮನೆಗೆ ಅಂತ ಇಲ್ಲಿ ದುಡ್ಡು ಕೇಳೋದ್ ಬರೋದು. ಅಯ್ಯೋ ಬಂಗಾರ 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 ಬರ್ತೇನೆ ಕಣಪ್ಪ ನನ್ನ ಮಗನ. ಯಾವನವನು ನನ್ನ ಮಗನ ನನ್ನ ಮಗ ಅಂತ ಬಗೊಳ್ತಾ ಇರೋ ಸುದ್ದಿ ಬಂದ ನೋಡು ಮನೆ ಹಾಳ ನಿಮ್ ಮಾವ. ಮಾವಯ್ಯ ಬನ್ನಿ ಬನ್ನಿ. ಏನ್ ಬಂದ್ರಿ ಮಾವಯ್ಯ? ಇವತ್ತು ತಾರೀಖ್ ಎಷ್ಟು? ಕ್ಯಾಲೆಂಡರ್ ಮಡಗಿಲ್ಲ ಅಂತ ಹೇಳು. ಮಡಿಗೆಯಲ್ಲಿ ಬಿಲ್ಡಿಂಗ್ ಬಾಡಿಗೆನ ಸತ್ಯ ಕುಯ್ಯೋ ಮನೆ ಆದ್ರೂ ಎಷ್ಟೋ ವಾಸಿ. ಬಿಲ್ಡಿಂಗ್ ಅಂತೆ ಬಿಲ್ಡಿಂಗ್, ಇವನ್ ಸಮಾಧಿ ನೋಡು ಸುಬ್ಲಕ್ಷ್ಮು. ನಾನು ಅವ್ರ ಅಪ್ಪ ಮತ್ ಜ್ಞಾನ ಇಟ್ಕೊಂಡು ಮರ್ಯಾದೆ ಕೊಟ್ಟು ಮಾತಾಡು ಅಂತನು. ನಂಗೆ ಬೇಡ ಅಂತೀನಿ ಕಾಫಿ ಇಸ್ಕೊಳ್ತಾ ಇರೋದ್ ನೋಡು. ಅಯ್ಯೋ ಇರ್ಲಿ ಕುಡೀರಿ ಮಾವಯ್ಯ ಕುಡೀರಿ. ಕುಡಿತಾವ್ ನೋಡು ಇದು ಒಂದ್ ಜನ್ಮಾನ. ಅಯ್ಯೋ ನಿಮ್ ಮಗನ್ ಕೂಡ ಗೊತ್ತಿರ್ತಾನೆ ಕಾಫಿ ಕುಡೀರಿ ಮಾವಯ್ಯ ಅಂದ್ರೆ ಏನ್ ನಿಮ್ದು ಅವತ್ತರ ಅಲ್ಲ ಮಾವಯ್ಯ. ನಿಮ್ ಮಗನ ಹತ್ರನೇ ಇಷ್ಟು ಹೊರತಾಗಿ ಬಾಡಿಗೆ ವಸೂಲ್ ಮಾಡ್ತಿರಲ್ಲ ಇದ್ ನ್ಯಾಯವೇ? ಮತ್ತೆ ನಾನ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ವಿ ನಿಮ್ಗೆ ಯಾಕಮ್ಮ? ಈ ಕಾಫಿ ಟೀ ಕಾಯ್ಕೊಂಡು ಬಿದ್ದಿರೋ ಗತಿ ಬರ್ತಿತ್ತು. ಬಿಡ್ಲಿ ಆ ಬದ್ರು ಸಾವಾಸ ಬರ್ಲಿ ನಮ್ ಸಾವುಕಾರ ಹತ್ರ ನಾನ್ ಹೇಳ್ ಕೆಲ್ಸ ಕೊಡಿಸ್ತೀನಿ. ನೀನ್ ಅಂಗಡಿ ನಾನ್ ಶತ್ರು ಭದ್ರನ್ ಸಾವಾಸ ಬಿಡೋದಿಲ್ಲ. ಊರೆಲ್ಲ ಅವನ್ನ ಕಂಡ್ರೆ ಕೈ ಎತ್ತು ಮುಗಿತಿದ್ರೆ ನೀನು ನಿಮ್ ಸಾವುಕಾರ ಅದನ್ನ ಕಂಡು ಹೊಟ್ಟೊಳ್ಕೊಂಡು ಸಾಯ್ತಾ ಇದ್ದೀರ. ನಿನ್ ಮಗನಾಗ ಹುಟ್ಟಿದ್ದು ನನ್ ಕರ್ಮ. ಏನೇ ನೋಡ್ತಾ ಇದ್ಯಾ? ಐದ್ ರೂಪಾಯಿ ಹರ್ಕೊಂಡು ನೋಡ್ತಾ ಅವ್ನ ಮುಖದ ಮೇಲೆ ಬಿಸಾಕೆ. ಏ ಬಿಸಾಕೆ ಅಂತಂದ್ರೆ ಹೋದ ತಿಂಗಳು ಹತ್ತು ಈ ತಿಂಗಳು ಹನ್ನೊಂದು ಒಟ್ಟು ಇಪ್ಪತ್ತೊಂದು ಸ್ಪೆಷಲ್ ಕಾಫಿ. ನೀನು ಕುಡಿದು ಕಾಫಿ ಲೋಟ ಅಂತ ತೊಳೆಯೋದಕ್ಕೆ ಉಪಯೋಗಿಸಿರೋ ಒಂದು ಕೆಜಿ ಹುಣಸೆ ಹಣ್ಣಿನ ಬೆಲೆ ಇದೈದು ಅದೈದು ಹತ್ತು ರೂಪಾಯಿ ಆಯ್ತು. ತಗೊಂಡು ಹೋಗ್ತೀಯೋ ಇಲ್ಲ ಇದಕ್ಕೂ ಕತ್ರಿ ನೋಡಿದೆ ಏ ತಗೊಂಡು ಹೋಗ್ತಾನೆ ಕೀಚ ತನ್ನ ಮಕ್ಕಳ ಮೇಲೆ ಚೆಲ್ಲ ಕೇಳೆ. ಇದು ಕಡೆ ಸಾರಿ ನಾನು ಹೇಳ್ತಾ ಇರೋದು ನೀನ ಬದ್ದನ್ ಕುಮ್ಮತ್ತಿಂದ ಇಟ್ಕೊಂಡು ಬಾಲ ಬಿಚ್ಕೊಂಡಿದ್ಯಾ ಕಣು. ನನಗೂ ಸಚಿ ಸಚಿ ಸಾಕಾಗೋಗಿದೆ. ನೋಡ್ಕೋತೀನಿ ಕಣು ನೋಡ್ಕೋತೀನಿ ನಿನ್ನು ಅವನು ನಾನು. ಏನ್ ಬದ್ದನ್ಗೋಸ್ಕರ ಕಾಯ್ತಾ ಇದೀಯಾ? ಅಯ್ಯೋ ಅವನ್ನೆಲ್ಲಮ್ಮ ಬರ್ತಾನೆ. ಯಾರ ಜೊತೆ ಡೆವಲಪ್ ನಿಂತಿದ್ದಾನೋ, ಯಾರ ಬೂಡಾಗಿ ಬಿಸಿನೀರ್ ಕಾಯಿಸ್ತಾ ಇದ್ದಾನೋ, ಒಟ್ನಲ್ಲಿ ಧರ್ಮಾತ್ಮಗಳು ನಿನ್ ಹೊಟ್ಟೆಯಲ್ಲಿ ಹುಟ್ಟುದ ನಿನಗೆ ಶತ್ರುವಾಗಿ ಶತ್ರು ಆದವನು ಹೊಟ್ಟೆಯಲ್ಲಿ ಹುಟ್ಟು ಬರ್ಲು ಬೆನ್ನೆಲ್ ಬಿದ್ದು ಬರ್ಲು ಮಿತ್ರನಾಗ್ ಬರ್ಲು ಅಂತ ಕೇಳ್ತಾನಂತೆ. ಈ ಮುಂಡೆದು ನನ್ನ ಹೊಟ್ಟೆಲ್ಲೇ ಹುಟ್ಟಿ ನನಗೆ ಶತ್ರು ಆಗೋದು ಏನ್ ಮಾಡ್ಲಿ? ಎಲ್ಲ ನನ್ನ ಹಣೆ ಬರ ನೀ ಹೋಗಿ. ಬರೀ ಚಿಲ್ಲರೆ ದುಡ್ಡೇ ಕೊಟ್ಟ ಮೇಸ್ತ್ರಿ, ಬಟ್ಟೆಲ್ ಗಂಟು ಹಾಕೊಳ್ಳಿ ನಟ್ರಿ, ನಿಮ್ ಮನೇಲಿ ಬಿಟ್ಟು ಹೋಗ್ತೀನಿ ನಿಮ್ಮನ್ನ. ಎಂತ ಒಳ್ಳೆ ಮನಸ್ಸಪ್ಪ ನಿಂದು ಬದ್ರು. ಈ ಪಾಪಿ ದೆಸೆಯಿಂದ ನಿಮ್ಮ ಅಣ್ಣನ ಮದುವೆ ನೋಡೋಕಾಗ್ದೆ ಆಗೋಯ್ತಲ್ಲಪ್ಪ. ಸರಿ ಸರಿ, ಮದುವೆ ನೋಡಿ ಏನಾಗ್ಬೇಕಾಗಿತ್ತು ನನಗೆ? ಅದ್ರ ಪಾಡಗ ನಡೆಯುತ್ತೆ. ಒಟ್ಟಲ್ಲಿ ಊಟದ ಹೊತ್ತಿಗೆ ನಾನು ಅಲ್ಲಿ ಇರ್ಬೇಕು, ಆ ಸಮಯಕ್ಕೆ ಸರಿಯಾಗಿದ್ದು ಬಿಡ್ತೀನಿ. ನಮ್ಮಅಮ್ಮ ಹಾಕ್ತಾಳೆ ನಡೀರಿ. ಕಮ್ಮಿಯಾಗಿ ಹೋಯ್ತು,
ನಾಚೆ ಕೆಟ್ಟವನೆ ನಾಚೆ ಕೆಟ್ಟವನೆ ಇರೋನ ಬಣ್ಣ. ಇವತ್ತು ಅವನಿಗೆ ಮದುವೆ ಅಂತ ಗೊತ್ತಿಲ್ಲ ನಿಂಗೆ? ಗೊತ್ತು. ಮತ್ ಯಾಕೋ ಬರ್ಲಿಲ್ಲ ಹೇಳ್ತೀನಿ ಕೇಳು. ಬೊಗಳು ಮತ್ತೆ ಬೊಗಳು ಅಂತ ಹೇಳ್ದಲ್ಲಪ್ಪ, ಸ್ವಲ್ಪ ಸಮಾಧಾನವಾಗಿ ಕೇಳು. ಹೇಳ್ತೀನಿ, ಇವತ್ ನಮ್ಮ ಅಣ್ಣನ ಮದುವೆ, ನಾನು ಕೆಲ್ಸಕ್ ಬರೋಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬರೋದಕ್ ಹೋದೆ. ಚೆನ್ನಜ್ಜ ಇದನ್ನಲ್ಲ ಚೆನ್ನಜ್ಜ, ಅವನಿಗೆ ವಿಪರೀತ ಚಳಿ ಜ್ವರ ಬಂದ್ಬಿಟ್ಟಿದೆ ಪಾಪ, ಕೊಡ್ಲಿನೇ ಎತ್ತಕ್ ಆಗ್ಲಿಲ್ಲ ಅವನ ಕೈನಲ್ಲಿ. ಸರಿ, ಅದಕ್ಕೆ ಅವನಿಗೆ ಬದಲು ನಾನು ಕೆಲಸ ಮಾಡಿ ಅವನು ಕೂಲಿ ಕೊಡಿಸ್ಬಿಟ್ಟು ಬರೋದಕ್ಕೆ ಇಷ್ಟ ಹೊತ್ತಾಯ್ತಪ್ಪ. ಹೌದಾ? ಅಯ್ಯೋ ಪಾಪ, ದೊಡ್ಡ ಪರೋಪಕಾರ ಮಾಡಿದೆ ನೋಡು. ನಡಿಯ ಅಯ್ಯೋ ಪಾಪ ಅಂದಿಲ್ಲ, ನೀನೆಲ್ಲೋ ಹೊಗಳ್ತೀಯ ಅಂದ್ಕೊಂಡಿದ್ದೆ. ಮೊದಲ್ ಕಾಲ್ ತೊಳಿ ನಡಿಯೋ ಬಗಳು ಅಂತೀಯ. ಸಂಜೆ ನಡಿ ನಡಿ, ತೊಳ್ಕೋ ಕೈ. ತೊಳ್ಕಂಡೆ ಕಾಲ್ ತೊಳ್ಕ. ಲೇ ಹಿಂದೆ ನೋಡ. ಏನಿಲ್ವಲ್ಲ ಹಿಂದೆ? ಅಯ್ಯೋ ಹಿಂಬಡಿ ನೋಡ್ಕೊಳ್ಳೋ. ಓಹೋ ಹಿಂಬಡಿ ನೋಡ್ಕೊಂತ ಹೇಳ್ದ? ಆಗನ್ನು ಮತ್ತೆ ಕಾಣಲ್ವಲ್ಲ. ಇನ್ನು ನಾಲ್ಕು ಸಲ ಸುತ್ತು ಕಾಣುತ್ತೆ. ಗಡಿಯ ಗಡಿಯ ಒಳ್ಳೆ ಗಣೆ ಮರ ಬೆಳೆದ ಬೆಳೆದಿದ್ದೀಯ, ಸರಿಯಾಗಿ ಕಾಲ್ ತೊಳ್ಕೊಳಕ್ಕೂ ಬರಲ್ಲ. ನೀನೇ ತಾನೇ ಗಣೆ ಮರ ಬೆಳೆಸಿದ್ಯಾ ನನ್ನ? ಆತಕ್ಕೆ ಮಾತು ಕೊಡಕ್ ಬರುತ್ತೆ ನಿಂಗೆ? ಅದನ್ನು ನೀನೇ ತಾನೇ ಕಲ್ಸ್ಕೊಟ್ಟಿದ್ದು, ನಾನೇನ್ ಮಾಡ್ಲಿ? ಹತ್ತಿಲ್ಲ. ಸಾವ ಸಲ ಹೇಳಿದ್ದೀನಿ ಹಿಂಬಡಿ ತೊಳಿದೆ ಮನೆ ಒಳಗೆ ಕಾಲ್ ಇಡಬೇಡ ಅಂತ. ಕೇಳಿದ್ಯಾ? ಅದ್ ಯಾವಾಗ ನಿಮ್ ದೇವ್ರ ಬುದ್ಧಿ ಕೊಡ್ತಾನೋ ಅದೇನೋ. ಅದೇ ಹೇಳ್ತಾರಲ್ಲ ದೊಡ್ಡವರು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಟ್ ಮೇಲೆ ಒಲೆ ಉರಿಯಿತು ಅಂತ ಆವಾಗ ಬರಬಹುದು ಅಂತ. ಬಾಯಿ ಮುಚ್ಕೊಂಡು ನಡಿಯ. ಮೆಕ್ಕೆ ಮೆಕ್ಕೆ ಕಿವಿ 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 ಕಿವಿ, ನನ್ನ ಕಿವಿಗೇನ್ ತೊಂದರೆ ಆಗಲ್ಲ, ಅಷ್ಟು ಕಣಕು ನಿನ್ ಕೈಗೆ ಬಂದು ಬಿಟ್ಟಾತು ಅಂತ. ಕಂಡಿದ್ದೀನಿ ನಡಿಯ. ವಿಶ್ವ ವಿಶ್ವ ಅವನ್ ಯಾಕಮ್ಮ ಎಬ್ಬರಿಸ್ತಾ ಇದೀಯ? ಪಾಪ ಮಲ್ಕೊಂಡಿದ್ದಾನೇನು? ಓಹ್ ಅವನಷ್ಟು ಬೈಬೇಕೇನೋ ನನ್ನನ್ನ. ಬಾಯಿ ವಿಶ್ವ. ನಡಿಯ ಒಳಕ್ಕೆ. ಯಾಕೆ ನಡಿಯ? ಮಹಾಲಕ್ಷ್ಮಿ ಇವನೇಮ್ಮ, ಈ ದಾಂಡಿಗೆ ನನ್ನ ಎರಡನೇ ಮಗ, ಹೆಸರು ವೀರಭದ್ರ ಅಂತ. ಪ್ರೀತಿಗೆ ನಾವೆಲ್ಲ ಭದ್ರ ಅಂತ ಕರಿತೀವಿ. ವಿಶ್ವನ್ ಬೆಳೆಸಿದ ಹಾಗೆ ಇವನು ಬೆಳೆಸ್ತೆ. ಒಂದೇ ತಾಯಿ ಹಾಲು ಕುಡಿದ್ರು, ಒಂದೇ ತಾಯಿ ಆರೈಕೆಯಲ್ಲಿದ್ರು ವಿಶ್ವ ಹತ್ತು ಜನರ ಕೈಲಿ ಹೊಗಳಿಸ್ಕೊಳ್ಳೋ ಸಭ್ಯನಾದ. ಇವನಿದಾನಲ್ಲ ಇವನು ಗೂಳಿ ಹಾಕೊಪ್ಪಿ ಪೋಲಿ ದನದ ಹಾಗ ಅಲಿತ, ಊರಿನ ಜಗ ರಾಧ ಅಂತ ಕೆಲ್ಲ ಮೂಲ ಪುರುಷನೇ ಆಗ್ಬಿಟ್ಟ. ರಾಮ 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 ಇದನ್ನ ಹೇಳೋದಕ್ಕೆ ನನ್ನ ಕಿವಿ ಹಿಡಿದು ಹೇಳ್ಕೊಂಡ್ ಬಂದಿಗೆ. ಅಮ್ಮ ಹೇಳೋದು ಸ್ವಲ್ಪ ನಿಧಾನವಾಗಿ ಕೇಳು. ಆಯ್ತಪ್ಪ ನೋಡಿದ್ಯಾ ಕೇಳಿದ್ಯಾ ಇವನ್ ಮಾತನ್ನ? ಶ್ರೀಕೃಷ್ಣನ ತುಂಟಾಟ ನೋಡಿ, ಅವರಮ್ಮ ಯಶೋದೆ ಕೂಡ ಹೀಗೆ ಪೇಚಾಡ್ತಾ ಇದ್ಲಂತೆ. ಸಾವಿರಕ್ಕೊಂದು ಮಾತು, ಮುತ್ತಿನಂಥ ಮಾತು. ಮೆತ್ತಗ್ ಮಾತಾಡೋ, ಅಪ್ಪಕ್ಕೋರು ಎದ್ದು ಬಿಟ್ಟರು, ಮೋರೆ ಮೇಲೆ ಮೀಸೆ ಬಂದಿದೆ, ಇನ್ನೂ ನೀನು ಹುಡುಗಾಟ ಬಿಟ್ಟಿಲ್ಲ. ಓ ಸಾಕಪ್ಪ ಸಾಕು, ನನ್ ಬಾಳಿನ ಉದ್ದಕ್ಕೂ ನಾನ್ ಪಟ್ಟಿರುವ ಕಷ್ಟ ನನ್ ಶತ್ರುಗಳಿಗೂ ಬೇಡ. ಯಾವತ್ ನನ್ ಗಂಡನ್ ತಗೊಂಡೋಗಿ ಮಣ್ಣಲ್ಲಿ ಮಲಗಿಸ್ಬಿಟ್ಟು ಬಂದು, ಆವತ್ತಿಂದ ಇವತ್ತಿನವರೆಗೂ ಈ ಮಕ್ಕಳು ಬೆಳೆಸಿದ ದೊಡ್ಡವ್ರು ಮಾಡೋ ತನಕ ನಾನ್ ಪಟ್ಟಿರೋ ಕಷ್ಟ ಅಷ್ಟಿತ್ತಲ್ಲಮ್ಮ. ಇವನಿದಾನಲ್ಲ ಇವನು ಒಂದ್ ದಿವ್ಸಕ್ಕೆ ಹತ್ತು ಜಗಳ ತರ್ತಾನೆ ಮನೆಗೆ. ಅದೇನ್ ಕ್ಯಾಣನೋ, ಅದೇನ್ ರೋಷ ಬರ್ತೀಯೋ ಇವಂಗೆ. ಅಪ್ಪ ಮಹಾರಾಯ, ಇನ್ ಮುಂದೆ ನಿನ್ ಜೊತೆಲಿ ಹೆಣಗೋಕ್ ನನ್ನಿಂದ ಸಾಧ್ಯವಿಲ್ಲ ಸಾಧ್ಯವಿಲ್ಲ. ಮಹಾಲಕ್ಷ್ಮಿ ಈ ಕಂದನ್ನ ನಿನ್ ಮಡಲ್ ಹತ್ತಿದ್ದೀನಮ್ಮ, ಇನ್ ಮುಂದೆ ಇವನ್ ನಿನ್ ಮೈದ ಅಲ್ಲಮ್ಮ ಮಗ. ತಗೋಮ್ಮ ನಿನ್ ಕೈಯಿಂದ ಈ ಹಾಲನ್ನ ಭದ್ರನ ಕುಡಿಸು. ಇದು ಸಾಧಾರಣವಾದ ಹಾಲಲ್ಲಮ್ಮ, ಇದವನ್ ಪಾಲಿಗೆ ತಾಯಿ ಹಾಲು, ತಾಯಿ ಹಾಲು. ಅತ್ತೆ ಅನಾಥಳಾಗಿದ್ದ ನನ್ನ ನಿಮ್ಮ ಸೊಸೆಯಾಗಿ ಮಾಡ್ಕೊಂಡ್ರಿ, ತಾಯಿ ಸ್ಥಾನ ನನಗೆ ಕೊಟ್ರಿ. ಎಲ್ಲ ಹೆಣ್ಮಕ್ಳಿಗೂ ಈ ಭಾಗ್ಯ ಬರೋದಿಲ್ಲ ಅತ್ತೆ. ಈ ಹಾಲಿನ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನನ್ನ ಜೀವ ಇರೋವರೆಗೂ ಈ ಭದ್ರನ್ನ ನನ್ನ ಸ್ವಂತ ಮಗನ ಹಾಗೆ ಕಾಪಾಡ್ತೀನಿ. ಇವನ ಯೋಚನೆ ನನಗೆ ಬಿಟ್ಬಿಡಿ ಅತ್ತೆ. ಭದ್ರ ಅತ್ತಿಗೆ
ಅಮ್ಮ ಅಪ್ಪಿಯಮ್ಮ ಬಂಗಾರದಂತ ಮಣ್ಕಣಪ್ಪ ಲೇ ಕಾಯಿಗಳ ಗಾತ್ರ ನೋಡಿದ್ರೆ ಗೊತ್ತಾಗಲ್ವೇನು ಇದೊಂದೇ ಕಂಡ್ರೋ ಪಿತ್ರಾರ್ಜಿತವಾದ ಆಸ್ತಿ ನಮಗಿದ್ದು ನಮ್ಮಪ್ಪನ ತಲೆ ಮೇಲೆ ಅದ್ವಾ ತದ್ವಾ ಸಾಲ ಹೊರಸಿ ಸಾಹುಕಾರ ಸಿದ್ದಪ್ಪ ದಕ್ಕಿಸ್ಕೊಂಡ್ಬಿಟ್ಟ ನೋಡು ಎಣಿಸ್ಬಿಟ್ಟೆ ಮೂರು ಮುಕ್ಕಾಲು ರೂಪಾಯಿ ನಮ್ಮ ಅಣ್ಣನ ಈ ಭೂಮಿಗೆ ತನ್ನ ರಕ್ತ ಬಸ್ತು ಅದಕ್ಕೆ ಹತ್ತರಷ್ಟು ಸಂಪಾದನೆ ಮಾಡಿ ನಿಮ್ಮ ಅಪ್ಪನ ತಲೆ ಮೇಲೆ ಸುರಿದಿದ್ದಾನೆ ಅಮ್ಮಯ್ಯ ಗೊತ್ತಾ ಅದಕ್ಕೆ ತೋಟ ನಿನ್ನೂ ತಿಳ್ಕೊಂಡ್ಬಿಟ್ಟಿಯಾ ಓಹೋ ಊರ್ ನೀನು ದೊಡ ನಾಯಕನ ಅಪ್ಪಣೆ ಅಂತ ಹಾಗೆ ನನ್ನ ತೋಟಕ್ಕೆ ನಾನ್ ಕಾಲಿ ಕೊಂದಕ್ಕೆ ಯಾವೊಂದು ಅಪ್ಪಣೆ ಕೇಳ್ಬೇಕಂತ ಅಪ್ಪಣೆನ ಏನ್ರು ತೋಟಕ್ ನುಗ್ಗಿರೋದು ಅಲ್ದಲ್ಲ ಕೊಬ್ಬಿನ ಮಾತಾಡ್ತೀಯನೋ ಕೊಬ್ಬು ಜಾಸ್ತಿ ಆಗಿರೋದು ನಿನಗೆ ಲೋ ಲೋ ನೀನಂತ ಗಂಡಸಾಗಿದ್ರೆ ಗಿರಿಕೆ ಹಾಕೋ ನೋಡೋಣ ನನ್ನ ಗಂಟುತನಕ್ಕೆ ಸವಾಲು ಗಂಟಸಾಗಿದ್ರೆ ಗಿಡಕ್ಕೆ ಕೈ ಹಾಕಬೇಕಾ ನೋಡ್ತೀಯ ಹಾಕದೆ ಹಾಕಿದ್ರೇನಾಯ್ತು ಕಾಯಿ ಕೀಳು ನೋಡೋಣ ಕಿತ್ತೆ ಕಿತ್ತೆ ಬಿಟ್ಟ್ಯಾ ಕಿತ್ತೆನಾಯ್ತು ತಿನ್ನು ನೋಡೋಣ ಹಾಗನ್ನು ಮತ್ತೆ ಹಣ್ಣು ತಿನ್ಸೋದಕ್ಕೆ ಬಂದಿರ್ತೀಯ ಮತ್ತೆ ಅದಕ್ಕೆ ಯಾಕೆ ಇಷ್ಟೊತ್ತು ಪತ್ರ ಕೊಟ್ಟಿದೆ ಆಗ್ಲೇ ಹೇಳಿದ್ರೆ ಪಟ್ರ ಕುಡಿಸ್ಬಿಡ್ತಾ ಇದ್ನಲ್ಲ ಬಂದ್ರ ಇಷ್ಟ ಧೈರ್ಯ
ಅಯ್ಯೋ ಬಿಕನಾಸಿ, ಹಳೆ ಬಿಕನಾಸಿ, ಎಷ್ಟೇ ಕೊಬ್ಬು ನಿನಗೆ, ಹೊಡೆದ ಅಂದ್ರೆ ಕಾಲ್ ಮುರಿದು ಕೈ ಕೊಟ್ಟು ಬಿಡ್ತೀನಿ. ಬಾಗಿಲು ಮಾಡಿಸ್ತೀಯಾ? ಕರ್ಕೊಂಬ ಕರ್ಕೊಂಬ, ನಾವು ಅವನ ಹೊಟ್ಟೆನ ಬಗ್ದು ಊರ್ನ ಹಾಕ್ಬಿಡ್ತೀನಿ. ಕರ್ಕೊಂಬರ್ತಾನಂತೀವ್ರ ಅಪ್ಪನ್ನ, ನಿಮ್ಮಪ್ಪ ನಿಮ್ ತಾತನ್ ಕರ್ಕೊಂಬಾರಿ. ಭದ್ರ, ಏನೇ ಆದ್ರೂ ಹುಡುಗಿನ ಕೆಣಕ್ಬಾರ್ದಿತ್ತು. ಮತ್ತೆ ಎಷ್ಟೋ ಕೊಬ್ಬು ಅವಳದು ನೋಡ್ದ, ಎಂತದ ಮಾತಾಡ್ತಾಳೆ. ಛತ್ರಿ ಯಜಮಾನ್ರೆ, ಹಣಕ್ಕೆ ಯಾರ ದೇವ್? ಲಕ್ಷ್ಮವ್ವ ವಿದ್ಯೆಗೆ ಸರಸ್ವತವ, ಭೂಮಿಗೆ ಭೂಮಿ ತಾಯಿ. ಪುಟ್ಟ ನೋಡದ್ಯಾ, ಎಲ್ಲಿಂದ ಎಲ್ಲಿವರೆಗೂ ನೋಡು, ಹೆಂಗಸರನ್ನ ಇಟ್ಟಿದ್ದಾರೆ ನಮ್ಮ ಹಿರಿಯರು. ಅವರೆಲ್ಲ ನಿಮ್ಮ ಹಾಗೆ ಬಹಳ ರಸಿಕರು ಅಂತ ಕಾಣುತ್ತೆ. ರಸಿಕತೆ ಇಲ್ದೇ ಇರೋ ಬಾಳು ಅದನ್ ಬಾಳೆನಲ್ಲ, ಹರ್ಕು ಛತ್ರಿ ಇದ್ದ ಹಾಕಿ. ಪುಟ್ಟ, ನಮ್ ದುರ್ಗಿ ಮದುವೆ ಬಂದಾಗಿ ಅವಳ ಗಂಡನ ಮನೆಗೆ ಹೋಗ್ಲಿ, ನಿಮ್ಮನ್ನೆಲ್ಲ ತಕ್ಷಣ ಎತ್ತಂಗಡಿ ಮಾಡಿ ನಿಮ್ ಜಾಗಕ್ಕೆಲ್ಲ ಬರೀ ಹೆಣ್ಣಾಳದ್ರೆ ಗೊತ್ತ ಮಾಡ್ಬಿಡ್ತೀವಿ. ಕೆಲಸ ಮಾಡಿ ಮಾಡಿ ನೀವ್ ಹಿಂಗ್ ಮಾಡುದು ಮೂರನೇ ದಿವಸಕ್ಕೆ ನಿಮ್ಮನ್ನ ಒತ್ಕೊಂಡಾಗಿ ಪುತ್ತೂರ್ ವೈದ್ಯರ ಹತ್ರ ಬಿಡ್ಬೇಕಾಗ್ತದೆ. ಮುಳೆ ವಿದ್ಯೆ ಹೀಗೆ ಯಾವುದೋ ಹೆಣ್ಣು ಒಳ್ಳೆ ಬಿರುಗಾಳಿ ರೂಪದಾಗ ನುಗ್ತಾ ಇದೆ. ಗುಂಡು ಗುಂಡಾಗಿದ್ಯಲ್ಲ, ಮಗದಷ್ಟಾಗಿದೆ ಕಣೋ ಪಟ್ಟ. ನಾನು ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಏಯ್ ನಿಂತ್ಕೊಳ್ಳಿ, ಊರಿಗೆ ದೊಡ್ತಾನೆ ನಾನು. ನಾನು ಮತ್ತೆ ನೋಡಿ, ನಾಡೇ ಸಾರಿ ಹೇಳ್ತಾ ಇದ್ದೀನಿ, ನಾನು ಮೊದಲು ಮಾತಾಡ್ಕೊಂಡ್ ಬರ್ತೀನಿ. ಏಯ್ ನಿಂತ್ಕೊಳ್ಳಿ, ಹೊರಟು ಬಿಟ್ಟ ಅಲ್ಲಿ. ಅಯ್ಯೋ ನನ್ನ ಯೋಗ್ಯತೆಗೆ ಏನಾಯ್ತು? ನನ್ನ ಮಗಳು ಕಣು, ನನ್ನ ಮಗಳು ಗ್ರಾಚಾರ ಸತ್ಯ, ನನ್ನ ಮಗಳಲ್ವಲ್ಲ. ಏನಮ್ಮ ಅದು, ಏನಾಯ್ತಮ್ಮ, ಯಾಕೆ ಮಾಡ್ತಾ ಇದ್ಯಾ? ಅವನು ನಮ್ಮ ತೋಟದ ಬಗ್ಗೆ ಎಲ್ಲ ಹಾಳು ಮಾಡ್ತಾ ಇದ್ದಾನೆ. ಯಾರಮ್ಮ ಅವನು? ಅವನ ಭದ್ರೆ. ಭದ್ರೇನ? ಇವತ್ತು ಹುಟ್ಟಲಿಲ್ಲ ಅಂದ್ಬಿಡ್ತೀನಿ. ಏ ಪುಟ್ಟ, ಕರ್ಕೊಂಡು ಆಡಲಿಲ್ಲ. ಬಹಳ ಚೆನ್ನಾಗಿದೆಪ್ಪ, ಬಹಳ ಚೆನ್ನಾಗಿದೆ. ಭೂಮಿ ಗುಣ ಅಂತ ಕಂಡ್ರು ಬಹಳ ಚೆನ್ನಾಗಿರ್ತೇವೆ. ಸಾವುಕಾರ ಬರ್ತಾ ಇದ್ದಾನೆ, ಎಲ್ಲಿ ಗಾಚಾರ, ಬಾ ಹೋಗೋಣ, ನಾವು ಬರ್ತೀವಪ್ಪ. ನಾವು ಬರ್ತೀವಿ. ಯಾಕೆ ಬಂದ್ರೆ, ಯಾಕೆ ಹೆದರ್ಕೊಂಡು ಹೋಗ್ತಾ ಇದ್ರಿ? ಲೈ ಯಾರೋ ಹಣ್ಣು ತಿನ್ನೋಕೆ ಹೇಳ್ದವ್ರು ನಿನಗೆ? ನಿಮ್ಮಪ್ಪ ಕೇಳ್ತಾ ಇದ್ದಾರೆ ಯಾರು ಹಣ್ಣು ತಿನ್ನೋಕೆ ಹೇಳ್ದವ್ರು ಅಂತ ಸ್ವಲ್ಪ ಹೇಳು. ಸಾವುಕಾರ್ರೆ, ನಿಮ್ಮ ಮಗಳ ಹಣ್ಣು ಕಿತ್ಕೊ ಮತ್ತೆ ನೋಡೋಣ, ತಿನ್ನು ಮತ್ತೆ ನೋಡೋಣ ಅಂದು ಪಾಪ ಅವಳ ಮಾತಿಗೆ ನಾನು ಯಾಕೆ ಬೆಲೆ ಕೊಡಬಾರ್ದು ಅಂತ ಕಿತ್ಕೊಂಡೆ ತಿಂದೆ. ಎಲ್ಲ ಪಂಡ ಬಡ್ಡಿ ಮಗನೇ, ಯಾರನ್ನು ಕೇಳಿ ತೋಟಕ್ಕೆ ನುಗ್ಗದಿಯೋ? ನಮ್ಮ ತೋಟಕ್ಕೆ ನಾನು ನುಗ್ಗೋದಕ್ಕೆ ಯಾವ ಬಡ್ಡಿ ಮಗನ ನೀನು ಕೇಳಬೇಕು? ಬಡ್ಡಿ ಮಗ ಹಿಡಿದು ಹೊಡೆದ ಅಂದ್ರೆ ಬುರುಡೆ ಗಿರಡೆ ಎಲ್ಲ ಬಿಚ್ಚಿ ಹೋಗ್ಬಿಡ್ಬೇಕು. ಏನ ಹಲ್ಕಿಸಿದ್ಯಾ, ಎಷ್ಟು ಪೋಗ್ರ ನಿನಗೆ? ಅಲ್ಲ ಮತ್ತೆ ಬಡ್ಡಿ ಮಗನೆ ಅಂತೀರಲ್ಲ, ಅದು ನಾನೇ ಹಾಕಿಟ್ಕೊಳ್ಳಿ, ನಿಮ್ದನ್ನ ನಿಮಗೇ ವಾಪಸ್ ಕಳಿಸಿದ್ದೀನಿ. ಇಟ್ಕೊಳ್ಳಿ ಇಟ್ಕೊಳ್ಳಿ. ನಿಮ್ದ ಅಪ್ಪ ತ್ವಾಟ? ಇಲ್ಲ, ನಿಮ್ಮ ಅಪ್ಪಂದು. ಅದು ಸರಿ, ಅದು ಸರಿ. ನಿಮ್ಮಪ್ಪ ಇದನ್ನ ಆಡ್ಬಿಟ್ಟು ಸಾಲ ತಗೊಂಡಿದ ನಗದು ಗೊತ್ತಾ? ನಾವು ಅದ್ ಹತ್ತರಷ್ಟು ಗೇದು ಸಾಲ ತೀರಿಸಿದ್ದೀವಿ ಗೊತ್ತಾ? ತೀರಿಸ್ಬಿಟ್ಟಿದ್ದಾನೆ, ತೀರಿಸ್ಬಿಟ್ಟಿದ್ದಾನೆ. ಮೊನ್ನೆ ಮದುವೆಗೆ ನಿಮ್ಮ ಅಣ್ಣ ಮತ್ತೆ 1,000 ರೂಪಾಯಿ ಸಾಲ ತಗೊಂಡಿದ್ದಾನೆ ಗೊತ್ತಾ? ಆ ಅದಕ್ಕೆ ಹೇಳು. ಸಾಲನಾ? ಅದು ಇಲ್ಲ, ನಿಮ್ಮ ಅಣ್ಣ ನಮ್ಮ ಚಿಕ್ಕಪ್ಪನ ಮಗ ಪುಕ್ಸಟ್ಟೆ ಕೊಟ್ರು. ನಮ್ಮ ಅಣ್ಣನ ಮೊದಲೇ ಹೇಳಿದೆ ನಾನು, ಇದು ಬಹುಮಾನ ಅಲ್ಲಪ್ಪ, ಇದ್ರಲ್ಲಿ ಏನೋ ಮಸಲತ್ತಿದೆ ಅಂತ. ನನ್ನ ಮಾತು ನಂಬಲಿಲ್ಲ ಅವನು. ಏಯ್ ನೀನು, ನಿಮ್ಮಣ್ಣ, ನಿನ್ನ ಮಕ್ಕಳು ಈ ಜನ್ಮ ಇರೋವರೆಗೂ ದುಡಿದ್ರು ನಮ್ ಸಾಲ ತೀರ್ಸಕ್ಕಾಗಲ್ಲ, ಕಡೆವರೆಗೂ ನಮ್ ಋಣದಲ್ಲೇ ಸಾಯ್ಬೇಕು. ಯಾವ ನಾಯಿಗೆ ಬೇಕು, ಯಾವ ನಾಯಿಗೆ ಬೇಕು ನಿನ್ನ ಋಣ? ಋಣ ಅಂತೆ ಋಣ. ಬರುತ್ತಮ್ಮ 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 ಬರುತ್ತಮ್ಮ. ಏನ್ ಚಿಕ್ಕಪ್ಪನರೇ, ಭದ್ರ ಮನೆಯಲ್ಲಿದ್ದಾನ? ಇಲ್ಲ. ಭಾರತಮ್ಮ, ನಾನ್ ನಿನ್ಗೆ ಅವತ್ತೇ ಹೇಳಿದೆ, ಭದ್ರ ನಿನ್ ಮಡ್ಲಿ ಕೆಂಡ ಇದ್ದ ಹಾಗೆ ಅಂತ.
ನೋಡಿ ಇಷ್ಟು ದಿವಸ ಹೊರಗಡೆ ಬೆಂಕಿ ಹತ್ತಿಸ್ತಾ, ಇವತ್ತು ಮನೆಯೇ ಉರಿಸೋಕ್ ಶುರು ಮಾಡಿದಾನೆ ಅನ್ಬೋಸ್. ಏನ್ ಮಾಡ್ದ ಅವನು? ಏನ್ ಮಾಡ್ದ, ಸಾವುಕಾರ ತೋಟಕ್ ನುಗ್ಗ್ರ, ಹಣ್ಣು ಹಂಪನ್ನೆಲ್ಲ ಹಾಳು ಮಾಡ್ದ, ಅವ್ರ ಎದುರಿಗೆ ಮೀಸೆ ಮೇಲೆ ಕೈ ಹಾಕಿ ಅವ್ರಿಗೆ ಅವಮಾನ ಮಾಡ್ದ. ಸುಮ್ನೆ ಬಿಟ್ರ ಅವರು? ಬಿಡ್ತಾರಾ? ಅದ್ ಹೇಗ್ ಬಿಡ್ತಾರೆ, ಅದ್ ಹೇಗ್ ಬಿಡ್ತಾರೆ? ನಿನ್ನ ಮಗ ವಿಶ್ವನ ಮದುವೆ ಕೊಟ್ಟಿತ್ತಲ್ಲ ಬಿಟ್ಟಿ 1,000 ರೂಪಾಯಿ, ಅದನ್ನ ಸಾಲ ಅಂತ ಬರ್ಸಿದ್ರು, ಬಡ್ಡಿ ಅಂತ ಸೇರಿಸಿದ್ರು, ವಸೂಲ್ ಮಾಡುಂತ ಅಂದ್ರು. ಪಾರ್ವತಮ್ಮ, ಇದು ಕಡೆ ಸಾರಿ ನಾನ್ ನಿನ್ಗೆ ಹೇಳ್ತಾ ಇರೋದು, ಒಳ್ಳೆ ಮಾತಲ್ಲಿ ಅವನು ಪುಂಡತನ ಅಡಗಿಸಿದ್ರ ಸರಿ, ಇಲ್ಲ ಈ ಊರ್ನ ನಿನ್ಗೆ ನೀರು ನೆರಳು ಇಲ್ಲದಾಗ ಮಾಡ್ತಾನೆ. ನಾ ಬರ್ತೀನಿ. ಲಕ್ಷ್ಮಿ, ಹೊತ್ತಾಯ್ತು, ನೀವ್ ಹೋಗಿ ಊಟ ಮಾಡಿ ಮಲಿಕೋಮ್ಮ. ಪರವಾಗಿಲ್ಲ ಅತ್ತೆ, ಭದ್ರ ಬರ್ಬೇಕಲ್ಲ. ಅವನ್ ಬಂದ್ರೆ ನಾ ಬಡಿಸ್ತೀನಿ, ನೀವ್ ಹೋಗಮ್ಮ. ಏನ್ರಪ್ಪ ಇವತ್ ಭದ್ರ ಮನೆಗೆ ಬರೋಕಿಲ್ವಂತವ್ವ? ಯಾಕಂತ? ರಾತ್ರಿ ಎಲ್ಲ ಕಾಡ್ನಾಗೆ ಕೆಲಸ ಮಾಡ್ತಿರ್ತೀನಿ ಅಂದವ್ವ. ಹಾಗಮ್ಮ. ಅವನಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನೀನ್ ಯಾಕಮ್ಮ ಸುಮ್ನೆ ತಲೆ ಕೆಡಿಸ್ಕೊಂತೀಯ? ಹೋಗೋಗ್ ಮಲಗೋಗ್ ಬಾ, ಆಯ್ತಲ್ಲ ನೀವ್ ಬನ್ನಿ. ಬರ್ತೇನೆ. ಲೋ 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 ವಿಶ್ವ. ಏನಮ್ಮ, ರಾತ್ರಿ ಎಲ್ಲ ಒಂಟಿಯ ಕಾಡ್ನಲ್ಲಿದ್ರೆ ಜೀವ ಉಳಿಯುತ್ತೇನೋ? ಮೊದ್ಲು ಹೋಗ, ಪ್ರಾರಬ್ಧ ನೆಳ್ಕೊಂಬ. ಅವನಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ವನ್ನಮ್ಮ. ಅಲ್ಲಮ್ಮ, ಚಟ್ನಳ್ಳಿ ದಾಸಯ್ಯ ಇಟ್ನತ್ತಿ ರಾಜರಂತ ಒಟ್ಟ ಹೆಸರು ಬಂದೇ ಬರ್ತಾನೆ, ಅದಕ್ಕೋಗ್ ನನ್ ಸಾಯಿ ಅಂತೀಯ? ಎಲ್ಲ ನನ್ ಗ್ರಹಚಾರ, ಅವ್ರ ಸಾಯೋಕ್ ಬದ್ಲು ನಾನಾದ್ರೂ ಸತ್ತಿದ್ರೆ ಈ ಹಾಳಾದ ಜೀವಕ್ಕೆ ಎಷ್ಟೋ ನೆಮ್ಮದಿ ಸಿಕ್ತಿತ್ತು. ನಿನಗೇನು ಹೇಳೋರು ಕೇಳೋರು ಯಾರು ಇಲ್ವೇನು? ಮನೆ ಮಠ ಎಲ್ಲ ಬಿಟ್ಟು ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಬಂದು ಹೀಗೆ ದುಡಿಬೇಕಾದ ಅಗತ್ಯವೇನಿದೆ ನಿಂಗೆ? ಅಗತ್ಯ ಇರೋ ಹೊತ್ತಿಗೆ ಬಂದು ದುಡಿತಾ ಇರೋದು ಇಲ್ಲಿ ಏನಪ್ಪ ಅಂತದ್ದು? ಅದೆಲ್ಲ ಕ್ರಮೇಣ ನಿಮ್ಗೆ ಗೊತ್ತಾಗುತ್ತೆ. ಹ್ಮ್, ಇರ್ಲಿ ನಡಿ. ಅರ್ಧ ಗಂಟೆ ಇದ್ದಿದ್ರೆ ಮರನ ಉರುಳಿಸ್ಬಿಡ್ಬೋದಾಗಿತ್ತು. ಹ್ಮ್, ನಾಳೆ ಬಂದು ಉರುಳಿಸ್ತೀಯ ಅಂತ ನಡಿ, ಹೋಗೋಣ ಮನೆಗೆ. ಒಳ್ಳೆ ಪಂಚಾಯತಿ ನಿಮ್ದು, ನಿಮ್ಮನ್ನ ಯಾರು ಇಷ್ಟೊತ್ತಲ್ಲಿ ಇಲ್ಲಿಗೆ ಬರೋದಕ್ಕೆ ಹೇಳ್ದವ್ರು? ಓಹೋ, ಅತ್ತಿಯಮ್ಮ ಯಜಮಾನ್ರೆ ಬಂದ್ಬಿಟ್ಟಿದ್ದಾರೆ. ಅತ್ತೆಯವ್ರು ಹೇಳಿದ್ದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರಿ? ಹೇಳ್ದೆ ಕಣೆ, ನಿದ್ರೆ ಬರ್ಬೇಕಲ್ಲ, ಊರ್ಗನ್ ದಾರಿ ಆದ್ರೆ ಇವನ್ಗೆ ಒಂದ್ ದಾರಿ. ನಡಿ ನಡಿಯ, ಸ್ವಲ್ಪ ಇರು, ಕೊಡ್ಲಿ ತಗೊಂಡ್ಬತ್ತೀನಿ. ಪರಶುರಾಮ, ಅಲಂಕಾರ ಕೊಡ್ಲಿ ಇದ್ದೇ ಇರ್ಬೇಕು, ಸ್ವಲ್ಪ ನಡಿ. ಈ ಕೊಡ್ಲಿ ಮಹತ್ವ ನಿನಗೆ ಇನ್ನೂ ಗೊತ್ತಿಲ್ಲ, ಭಾರಿ ಕೆಲಸ ಆಗ್ಬೇಕಾಗಿದೆ ಇದ್ರಿಂದ. ನಾನ್ ಚಪ್ಪಲಿ ಬಿಟ್ಕೊಂಡ್ಬತ್ತೀನಿ. ತಂದಿದ್ದೀನಪ್ಪ. ಅಯ್ಯೋ, ನೀನ್ ಯಾಕೆ ಅದ್ರ ಮುಟ್ಟಿದೆ ಅಂತ? ಸರಿ, ಹಾಕೊಂಡ್ ನಡಿಯೋ. ಬಾರಪ್ಪ ಭದ್ರ. ಹೆತ್ತ ತಾಯಿ ಎಷ್ಟು ಬೇಜಾರ್ತಿದ್ದಾಳೆ ಅನ್ನೋ ಜ್ಞಾನ ಇದೆಯಾ ಇವಂಗೆ? ಆ ಹಾಳಾದ ದೇವ್ರು, ಇವನ್ ಎದೆಯಲ್ಲಿ ಹೃದಯ ಇಟ್ಟಿಲ್ಲ, ಕಾದ್ ಕಲ್ಲಿಟ್ಬಿಟ್ಟಿದ್ದಾನೆ. ಊಟ ನಿಂತ ಬಾರ್ಸಣ ಅಂದ್ರೆ ಮೈ ಏಟು ತಗಲಲ್ಲ ಅನ್ನತ್ತೆ. ಚಿಕ್ಕ ವಯಸ್ಸಿಂದ ಏಟ್ ತಿಂದು ತಿಂದು ಮೈ ಜಡ್ಡಿಡ್ದೋಗಿದೆ ಅಲ್ಲವಾ? ಇವ್ ತೆಪ್ಪಿದ್ರೆ ಆ 1,000 ರೂಪಾಯಿ ಸಾಲ ತಲೆ ಮೇಲೆ ಬತ್ತಿತ್ತೇನವ? ಅವನು ಸುಮ್ನೆ ಹಣ ಕೊಡ್ತಾ ಇಲ್ಲ, ಇದ್ರಲ್ಲೇನೋ ಮಸಲತ್ತಿದೆ ಅಂತ ನಾನು ಆವತ್ತೇ ಹೇಳ್ದೆ. ಕಳ್ಳನ ಒಂದು ಪಿಳ್ಳೆನವ ಅಂತ ಸಾಲ ಹೊರಿಸೋದಕ್ಕೆ ಇದೊಂದು ಕಾರಣ ಹುಡುಕದ ಅಷ್ಟೇ. ಅದು ನೀನೇ ತಾನೇ ದಾರಿ ಮಾಡ್ಕೊಟ್ಟಿದ್ದು. ಅದಕ್ಕೆ ಮತ್ತೆ ನಾನ್ ದುಡ್ಡು ತೀರಿಸ್ತೀನಿ ಅಂತ ಕೆಲಸ ಮಾಡ್ತಿದ್ದದ್ದು. ನೀನ್ ದುಡ್ಡು ತೀರಿಸ್ಬಿಟ್ಟು ನಮ್ಮನ್ನು ಉದ್ಧಾರ ಮಾಡ್ಬಿಟ್ಟೆ. ಸ್ವಲ್ಪ ನೆಮ್ಮದಿಯಾಗಿ ಊಟ ಮಾಡ್ಲಿ ಬಿಡಿ, ಯಾಕೆ ಹಾಗೆ ಬೈತಾ ಇದ್ದೀರಾ? ಅಯ್ಯ, ಬೈಲಿ ಬಿಡಿ ಅತ್ತಮ್ಮ, ಬೈದು ಬೈದು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ, ಹಾಗಂತ ನಾನೇನ್ ತಿನ್ನೋದು ಕಮ್ಮಿ ಮಾಡೋದಿಲ್ಲ. ಸ್ವಲ್ಪ ಅನ್ನ ಬೇಕು. ಕೆಟ್ಟವನೆ, ರೋಷ ಒಂದಿದ್ರೆ ಸಾಕು, ಹುಟ್ಟುಬಿಟ್ಟ ಆನೆ ಹುಟ್ಟಲ್ಲಿ ಸೂಲಂಗಿ ಹುಟ್ಟಂಗೆ. ಸದ್ಯ ಮೂಲಂಗಿ ಅಲ್ವಲ್ಲ. ಕತ್ತೆಗಳ, ಹಳೆ ವ್ಯವಸ್ಥೆಗಳ, ಹಳೆ ವಿಚಾರಿಗಳ, ಒಳ್ಳೆ ಮಾತಲೇ ಹೇಳಿ ಎಲ್ಲಿ ಅಲ್ಲಿ ಕೆಂಪಿಸ್ಬೇಕ? ಒಳ್ಳೆ ಮಾತನ್ನ ಹೇಳ್ತೀರೋ ಒಬ್ಬೊಬ್ರು ಮೈ ಚೌಕ ಸುರಿಲೋ? ಯಾರು ಏನಮ್ಮ, ಯಾಕಮ್ಮ, ಏನಾಯ್ತು? ಯಾರು ನನ್ ಕೆಂಪಿನ ಪಕ್ಕ ಕಟ್ಬಿಟ್ಟಿದಾರೆ? ಯಾರು ಯಾವನ ಯಾಕೆ? ಏನ್ರೋ ಏನ್ರೋ ನಿಮ್ ರಾಮಾಯಣ ಲೇ ಏನ್ರೋ ಲೇ ಯೋ, ನಿಮ್ಗೋ ತೆಗ್ದಂತೆ ಹಾಕ ಕತ್ತಿಗಳ, ಅವ್ರಿಗಂತೂ ಜ್ಞಾನ ಇಲ್ಲ ಅಂದ್ರೆ ನಿಮ್ಗೂ ಜ್ಞಾನ ಇಲ್ವೇನ್ರೋ ಲೇ? ಅಯ್ಯೋ, ಖಂಡಿತ ನಾನ್ ನೋಡ್ಲಿಲ್ಲ ಬುದ್ಧಿ. ಏ,
ಸುತ್ತ ಬಡ್ದಂಗ ಅವ್ರ ಕುತ್ಕೆಲ್ಲೇ ಇದೆ ನೋಡ್ರೋ ಇಲ್ಲಿ ನೋಡ್ರೋ. ನನಗ್ ಗೊತ್ತೇ ಆಗ್ಲಿಲ್ಲ. ಅಕ್ಕಮ್ಮ ನಾನು ಹೇಳಿದ್ದು ಜ್ಞಾನ ಗೆಟ್ಟವರು ಅಂತ ಹಳೆ ಬಿಕ್ನಾಸಿ ಹಳೆ ಬರತ್ತೆ ಮಾಲುಡು ಕೊಟ್ನಲ್ಲ ಅದಕ್ಕೆ ಇದು ಮರ್ಯಾದ. ಅನ್ಯಾಯವಾಗಿ ನಮ್ಮನ್ನೆಲ್ಲ ಹೊರದಾಕ್ಬಿಟ್ರಲ್ರವ್ವ ಹೊಡೆದ್ರೆ ನಿಮ್ಮ ಅಪ್ಪ ದೀರ್ಘಂಟೆ ಏನ್ರ ಹೋಯ್ತು. ಅವ್ರ ಯೋಗ್ಯತೆಗೆ ಅಷ್ಟು ಬೇಡ ಅವ್ರಿಗೆ ದಮ್ಮು ಅಯೋಗ್ಯ ಅತ್ತಿಲ್ಲ ಬೇಕು. ಏನ್ರಿ ಗಲಾಟೆ? ಏನು ಇಲ್ಲ ಅಮ್ಮ ಅವ್ರ ಹಂಗಾರಾಗಿ ಮಂಗಗಳಿಗೆ ಮಂಗಳಾರತಿ ಮಾಡಿದ್ರು ಅಷ್ಟೇ. ಏನ್ರಿ ಏನ್ರಿ ನಿಮ್ ಒಗಟ ಮಾತು? ಏನು ಇಲ್ಲ ಸಾವುಕಾರ್ರೆ, ಅಮ್ಮ ಅವ್ರು ಕುತ್ತಿಗೆ ಒಡವೆ ಹಾಕೊಂಡಿರೋದನ್ನ ಮರೆತು ಕದ್ರು ಅಂತ ಇವ್ರಿಗೆಲ್ಲ ನಾಲ್ಕು ನಾಲ್ಕು ಬಾರಿಸಿದ್ರು. ನಾನ್ ಬಂದು ಸರ್ ಮಾಡಿದೆ. ನೋಡ್ರಿ ಇವತ್ತು ಅವಳು ಹುಟ್ಟದಬ್ಬ, ಅವಳ ಮನಸ್ಸನ್ನು ಯಾರು ನೋಯಿಸಬಾರ್ದು, ಅವಳು ಸಂತೋಷವಾಗಿರ್ಬೇಕು. ಅದಕ್ಕೆ ಅವರು ಬಾರ್ಕೋರ್ನಿಂದ ನಾಲ್ಕು ನಾಲ್ಕು ತಿಂದ್ರು ಸುಮ್ಮನಿತ್ತು. ಒಳ್ಳೇದಾಯ್ತು ಒಳ್ಳೇದ. ಬನ್ರಿ ಅಮ್ಮ ನಡೀಮ್ಮ ದೇವಸ್ಥಾನ ಕೊಡ್ತಾ ಇದ್ದೆ. ನಡಿ ನಡಿ ನಡೀರಿ. ಒಂದ್ ಅರ್ಚನೆ ಮಾಡಿ. ಹೆಸರು ಮಹಾಲಕ್ಷ್ಮಿ ತಾನೆ ಅಮ್ಮ? ಅರ್ಚನೆ ನಮ್ ಭದ್ರನ ಹೆಸರಿನಲ್ಲಿ ಮಾಡಿ ಪೂಜಾರ್ರೆ. ನನ್ನ ಹೆಸರಿನಲ್ಲಿ? ಅದೇ ಅದಕ್ಕೆ ಅಮ್ಮ ನನ್ನ ಹೆಸರಲ್ಲಿ ಅರ್ಚನೆ. ಬಾ ಭದ್ರಣ್ಣ ಸಮಯಕ್ಕೆ ಸರಿಯಾಗಿ ಬಂದೆ. ನೂರು ವರ್ಷ ಆಯ್ತು ನಿನಗೆ. ನೂರು ವರ್ಷ ಏನ್ ಸ್ವಾಮಿ, ಇಂಥ ಅತ್ತಿಯಮ್ಮನೇ ಸಿಕ್ಕು ಹಾಗಿದ್ರೆ ಸಾವಿರ ಜನ್ಮ ಬೇಕಾದ್ರೂ ಸಂತೋಷವಾಗಿ ಹುಟ್ಟಿ ಬರ್ತೀನಿ. ಕೈ ಹಿಡಿ ತೀರ್ಥ ಅಲ್ಲಪ್ಪ, ಕೈ ತೊಳ್ಕೋ. ಈ ಹೂವನ್ನ ಮುಟ್ಟು ಅರ್ಚನೆ ಮಾಡ್ಬೇಕಲ್ಲ. ಅರ್ಚನೆ ಮಾಡೋದಕ್ಕೆ ಅದಕ್ಕೆ ಓಂ ನಾರಾಯಣಾಯ ಮಹ ಓಂ ಮಾಧವಾಯ ಮಹ ಗೋಂದಾಯ ಮಹ. ಮಗಳು ಸಾವುಕಾರ ನೆಪ್ಪಿನಲ್ಲೂ ಮಗಳು ದುರ್ಗಮ್ಮ ನೆಪ್ಪಿನಲ್ಲೂ ಅರ್ಚನೆ ಮಾಡಿ ತಗೊಳ್ಳಿ ತಗೊಳ್ರಿ ಸ್ವಾಮಿ ಮಾಡ್ತೀನಿ. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ. ಏನ್ರಿ ಅದು ನಿಮ್ ಪ್ರವರ? ಈಗಾನೇ ಅರ್ಚನೆ ಪ್ರಾರಂಭ ಮಾಡಿದ್ದೀನಿ, ಅರ್ಧಂಬರ್ಧದಲ್ಲಿ ಬಿಡಬಾರ್ದು ಸ್ವಲ್ಪ ಇರಿ. ಯಾರಿಗೆ ಹೇಳ್ತಾ ಇದ್ದೀರಿ, ಏನ್ ಹೇಳ್ತಾ ಇದ್ದೀರಿ ಅನ್ನೋದನ್ನ ತಿಳ್ಕೊಂಡು ಸ್ವಲ್ಪ ನೆಟ್ಟಿಗೆ ಮಾತಾಡಿ. ಬಂದಿರೋ ಸಾವುಕಾರರು ಊರಿನ ಹಿರಿತಲೆ ಮತ್ತು ಅವ್ರದ್ದು ಆಗಲೇ ಹೊರತು ಅವ್ರದ್ದು ತಗೊಳ್ಳಿ. ಅಲ್ಲಿ ಇದ್ರೆ ನಮ್ಮ ಅಪ್ಪನ ಎದುರಿಗೆ ಯಾರು ಹಿರಿಯರು ಯಾರು ಕಿರಿಯರು ಅನ್ನೋದನ್ನ ನೀವೇ ಯೋಚನೆ ಮಾಡ್ಬೇಕು. ಅರ್ಧಂಬರ್ಧದಲ್ಲಿ ಪೂಜೆ ಬಿಡೋದು ನಮ್ಮ ವೃತ್ತಿ ಧರ್ಮ ಅಲ್ಲ. ಒಂದು ಗಳಿಗೆ ಇರಿ ಮಾಡ್ಕೊಡ್ತೀನಿ. ಪೂಜಾರ್ರೆ ದೇವಸ್ಥಾನಕ್ಕೆ ಬಂದಿರೋದು ಯಾರು ಅಂತ ತಿಳ್ಕೊಂಡಿದ್ದೀರಾ? ಸಾವುಕಾರ ಸಿದ್ದಪ್ಪ ನಮ್ಮ ಅಪ್ಪ. ಹೌದು ತಾಯಿ, ನನಗ್ ಗೊತ್ತಿದೆಯಮ್ಮ. ಎಲ್ಲಾರ ಅಪ್ಪನವ್ರ ಅಪ್ಪ ಇಲ್ಲಿ ನಿಂತಿರೋ ಈ ನಮ್ಮ ರಾಮಪ್ಪ, ಅವನ ಎದುರಿಗೆ ಎಲ್ಲಾರು ಸೇವಕರೇ ನಮ್ಮ. ತಿಳ್ಕೊಳ್ಳೋಂಥ ಮನುಷ್ಯರಿಗೆ ಇದಕ್ಕಿಂತಲೂ ಬೇಕಪ್ಪ. ಚಿನ್ನದಂಥ ಮಾತನಾಡಿದ್ರಿ ಪೂಜಾರಪ್ಪನವರೇ, ಮುತ್ತಿನಂಥ ಮಾತನಾಡಿದ್ರಿ. ಮುಂಚಾಬಾಯಿ ನಿನ್ನೆ ಅವನ ಇಲ್ಲಿ ಕರೆಸಿದ್ದು. ನಿಮಗೆ ಹೇಳಲಿಲ್ಲ ಸಾವುಕಾರ್ರೆ ನಾನು? ಇಲ್ಲಿಗೆ ಬಂದ್ಬಿಟ್ಟ ಕಾಲ್ಕಿಟ್ಕೊಂಡು ಜಗಳ ಆಡೋದಿಕ್ಕೆ. ಬೇವರ್ಸಿ ಹಳೆ ಬೇವರ್ಸಿ. ಅಯ್ಯೋ ಬಿಕನಾಸಿ ಹಳೆ ಬಿಕನಾಸಿ, ನೀನು ಬೇವರ್ಸಿ ನಿಮ್ಮ. ಸುಮ್ನಿರಪ್ಪ ನೋಡಿ ಅದಕ್ಕೆ ಮತ್ತೆ ಅವಳು ಕೊಬ್ಬನ್ ಮಾತನ. ನಾನು ಹೇಳಿದ ಮಾತು ಕೇಳ್ತೀಯೋ ಇಲ್ವಾ ನೀನು? ಕೇಳ್ತೀನಿ, ನಿಮ್ಗೋಸ್ಕರ ಸುಮ್ಮನೆ ಇರೋದು ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಆಗ್ಲೇ. ನಾವು ಅಷ್ಟೇ ಮಹಾಲಕ್ಷ್ಮಿ, ನಿನ್ನ ಮುಖ ನೋಡ್ಕೊಂಡು ಸುಮ್ಮನೆ ಇದೀವಿ. ಇಲ್ದಿದ್ರ ಇವನ್ನ ಎಲ್ಲ ಯೋಚನೆ ಮಾಡೋ ಟೈಮ್ ಬೇರೆ ಐತೆ ಬನ್ನಿ. ಇವರೊಬ್ರೆ ದೊಡ್ಡ ಗಂಡಸು, ನಾವೆಲ್ಲ ಕೈ ಬಳೆ ತೊಟ್ಕೊಂಡಿದ್ದೀವಿ ಅಂತ ಕಾಣಿಸುತ್ತೆ. ಮಾಡಿ ಪೂಜಾರಪ್ಪನವರೇ ಪೂಜೆನ. ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ. ಒಳ್ಳೆ ಚಟ್ನಿ ಆಯ್ತಲ್ಲ ನಿಂದು. ಸಾವುಕಾರ ಅಧಿಕಾರ ನಮ್ದು. ಅವ್ ಯಾವ ಸೀಮೆ ಮಾವನೆ, ಸಾವುಕಾರ ಹಾಕುವ ಎಂಜಲ ಅನ್ನಕ್ಕೋಸ್ಕರ ಮಗನ್ನೇ ಆಚೆ ತಳ್ತಾ ಇರೋ ಕಿರಾತಕ. ಏ ನೀ ಹಿರಣ್ಯಕಶಿಪು, ನಾನು ಪ್ರಹ್ಲಾದ. ಇಷ್ಟಲ್ಲೇ ಆಗುತ್ತೆ ನರಸಿಂಹ ಅವತಾರ, ಆ ಗೊತ್ತಾಗುತ್ತೆ ನೀನು ಗತಿ. ಇವನು ಬಡವರ ಬಂಧು, ದುಡಿಮೆನೆ ದೇವರು ಅಂತ ನಂಬಿಕೊಂಡಿರೋ ಜನಗಳ ಮುಖಂಡ. ಇವನು ಫೋಟೋಗೆ ಏನಾದ್ರೂ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಬಿಡಲ್ಲ.
ರೆಡಿ ಆಯ್ತು ಬಿ ಹೋಗೋಣ. ಯಾಕಮ್ಮ ಹಾಗೆ ನಿಂತ್ಬಿಟ್ಟೆ? ಅತ್ತೆ ಇನ್ನೂ ಭದ್ರ ಬರ್ಲಿಲ್ವಲ್ಲ ಅತ್ತೆ? ಅವನಿಗೆ ಹೊತ್ತು ಗೊತ್ತು ಏನಾದರೂ ಗೊತ್ತಿದೆಯೇನಮ್ಮ? ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ. ನೀನ್ ಹೋಗಿ ಮಲಿಕ, ಅವನ್ ಬಂದ್ರೆ ನಾನು ಊಟಕ್ಕೆ ಬಡಿಸ್ತೀನಿ. ಪರವಾಗಿಲ್ಲ ಅತ್ತೆ, ನನಗಿನ್ನೂ ನಿದ್ರೆ ಬರ್ಲಿಲ್ಲ, ನೀವು ಮಲಿಕೊಳ್ಳಿ. ಭದ್ರಣ್ಣ ಭದ್ರಣ್ಣ, ನಮ್ಮಮ್ಮ ಹೇಳ್ತಾ ಇದ್ದಾಳೆ ಅವಳು ಉಳಿಯದೇ ಕಷ್ಟವಂತೆ. ಏನ್ ಮಾಡಿ, ಈಗ ನನ್ನ ಹತ್ರ ಒಂದು ಪೈಸಾನೂ ಇಲ್ಲ. ಈಗ ನೀನ್ ಸಹಾಯ ಮಾಡದಿದ್ರೆ ನನ್ನ ಹೆಂಡತಿನೂ ಉಳಿಯಲ್ಲ, ನಾನು ಉಳಿಯಲ್ಲ ಭದ್ರಣ್ಣ. ಅದ್ ಸರಿ ಕಣ, ನೀನ್ ಇವಾಗ ಹೇಳಿದ್ರೆ ನಾನೇನ್ ಮಾಡ್ಲಿ? ಇವತ್ ನೋಡಿದ್ರೆ ಊರಲ್ಲಿ ಒಂದ್ ಗಾಡಿ ಸಿಕ್ಕೋದಿಲ್ಲ, ಎಲ್ಲ ಭರ್ತಿಗಳು ತುಂಬಿಕೊಂಡು ಸಂತೆಗೆ ಹೊರಟೋಗ್ಬಿಟ್ಟಿವೆ. ಈಗ ಡಾಕ್ಟರ್ ಕರ್ಕೊಂಡ್ ಬರ್ಬೇಕು ಅಂದ್ರೆ ಹನುಮನಹಳ್ಳಿ ತಾನೇ ಹೋಗ್ಬೇಕು. ಹೌದು ಹೌದು ಅಂತ ಹೀಗ ಅಂದ್ಬಿಟ್ರೆ ನಾನೇನ್ ಮಾಡ್ಲಿ? ಸಾವುಕಾರ ಸಿದ್ದಪ್ಪನ ಗಾಡಿ ಅಲ್ವಾ ಅದು? ಹೌದು. ಹೇಗಪ್ಪ ಕೇಳೋದವನ್ನ? ವೀರಣ್ಣ ವೀರಣ್ಣ, ಸ್ವಲ್ಪ ಗಾಡಿ ಬೇಕಾಗಿತ್ತಲ್ಲ, ಈ ಹನುಮನಹಳ್ಳಿ ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ಬೇಕಾಗಿತ್ತು. ಓಹೋ, ನಿಮ್ ತಾದ ನೆಲಕೊಂಡ ಗಾಡಿ ಸಾವುಕಾರ ಸಿದ್ದಪ್ಪನವ್ರದು? ನಿಮ್ಮಪ್ಪಂದೆ ಆಗಿರ್ಲಿ, ನಮ್ ಕಿಟ್ಟನ್ ಹೆಂಡತಿಗೆ ಸಖತ್ತಾಗಿ ಹೊಟ್ಟೆನೋ ಬಂದ್ಬಿಟ್ಟಿದೆ. ಈಗ ಡಾಕ್ಟರ್ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಅವ್ಳು ಬದುಕೊಳ್ ಕಷ್ಟ. ನೈಲ್ ಬಿದ್ದೋಗ ನನಗೇನಾಗ್ಬೇಕು? ಅಣ್ಣ ಅಣ್ಣ ಆಗನ್ಬೇಡಣ್ಣ, ದಯವಿಟ್ಟು ಸಹಾಯ ಮಾಡಿ. ಹೋಗಲು ಇಳಿಯ ಕೆಳಗೆ, ಸುಮ್ನೆ ಹೋಗು. ಲೇ ಕಂತ್ರಿ, ಇಳಿಯ ಕೆಳಗೆ. ನನ್ನ ಮಾತು ಯಾರು ಕೇಳಲ್ಲ ಅವ್ರಿಗೆ ಈ ಊರಲ್ಲ ಸ್ಥಳ ಇಲ್ಲ. ಸರಿ ಸ್ವಾಮಿ, ದೇವ್ರ ಚಿತ್ತ. ಯಜಮಾನರು ಹೋಗುವಂತ ತಕ್ಷಣ ಹೊರಟ್ಬಿಟ್ರಲ್ಲ, ಮುಂದೆ ಇದಕ್ಕೇನು ಮಾಡ್ತೀರಿ? ನಿಮ್ಮ ಸಾಹುಕಾರ ಸಾಕ್ತಾರೆ ಅಂತ ದೇವ್ರು ನನ್ನ ಸೃಷ್ಟಿ ಮಾಡಲಿಲ್ಲ. ದೇಶ ದೊಡ್ಡದಾಗಿದ್ದೀರಿ, ಇಲ್ಲಿ ಸದ್ದು ಮಾಡೋ ಗಂಟೆ ಇನ್ನೆಲ್ಲಾದ್ರೂ ಸದ್ದು ಮಾಡಿದ್ರೆ ನನ್ನ ಹೊಟ್ಟೆ ತುಂಬುತ್ತೆ. ಬರ್ತೀನಿ ಸ್ವಾಮಿ. ಶಬಾಸ್ ಶಬಾಸ್ ರೀ, ಬನ್ರಿ. ನಿಮಗೆ ಬರೀ ಗಂಟೆ ವಿಷಯ ಒಂದು ಗೊತ್ತೇ ಹೊರತು ಗಂಟು ಮಾಡೋ ವಿಷಯ ಇನ್ನೂ ಗೊತ್ತಿಲ್ವೋ? ಅಣೆ ಬರಹ ಅಣೆ ಬರಹ. ಸಾವುಕಾರ್ರೇ, ಇದು ಕಡೆ ಸಾರಿ ನಾನು ಹೇಳ್ತಾ ಇರೋದು. ಏನೋ ಮುದುಕ, ವಯಸ್ಸಿನ ದೋಷ, ದುಡುಕು ಬಿಟ್ಟ, ಇದೊಂದು ಸಾರಿ ಕ್ಷಮಿಸ್ಬಿಡಿ. ಏನೋ ಮಾಮೂಲಾಗಿ ಕೆಲಸದಲ್ಲಿ ಇದ್ಕೊಂಡು ಹೋಗ್ಲಿ. ಹೋಗ ಹೋಗ, ಕೆಲಸ ಮಾಡಿ ಹೋಗ. ಚಿತ್ತ ಸ್ವಾಮಿ, ದೇವ್ರು ಕಾಪಾಡ್ಲಿ. ಪುಟ್ಟ ಬಾರಯ್ಯ ಬಾರ. ಕೂತ್ಕೊಳಕ್ ಬಂದ ಕೂತ್ಕೊಳಕ್ಕೆ ಅಧಿಕ ಪ್ರಸಂಗಿ ಏನ? ನನಗೆ ಚಾಡಿ ಹೇಳಿ ಕೋಪ ಬರೆಸಿ ಅವನ್ನ ಕೆಲಸದಿಂದ ತೆಗೆದು ಹಾಕುವಂತ ಹೇಳ್ದೋನು ನೀನೆ. ಈಗ ತಿರುಗಿ ಕೆಲಸಕ್ಕಿಟ್ಕೊ ಅಂತ ಹೇಳೋನು ನೀನೆ. ಏನ ಏನ ನೀನು ಪಾರ್ಪತ್ಯ? ಮುಗ್ರಾಂಡಿ ಹೆಗ್ಗಣ ಅಂತ ತಿಳಿದ ಮೇಲೆ ಅದನ್ನ ಹಿಡಿಯೋಕೆ ಬೋನ್ ಇಡ್ಲೇಬೇಕಲ್ವಾ? ಅಂದಾಗೆ ನಾನು ಇದು ಕಡೆ ಸಾರಿ ಹೇಳ್ತಾ ಇರೋದು. ಸಾವುಕಾರರೇ, ನೀವೀಗ ಅವನ್ನ ಕಳಿಸ್ಬಿಡ್ತೀರಿ ಅಂತ ಇಟ್ಕೊಳ್ಳಿ, ಅವನು ಬೇರೆ ದೇವಸ್ಥಾನಕ್ಕೆ ಸೇರ್ಕೊಂಡೇ ಸೇರ್ಕೋತಾನೆ. ಆಗ ಬರೋ ಭಕ್ತರಿಗೆ ನಿಮ್ಮ ಕೀರ್ತಿನ ತೀರ್ಥ ಕೊಡೋವಾಗ ಹಾಗೆ ಹೀಗೆ ಅಂತ ಸಾರ್ತಾ ಕೂತ್ಕೊಂಡ್ರೆ ಯಾರ್ಗ ಕೀರ್ತಿ? ನಿಮಗೆ ತಾನೇ. ಅದಕ್ಕೆ ನಾನು ಈ ತರ ಯೋಚನೆ ಮಾಡಿದ್ದೆ. ವಾ 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 ವಾ, ಬಡ್ಡಿ ಮಗನೇ, ಏನ್ ತಲೆನೋ ನಿನ್ ತಲೆ? ಸನ್ಮಾನ ಬುದ್ಧಿ ಬುದ್ಧಿ, ಗಾಡಿ ಹೋಗಿ ಬರ್ತಾ ಇದ್ದೆ, ಭದ್ರ ಬಂದು ಹೊಡೆದು ತಳ್ಳಿಬಿಟ್ಟು ಗಾಡಿ ತಗೊಂಡು ಹೋಗ್ಬಿಟ್ಟ. ಹ್ಮ್, ಎಲ್ಲಿಗೆ ಹೋದ? ಸ್ವಲ್ಪ ಅರ್ಜೆಂಟ್ ಬರ್ಬೇಕು ಸರ್. ನೀವು ನಮ್ಮ ಕಿಟ್ಟಪ್ಪನ ಹೆಂಡತಿಗೆ ಹೆರಿಗೆ ನೋವು ಬಂದ್ಬಿಟ್ಟಿದೆ. ಅದಕ್ಕೆ ಹೊತ್ತು ಗೊತ್ತಿಲ್ವಾ? ಹೊತ್ತು ಗೊತ್ತಿನ ಕೇಳ್ಕೊಂಡು ನೋವು ಸಂತ ಬರೋದಿಲ್ಲ ಸ್ವಾಮಿ. ತಾವು ಡಾಕ್ಟರ್ ಹೀಗೆಲ್ಲ ಮಾತಾಡ್ಬಾರ್ದು. ಏನಯ್ಯ ತಲೆ ಎಲ್ಲ ಮಾತಾಡ್ತಾ? ನಾವು ಮನುಷ್ಯರು, ನಮಗೂ ವಿಶ್ರಾಂತಿ ನಿಂತೆ ಬೇಕಯ್ಯ. ಇರಬಹುದು ಸ್ವಾಮಿ, ಅಲ್ಲಿ ಒಂದು ಹೆಣ್ಣಿನ ಪ್ರಾಣ ಹೋಗ್ತಾ ಇದೆ. ಅವಳು ಬದುಕೋದು ಮುಖ್ಯನೋ ನಿಮ್ಮ ವಿಶ್ರಾಂತಿ ಮುಖ್ಯನೋ? ಈಗ ನಿಮ್ಮನ್ನು ಕರ್ಕೊಂಡೇ ಹೋಗುದು ನಾನು. ಬರೋದಿಲ್ಲ ಅಂದ್ರೆ ಕೈ ಕಾಲ್ ಕಟ್ಟಿ ಹೊತ್ಕೊಂಡು ಹೋಗ್ತಾರೆ. ಸ್ವಲ್ಪ ಕಮ್ಮಿ ಮಾಡಿ, ಒಂದ್ ಹೆಂಡತಿ ಅಪಾಯದಲ್ಲಿದೆ ಅಂತ ಹೇಳಿದ್ರು ಆಗೋಲ್ಲಂತಿರಲ್ಲ ನೀವು. ದಯವಿಟ್ಟು ಹೋಗಿದ್ ಬನ್ನಿ, ಬಂದೇ ಇರ್ಬ.
ಭದ್ರ ನೀನ್ ಪಾದ ಮುಟ್ಟಿ ಪ್ರಮಾಣ ಮಾಡ್ತೀನಿ ಕಣೆ. ದೇವ್ರು ಈ ಗಂಡಾಂತರದನ್ನ ನೆಂಚಿದ್ ಪಾರ್ ಮಾಡ್ಬಿಟ್ರೆ ಇಲ್ಲಿ ಜನ್ಮದಲ್ಲಿ ನನ್ನ ಸಾಯ ಬಿಟ್ಟಿದ್ದೀನಿ ಕಣೆ. ಯಾಕೋ ಹೆದರ್ಕೋತಿಯಲ್ಲ, ಧೈರ್ಯವಾಗಿರಿ, ಏನಾಗಲ್ಲ ಸುಮ್ಮನೆ ಇರು, ಧೈರ್ಯವಾಗಿರಿ, ದೇವ್ರು ಕಾಪಾಡ. ನೀನೆಲ್ಲ ಹೋಗ್ತಾ ಇದೀಯಾ, ಅವ್ರು ಬಂದು ಹೇಳ್ತಾರೆ ಸುಮ್ಮನೆ ಸ್ವಲ್ಪ ತಡ್ಕೊಳು. ಅಂತೂ ಮಗು ತಂದೆ ಆಗ್ಬಿಟ್ಟೆ. ಹಾಕಿಲ್ಲ ಅಡಿಪ್ಪ ಗಂಡು ಹೋಗಣ. ಓಹೋ ಗಂಡು ಹೋಗು, ಗಂಡು ಹೋಗು ಅಂತಪ್ಪ ಸ್ವಾಮಿ ಹೋಗ್ಬೋದೆ ಒಳಗೆ. ಹೋಗಣ್ಣ. ಹೌದು ಸ್ವಾಮಿ, ನಿಮ್ ಬ್ಯಾಗ್ ತಗೊಂಡ್ಬಂದ್ರು. ತಾಯಿ, ನಿಮ್ ರಾಯನ್ನ ಜೋಪಾನುವ ಮನೆ ಮುಟ್ಟಿಸಿದ್ದೀನಿ. ಸ್ವಾಮಿ, ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗಿರಬಹುದು, ದಯವಿಟ್ಟು ಕ್ಷಮಿಸಬೇಕು, ಕೋಪ ಮಾಡ್ಕೋಬೇಡಿ. ಪಾಪ ಮಲ್ಕೊಂಡಿದ್ರೆ ಮಾಡ್ತಾ ಇದ್ದವ್ರನ್ನ ಎಬ್ಬರಿಸಿ ಬಹಳ ಶ್ರಮ ಕೊಟ್ಟ ಹಾಗಾಯ್ತು. ಏನೇ ಅದು ದುಡ್ಡು ದುಡ್ಡು ನಿನ್ನ ಅಭಿಯಾನ ಯಾಕಂಡ ದುಡ್ಡು ಬಿಡುಗಡೆ ಆಜಾಬಲ್ಲಿ. ನಿನ್ನ ಹೆಸರಣೆ ಭದ್ರ ಅಂತ. ಭದ್ರ, ನಾನು ಪಟ್ಟಿರೋ ಶ್ರಮಕ್ಕಿಂತ ಇವತ್ತು ನಿನ್ನ ಕಲ್ತಿರೋ ಪಾಠ ಏನೋಡು ಅದು ಬಹಳ ದೊಡ್ಡದು. ಎಲ್ಲದಕ್ಕಿಂತ ನಿಮ್ ವಿಶ್ವಾಸ ಬಹಳ ದೊಡ್ಡದು. ಬರ್ತೀನಿ ತಾಯಿ, ಬರ್ತೀನಿ. ಬೇರೊಳಗೆ ನಾನು ಹೋಗಿದ್ದ ವೀರಣ್ಣ ಗಾಡಿ ಬಿಟ್ಟಿದ್ದೀನ ನೋಡ್ಕೋ. ಏನ್ ಕೊಡ ಅಲ್ಲಿ ಬಾ ಇಲ್ಲಿ. ಯಾರನ್ನ ಕೇಳಿ ಗಾಡಿ ತಗೊಂಡು ಹೋದೆ? ಯಾರನ್ನ ಕೇಳಿ ಗಾಡಿ ತಗೊಂಡು ಹೋದೆ ಅಂದೆ. ಓಹೋ, ದಾರಿಲಿ ಹೋಗ್ತಾ ಇತ್ತು, ತಗೊಂಡು ಹೋದೆ. ಯಾರ ತಾತನ ಮನೆ ಸೊತ್ತು ಅಂತ ತಗೊಂಡು ಹೋದ್ಯಾ? ನಿಮ್ ತಾತನ ಮನೆ ಸೊತ್ತು ಅಂತ ತಿಳ್ಕೊಂಡು ತಗೊಂಡು ಹೋದೆ ಸಾವುಕಾರ. ಬಿಡ್ತೀನಿ ಲೇ ಹಾಪ, ನಿನ್ನ ಕಣ ಕೇಳ್ತಾ ಇರೋದು ಹ್ಯಾಗ ಮುಟ್ಟದೆ ಗಾಡಿನ ಅಂತ ಸಾವುಕಾರ ಕೇಳ್ತಾ ಇದ್ದಾರೆ. ಆ ಒಳ್ಳೆ ಮಂಕ ಬಿಡದವರಾಗಿ ನಿಂತು ಬಿಟ್ಟಿದ್ದಾನೆ. ಸಾವುಕಾರರೇ ಗಾಡಿ ಹೊಡ್ಕೊಂಡು ಹೋಗ್ತಾ ಇದ್ದೆ. ನಿನ್ ಯಾವಾಗ ಕೇಳಿದ್ದು? ಕೇಳ್ತಾ ಇರೋದು ನನ್ನ ಕಣ, ಅಷ್ಟು ಗೊತ್ತಾಗಿಲ್ಲ ನಿನಗೆ? ಅಯ್ಯೋ ಬೆದ ಮುಂಡೆ ಇದೆ ಕೇಳು. ಕೇಳು, ಅವತ್ತು ದೇವಸ್ಥಾನದಲ್ಲಿ ದೊಡ್ಡದಾಗಿ ಬುದ್ಧಿ ಹೇಳಿದ್ಯಲ್ಲ, ಈಗ ನೀನು ಮಾಡಿರೋದಕ್ಕೆ ಏನ್ ಹೇಳ್ತಿ? ಸಾವುಕಾರ್ರೆ, ಆ ಸಮಯದಲ್ಲಿ ಒಂದು ಹೆಣ್ಣಿನ ಪ್ರಾಣ ಉಳಿಸಬೇಕಾದ ನಮ್ಮ ಕರ್ತವ್ಯ ಆಗಿತ್ತು. ಬೇರೆ ದಾರಿನೇ ಇಲ್ಲದೆ ನಿಮ್ ಗಾಡಿನ ತಗೊಂಡು ಹೋಗ್ಬೇಕಾಯ್ತು ಅಷ್ಟೇ. ಅದು ತಪ್ಪು ತಾನೆ? ಯಾವ್ದು ಪ್ರಾಣ ಉಳಿಸಿದ್ದ? ಅಲ್ಲ, ಗಾಡಿನ ತಗೊಂಡು ಹೋಗಿದ್ದು. ಓಹೋ, ಹೌದು ಹೌದು, ಅದು ನಿಮ್ಮಂಥವ್ರ ಗಾಡಿ ಮುಟ್ಟಿದೆ ನೋಡಿ, ಅದನ್ನ ತಪ್ಪೆ. ಈಗ ಅದಕ್ಕೆ ಏನ್ ಮಾಡ್ಬೇಕು ಅಂತೀರಿ? ಏನ್ ಮಾಡ್ಬೇಕಾ? 15 ಚಡಿ ಏಟು ತಿನ್ಬೇಕು. ಆಗ್ಬೋದು ಸಾವುಕಾರ್ರೆ, ಆಗ್ಬೋದು. ಏಯ್ ತಗೋ ಚೌಟಿನ. ಪರಿಮೈನಲ್ಲಿದ್ರೆ ಏಟು ಸ್ವಲ್ಪ ಬಲವಾಗಿ ಬಿಡುತ್ತಲ್ವೇ ಸಾವುಕಾರ್ರೆ? ಇಲ್ಲ, ಕುಬ್ಬಿಡಿಯಿದೆ. ಬಿದ್ದಿರೋ ಬಾಸುಂಡೆಗಳಾಗಿದ್ರೆ ಮರೆತು ಬಿಡಬಹುದಾಗಿತ್ತು ಸಾವುಕಾರ್ರೆ. ಇದು ಹೃದಯದ ಮೇಲೆ ಬಿದ್ದಿರೋ ಬಾಸುಂಡೆ, ಇದನ್ನ ಮರೆಯೋದಕ್ಕಾಗತ್ತೆಯೇ? ನೀವು ಸ್ವಲ್ಪ ಜ್ಞಾಪಕ ಇಟ್ಕೊಡಿ, ಬರ್ತೀನಿ, ಮತ್ತೆ ನೋಡ್ತೀನಿ ನಿಮ್ಮನ್ನ.
ಅತ್ತಿಗೆಮ್ಮ. ಈಗ ಬಂದೇನಪ್ಪ? ಮೆತ್ತಿ ಮಾತಾಡಿ, ಎದ್ದು ಬಿಟ್ರೆ ಬೈತಾಳೆ ಅಮ್ಮ. ಅಣ್ಣನ ಮಲಗಿಬಿಟ್ನ? ಇಲ್ಲ ಮಹಾರಾಜ, ನೀನು ಹೊತ್ತಿಲ್ದ ಹೊತ್ತಿನಲ್ಲಿ ಬತ್ತೀಯಾ ಅಂತ ಅವ್ರು ಸಹ ಎದ್ದಿರ್ಬೇಕೇನು? ಏನೋ ಸುಮ್ಮನೆ ಕೇಳಿದೆ, ಬನ್ನಿ ಹೊಟ್ಟೆ ಹಸಿತಾರೆ, ಊಟ ಬಡಿಸಿ. ಹ್ಮ್ ಏನಿದು ಬೆನ್ನಿನ ಮೇಲೆ? ಏನಿಲ್ವಲ್ಲ, ಏನಿಲ್ಲ. ಏನೋ ತರ್ಚ್ಕೊಂಡು ಹಾಗಿದೆ. ತರ್ಚ್ಕೊಂಡಿರೋದು? ಓ, ಅವ್ರು ಸ್ವಲ್ಪ ತರ್ಚ್ಕೊಂಡ್ಬಿಟ್ಟಿದೆ. ಎಲ್ಲಿ ನೋಡೋಣ? ದಮ್ಮಯ್ಯ ಅಂತ, ನಿಮ್ ದಮ್ಮಯ್ಯ ಅಂತ ಅಮ್ಮ. ಅತ್ತಿಗೆ ಅಲ್ಲಿ ಹೇಳ್ತೀನಿ. ಅತ್ತಿಗೆಮ್ಮ ನಿಮ್ದು ಊಟ ಆಯ್ತಾ? ಮೊದಲು ತರ್ಚ್ಕೊಂಡಿರೋದನ್ನ ನೋಡೋಣ. ಎಲ್ಲಿ? ಅತ್ತಿಗೆಮ್ಮ, ಈ ಮೂಲ ಮನೆ ಹತ್ರದಲ್ಲಿ ಮುಳ್ಬೇಲ್ ಇದೆಯಲ್ಲ, ಬರ್ತಾ ಇದ್ದೆ, ಕತ್ಲು ಗೊತ್ತಾ ಇಲ್ಲ, ಮುಗ್ಗುರ್ಸಿ ಬಿದ್ದುಬಿಟ್ಟೆ. ಯಾವಾಗ ಬಿದ್ರ ಇಲ್ವೋ ಮುಳ್ಳೆಲ್ಲ ಬರ್ಸ್ಬಿಡ್ತು ಮೈನ. ಈ ಸುಳ್ಳೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಶರ್ತೆಗೆ ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಹಾಕಿ ಬನ್ನಿ ಅಂದ್ರೆ ತೆಗಿತೀನಿ ತೆಗಿತೀನಿ ತೆಗಿತೀನಿ. ನೋವೇನು ಇಲ್ಲ ಅತ್ತಿಗೆಮ್ಮ, ಮೈಗೆಲ್ಲ ಒಂದಷ್ಟು ಎಣ್ಣೆ ಉಜ್ಕೊಂಡು ಬಿಸಿ ಬಿಸಿಯಾಗಿ ಒಂದಷ್ಟು ನೀರು ಹಾ. ಯಾಕತ್ತಿಗೆಮ್ಮ? ಅತ್ತಿಗೆಮ್ಮ ಯಾಕೆ? ಅಯ್ಯೋ, ನನ್ನ ಮೈ ಮೇಲೆ ಬರೆಗಳನ್ನ ನೋಡಿ ನಿಮ್ ಕಣ್ಣಲ್ಲಿ ನೀರು ಬಂದ್ಬಿಡ್ತಲ್ಲ, ನಾಳೆ ಒಂದ್ ವೇಳೆ ನನಗೆ ಅಪಾಯವೇ ಆಗೋಯ್ತು. ನೀನ್ ಹೀಗೆಲ್ಲ ಮಾತಾಡಿದ್ರೆ ನನ್ ಕೋಪ ಬರುತ್ತೆ. ಅತ್ತೆ ನನ್ ಮೇಲೆ ದೊಡ್ಡ ಜವಾಬ್ದಾರಿನೇ ವಹಿಸ್ತಿದ್ದಾರೆ, ನಿನಗೆ ಯಾಕೆ ಗೊತ್ತಾಗ್ಬೇಕು ನನ್ ಸಂಗತ? ಇದು ಮುಳ್ಳು ತರ್ಚಿರೋ ಗಾಯನ, ಚೆನ್ನಾಗಿ ಹೊಡೆದು ಬಾಸುಂಡೆ ಬಂದಿದೆ. ನಿಜ ಹೇಳು, ಸುಳ್ಳು ಹೇಳಿದ್ರೆ ನನ್ ಮೇಲೆ ಆಣೆ. ಹೇಳ್ತೀನಿ ಅತ್ತಿಗೆಮ್ಮ, ಹೇಳ್ತೀನಿ ಅತ್ತಿಗೆಮ್ಮ. ನಮ್ ಕಿಟ್ಟಪ್ಪನ ಹೆಂಡತಿಗೆ ಹೆರಿಗೆ ನೋವು ಬಂದ್ಬಿಟ್ಟಿತ್ತು, ತಕ್ಷಣ ಡಾಕ್ಟರ್ನ ಕರ್ಕೊಂಡ್ಬರ್ಬೇಕಾಗಿತ್ತು. ಊರಲ್ಲಿ ನೋಡಿದ್ರೆ ಒಂದು ಗಾಡಿನೂ ಇಲ್ಲ, ಇವತ್ತು ಸಂತೆ ಬೇರೆ, ಏನ್ ಮಾಡೋದು? ಅಷ್ಟ್ರಲ್ಲಿ ಸಾಹುಕಾರ ಸಿದ್ದಪ್ಪನ ಗಾಡಿ ಹೋಗ್ತಾ ಇತ್ತು. ಸ್ವಲ್ಪ ಗಾಡಿ ಬೇಕಲ್ಲ ಅಂತ ಕೇಳಿದ್ರೆ ಕೊಡಕ್ ಆಗೋದಿಲ್ಲ ಅಂತ ಹೇಳ್ದ ಅವನಾಳು. ಅಂತ ಸಮಯದಲ್ಲಿ ನಾನು ಏನ್ ಮಾಡಬಹುದು? ಏನೋ ಮಾಡಿದೆ, ಗಾಡಿನ ತಗೊಂಡು ಹೋದೆ, ಡಾಕ್ಟರ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದೆ. ಒಟ್ಟಿನಲ್ಲಿ ಆ ಗಾಡಿನ ಮುಟ್ಟಿದ್ದು ನನ್ನ ತಪ್ಪು. ಅದಕ್ಕೋಸ್ಕರ ಸಾಹುಕಾರ ಸಿದ್ದಪ್ಪ 15 ಚಡಿ ಏಟುಗಳನ್ನ ನನ್ನ ಬಹುಮಾನವಾಗಿ ಕೊಟ್ಟಿದ್ದಾನೆ. 15 ಚಡಿ ಏಟು? ಸಾಹುಕಾರನ ಹೆಸರು ಕೇಳಿದ ತಕ್ಷಣ ಸಿಡಿದು ಬೀಳ್ತಾ ಇದ್ದೆ. ಅವನ ಅಷ್ಟೊಂದು ಹೊಡೆಯುವವರೆಗೂ ನೀನ್ ಹ್ಯಾಗ ಸುಮ್ಮನೆ ಇದ್ದೆ? ಎಲ್ಲಿ ಹೋಗಿತ್ತು ನಿನ್ ಪೌರುಷ? ಪೌರುಷ ಇರೋದು ತಪ್ಪಗಾಗೋ ಶಿಕ್ಷೆನ ಎದುರಿಸೋದಕ್ಕಲ್ಲ ಅತ್ತಿಗೆಮ್ಮ. ನಮ್ಮಂತ ಬಡವ ರಕ್ತನ ಹೀರಿ ತನ್ನ ಬೊಜ್ಜು ಬೆಳೆಸ್ಕೊತಾ ಇದ್ದಾನಲ್ಲ ಸಾಹುಕಾರ, ಅವನ ಸೊಕ್ಕನ್ನ ಮುರಿಯೋದಕ್ಕೆ. ಅತ್ತಿಗೆಮ್ಮ, ಇದುವರೆಗೆ ಭದ್ರನ ಮೈನ ಯಾರೂ ಮುಟ್ಟಿರಲಿಲ್ಲ, ಇವತ್ತ ಆ ಸಾಹುಕಾರ ಮುಟ್ಟಿ ಮಲಗಿದ್ದ ಸರ್ಪದ ಹೆಣೆನ ಮೆಟ್ಬಿಟ್ಟಿದ್ದಾನೆ. ಆ ಸರ್ಪ ಹೆಣೆ ಎತ್ತು ಬಿಟ್ಟಿದೆ, ಯಾವ ಗರ್ಜಲಿ ಯಾವ ಕ್ಷಣದಲ್ಲಿ ಹೊಡೆಯುತ್ತೋ ಗೊತ್ತಿಲ್ಲ. ನೋಡ್ತಾ ಇರಿ, ನೋಡ್ತಾ ಇರಿ ಅತ್ತಿಗೆಮ್ಮ, ನಿಮ್ಮ ವೀರಭದ್ರನ ಪೌರುಷನ ಇನ್ನ ಮೇಲೆ. ನೋಡು ನೋಡು, ನಿನಗೆ ಕೈ ಮುಗಿಯುತ್ತೀನಿ, ಈ ರಾತಾಂತನ ಇಲ್ಲಿಗೆ ಮುಗಿಸು. ಇನ್ನು ಮೇಲೆ ಯಾರ ತಂಟಿಗೂ ನೀನು ಹೋಗ್ಬಿಡ್ದು, ಇದಕ್ಕೆಲ್ಲ ನಾನು ಅವಕಾಶ ಕೊಡೋಲ್ಲ. ನನಗೆ ಗೊತ್ತು ಅತ್ತಿಗೆಮ್ಮ, ನೀವು ಹೀಗೇ ಹೇಳ್ತೀರಿ ಅಂತ. ಅತ್ತಿಗೆಮ್ಮ, ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಕೆಲಸ ನಾನು ಯಾವುದನ್ನು ಮಾಡೋದಿಲ್ಲ. ಸಂತೋಷ ತಾನೇ? ಈಗಲಾದ್ರೂ ಬರ್ತೀರಾ? ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಹಾಕ್ತೀರಾ? ನಡೀರಿ. ದುರ್ಗಾ, ದುರ್ಗಾ. ಸರಿ ನಡಿಯಪ್ಪ. ಏನಮ್ಮ ಇದು? ಒಳ್ಳೆ ಬಿಚ್ಚೋಲೆ ಗೌರಮ್ಮ ಬಂದಾಗ ಬಂದಿದೆಯಲ್ಲಮ್ಮ. ಏನ್ ಮಾಡ್ಲಿ ಮತ್ತೆ, ನಿನ್ಗೆ ಒಂದೇ ಸಲ ಕೂಗ್ತಿದ್ರೆ? ಸರಿ ಹೋಗಮ್ಮ, ಬೇಗ ಸಿದ್ಧವಾಗ್ ಬಾ, ಹೋಗು. ಅಮ್ಮ, ನೀನು ಹೊರಡದೇ ಇದ್ರೆ ವಾಲ್ಗ ಊದಲ್ಲ, ರಥ ಜರುಗಲ್ಲ. ಜನರೇ, ಇಲ್ಲಿ ನೆರೆದಿರೋ ನಿಮಗೆಲ್ಲ ನಾನು ಹೇಳಬೇಕಾದಿಷ್ಟೇ, ದೈವ ಭಕ್ತಿ ಮತ್ತು ಧರ್ಮ ಕಾರ್ಯಗಳಲ್ಲಿ ನಮಗಿರೋ ಆಸಕ್ತಿನ ಕಂಡೇ ಆ ಭಗವಂತ ನಮ್ಮನ್ನ ತಲ ತಲಾಂತರದಿಂದ ಶ್ರೀಮಂತರನ್ನಾಗಿ ಮಾಡಿರೋದು. ಪ್ರತಿ ವರ್ಷ ಈ ರಥೋತ್ಸವನ್ನು ಏರ್ಪಡಿಸೋದೆ ನಿಮ್ಮೆಲ್ಲರ ಒಳ್ಳೇದಕ್ಕಾಗಿ. ಈ ಹಳ್ಳಿಯಲ್ಲಿ ವಾಸ ಮಾಡೋ ನೀವೆಲ್ಲ
ನಮಗೆ ಮಕ್ಕಳಿದ್ದ ಹಾಗೆ, ನಾವು ನಿಮಗೆಲ್ಲರಿಗೂ ತಂದೆ ಇದ್ದ ಹಾಗೆ. ಮಹಾಜನಗಳೇ, ಮಹಾಜನಗಳೇ, ನಂದು ಒಂದ್ ಮಾತಿದೆ, ದಯವಿಟ್ಟು ಕೇಳಬೇಕು. ಹೇಳ, ಸ್ವಲ್ಪ ಇರಪ್ಪ, ಹಾರ ಹಾಕ್ತೀನಿ. ಮಹಾಜನಗಳೇ, ನಮ್ಮ ಸಾಹುಕಾರ ಸಿದ್ದಪ್ಪನವ್ರು ಹೇಳಿದ್ರು ನೀವೆಲ್ಲ ನನ್ನ ಮಕ್ಕಳಿದ್ದ ಹಾಗೆ, ನಾನ್ ನಿಮಗೆ ತಂದೆ ಇದ್ದ ಹಾಗೆ ಅಂತ. ಇದ್ಯಾವ ಗ್ರಹಚಾರ ನಮಗೆ? ಬ್ಯಾಡಿ ಬ್ಯಾಡಿ, ನಾವುಗಳಿವಾಗ ಮಕ್ಕಳಾಗಿ ಉಳ್ಕೊಳ್ಳುವಂತಹ ಪುಣ್ಯ ಬೇಡ. ಯಾಕೆಂದ್ರೆ ಈ ಮಾತನರ್ಥ ಬಹಳ ದೂರ ಎಳ್ಕೊಂಡು ಹೋಗುತ್ತೆ. ಆದ್ರಿಂದ ನಮ್ಮ ನಮ್ಮ ತಂದೆ ತಾಯಿಗಳಿಗೆ ನಾವು ಮಕ್ಕಳಾಗಿ ಉಳ್ಕೊಂಡು ಬಿಟ್ರೆ ಸಾಕು. ಏನ್ರಪ್ಪ ನೋಡಿದ್ರ ನೋಡಿದ್ರ, ಇಂಥ ಹಳೆ ಭಿಕಾರಿಗಳು, ಬೇವರ್ಸಿಗಳು, ಬಿಕನಾಸಿಗಳು, ಪರದೇಸಿಗಳು, ದರ್ಬೇಸಿಗಳು ಇರ್ತಾವಲ್ಲಪ್ಪ ಸತ್ಕೆಟ್ಟವು, ಅದೇ ದಿಕ್ಕಿಲ್ದವು. ಅಂಥವ್ ಬೇಕಾದ್ರೆ ಇವ್ರ ಮಕ್ಕಳಾಗಿರ್ಲಿ. ಯಾರಮ್ಮ ನಿನ್ನೆ ಕಣೋ? ನನ್ನನ್ನೇನ? ನಿನ್ನೆಲ್ಲ ಸಾವುಕಾರನೇ ಅಂತೇನೋ ಅಂದ್ಕೊಂಡಿದ್ದೆ. ಕೆಳಗೆ ಅಮ್ಮ ಓಡ್ ಬರ್ತಾ ಇದ್ದಾಳೆ. ಮನೆಹಾಳ ಗುಂಪಿನಲ್ಲಿ ಮರ್ಯಾದೆ ಕಳೆದು. ಲೇ ಬಾ, ಮನೆಗ್ ಬಾ, ಮಾಡಿಸ್ತೀನಿ. ಇರ್ಲಿ ಬಿಡು ಪಾರ್ವತಮ್ಮ, ನಿಂದಕರು ಇರಬೇಕು ಹಂದಿ ಇದ್ದ ಹಾಗೆ ಅಂತ ದಾಸರೇ ಹೇಳಿದ್ದಾರೆ. ಅರ್ಚಕರೆ ನಡೀಲಿ ರಥೋತ್ಸವ. ಮಾಡಿ ಆ ಹುಳನ ಹೊಸ್ಕಾಕ್ಬೇಕು. ಅಷ್ಟು ಜನಗಳ ಮಧ್ಯೆ ನನ್ನ ಮರ್ಯಾದೆ ಕಳೆಯೋಕ್ ನೋಡದ್ನಲ್ಲ, ಅವನಿಗೆ ಎಷ್ಟು ಪೊಗಲಿರಬೇಕು. ಏ ಪುಟ್ಟಪ್ಪ, ಕೊಡೋ ಕೊಡಲೇ ಬಲ್ವಾನ. ಈ ಸಾವುಕಾರ ಸಿದ್ದಪ್ಪನ ಕೆಳಗದವರ ಗತಿ ಏನಾಗುತ್ತೆ ಅನ್ನೋದನ್ನ ಜನ ತಿಳ್ಕೊಳ್ಳಿ. ಇದ್ಯಾವ ಕಾಲ ಅಂದ್ರೆ ಎಷ್ಟನೇ ಇಸ್ವಿಯಿಂದ ಸಾವುಕಾರ ಪೊಲೀಸ್ ಇದೆ, ಜೈಲು ಇದೆ, ಕೋರ್ಟ್ ಇದೆ ಅನ್ನೋದನ್ನ ಮರ್ತ್ಬಿಟ್ರ ನೋಡಿ. ನೀವು ಆ ಭದ್ರನ ಕೊಲೆ ಮಾಡಿದ ಮಾರನೇ ದಿನಾನೇ ಮಾವನ ಮನೆ ಕಂಬಿ ಅನಿಸ್ಬೇಕಾಗುತ್ತೆ, ನಾನು ಮೈಲಿ ಕಲ್ಲಿ ಅನಿಸ್ಬೇಕಾಗುತ್ತೆ. ನಾವು ಕೊಲ್ಲಬಾರ್ದು, ಅವನೇ ಹಾಗೆ 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 ನಾಳೆ ಸಾಯ್ಬೇಕು. ನಾನು ಆ ತರ ಹೇಳ್ಕೊಡ್ತೀನಿ ಬನ್ನಿ. ತಿಂಡಿ ಕೊಡಕಯ್ಯ. ಕೈ ಅದಕ್ಕೆ ಅದಕ್ಕೆ ಸಾವುಕಾರ ಸಿದ್ದಪ್ಪ ಅಂತ ಇತ್ತಗೋ ತಿನ್ನೋಡು. ಹೆಂಗೈತೆ? ತುಂಬಾ ಚೆನ್ನಾಗಿದೆ ಕಯ್ಯ. ಅದಕ್ಕೆ ಈ ತಿಂಡಿಗೆ ಭದ್ರ ಅಂತ ಹೆಸರಿಟ್ಟಿರೋದು ನೋಡ್ತಾ ನಿಂತಿದೆಯಲ್ಲ ಕಾರ್ತಿಗೆ. ಮಾವಯ್ಯ ಚೆನ್ನಾಗಿದ್ದೀರಾ? ಮಾವಯ್ಯ ಚೆನ್ನಾಗಿರೋ ಮನೆ ಆಗೋಯ್ತು, ಬೀದಿಗಿಳಿದು ಬಿಟ್ಟ ನನ್ನ ಮಾನ ಮರ್ಯಾದೆ ಕಳೆಯಕ್ಕೆ. ಇವನಂಗೆ ಸಾವುಕಾರ ಬಾಲ ಹಿಡ್ಕೊಂಡು ನಾಯಿ ಹಿಂಗ್ ಬದುಕ್ತಿಲ್ಲ, ಮರ್ಯಾದೆಯಿಂದ ಕಸು ಮಾಡ್ಕೊಂಡು ಜೂರತ್ತಿಂದ ಬದುಕ್ತಾ ಇದ್ದೀವಿ. ಹೇಳೆ ಎಂತ ಬಾಳೋ, ಎಂತ ಬಾಳೋ ಇದು ಬೇಕುಪ್ಪ? ಊರಲ್ಲಿ ಇರೋ ನಾಲ್ಕು ಜನಕ್ಕೆ ಕೇಳು, ಯಾರು ಬೇಕುಪ್ಪ? ಹಲ್ಲು ಮುರಿದು ಬಿಟ್ಟೇನು ಅಯೋಗ್ಯ, ಯಾಕೋ ಹುಟ್ಟಿದೆ ನನ್ನ ಮಗನಾಗಿ. ನಿನಗೆ ಬುದ್ಧಿ ಕಲ್ಸೋದಿಕ್ಕೆ ಸುಬ್ಬಿ, ಮರ್ಯಾದೆಯಿಂದ ಬಂದ ದಾರಿ ಹಿಡ್ಕೊಂಡು ಹೋಗ್ತಾನೋ ಇಲ್ಲ ಭದ್ರನ್ ಕೇಳಿ ಅವನಿಗೊಂದು ಗತಿ ಕಾಣಿಸ್ಬೇಕು. ಕೇಳೆ ಲೋ ಲೋ, ಆ ಭದ್ರ ಏನೋ ಮಾಡಬಲ್ಲ. ಈ ಒಂದೂವರೆ ಕಣ್ಣು ಒಂದೂವರೆ ಕಾಯಿ ಕಿತ್ತು ಕೈ ಕೊಡ್ತಾನೆ. ಹಲ್ಲು ದುರಸ್ತಿ ನೋಡು ಅಯೋಗ್ಯನ್ ತಗೊಂಡ್ ಬಂದು. ಲೋ ಬರ್ಲೋ, ದಮ್ಮಿದ್ರೆ ಅವ್ನು ನನ್ನ ಎದುರಿಗೆ ಬರ್ಲೋ. ನಾನೇನ್ ಬಳೆ ತೊಟ್ಕೊಂಡಿಲ್ಲ ಕಣೋ, ಸೀರೆ ಉಟ್ಕೊಂಡಿಲ್ಲ ಕಣೋ. ಲೋ ಆ ಸಾವುಕಾರ ನನ್ನ ಬಗ್ಲಲ್ಲಿದ್ದಾನೆ ಕಣೋ, ಊರ್ಗೂರೆ ನನ್ನ ಬ್ಯಾಗ್ ನಲ್ಲಿದೆ ಕಣೋ. ಲೋ ಇದ್ ಕಡೆ ಸಾರಿ ಕಣೋ ನಾನು ಹೇಳ್ತಾ ಇರೋದು, ಅವ್ನ್ ಗಂಡ್ಸಾದ್ರೆ ನನ್ನ ಎದುರಿಗೆ ಬರ್ಲೋ, ಆದದ್ದಾಗೋಗ್ಲಿ ಕಣೋ. ಬರ್ಲೋ ಬರ್ಲಿ. ಶಬಾಸ್ ಶಬಾಸ್. ಲೇ ಸುಬ್ಬಿ, ಇವತ್ ನಮ್ಮಪ್ಪ ಗಂಡ್ಸಾಗೋಗಿದ್ದಾನೆ ಕಣೆ. ಅಲ್ಲೇ ಭದ್ರ ಬರ್ತಾವ್ನೆ ಭದ್ರ. ಭದ್ರ ನಿನ್ ಹೆಸರು ಕೇಳಿದ್ರೇನೆ ನಮ್ಮಪ್ಪ ಗಡಗಡ ಗಡಗಡ. ಕಲ್ಬಡ್ಡಿ ಮಕ್ಳ ಕಲ್ಬಡ್ಡಿ ಮಕ್ಳ, ತೋಟಕ್ ನುಗ್ಗಿ ಸೀರೆಗಾಯಿ ಕದಿಯೋ ಅಷ್ಟು ಧೈರ್ಯ ಬಂದ್ಬಿಡ್ತೇನ್ರೆ ನಿಮ್ಗೆ. ನಿಮಗೆಲ್ಲ ಹತ್ತತ್ ತೆಡಿ ಇಟ್ಕೊಟ್ಟು ಜುಟ್ ಕತ್ತರಿಸಿ ಕತ್ತೆ ಮೇಲೆ ಕೂರ್ಸ್ ಮೆರವಣಿಗೆ ಮಾಡಿಸ್ಲಿಲ್ಲ, ನನ್ನ ಹೆಸರು ದುರ್ಗಿರಲ್ಲ.
ತಪ್ಪಾಯ್ತು ಕಣವ್ವ, ನಮ್ ಜುಟ್ ಕತ್ತರಿಸ್ಬೇಡ, ಬಿಟ್ಬಿಡವ್ವ, ಬಿಟ್ಬಿಡವ್ವ. ಬಿಟ್ಬಿಡ್ಬೇಕಾ? ಬಿಟ್ಬಿಡ್ತೀನಿ, ಬಿಟ್ಬಿಡ್ತೀನಿ, ನಿಮ್ ತಲೆಗಳನ್ನೆಲ್ಲ ತಾಮ್ರ ಚಂಪ ಮಾಡ್ಬಿಟ್ಬಿಡ್ತೀನಿ. ಏನೇ ಮಿಟಕ್ಲಾಡಿ, ಇನ್ನೊಂದ್ ಸರ್ತಿ ಅವ್ರನ್ನ ಕರ್ಕೊಂಡ್ ಬರ್ತೀಯ ನಮ್ ತೋಟಕ್ಕೆ? ಲೇ ಮಾಡ್ತೀನಿ ತಾಳ್ ನಿನಗೆ. ಬಿಟ್ಬಿಡವ, ಬಿಟ್ಬಿಡವ. ಏನಲೇ ಯಾವಾಗ ಅಂದ್ರೆ ಯಾವನ ನೀನು? ನನ್ ಕೈ ಹಿಡ್ಕೊಳಕ್ ಎಷ್ಟೋ ಧೈರ್ಯ ನಿನಗೆ? ಬಿಡ ನನ್ ಕೈನ, ಬಿಡ. ಬಿಟ್ಬಿಡ್ತೀನಿ, ಸ್ವಲ್ಪ ನಿಧಾನಿಸಿ, ಬಿಕನಾಸಿ. ಅಲ್ಲೇ ಹೆಣ್ಣು ಹುಡುಗಿ ಆಗುಟ್ಟಿ ಹೆಣ್ಣನ್ನು ಮುಂದಲೇ ಕತ್ತರಿಸೋದಕ್ಕೆ ಹೋಗ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ ಹೆಣ್ ಜನ್ಮಕ್ಕೆ? ಅದಕ್ಕೆ ನಿಮ್ ಅಪ್ಪನ ಹೇಳಿ ಊರಲ್ಲಿ ಪಂಚಾಯತಿ ಸೇರಿಸು, ಶಿಕ್ಷೆ ಕೊಡಕ್ ನೀನ್ ಯಾವಳು ಅಂತ? ಸಿದ್ದಪ್ಪನ ಮಗಳು ಅಂತ. ಏನ್ ನಿಮ್ ಅಪ್ಪನಿಗೆ ಎರಡು ಕೊಂಬ ಬಂದಿದ್ಯಾ? ಇಳಿದು ಬಿಟ್ಟಿದ್ದಾನೆ? ನೀನೇನಾದ್ರೂ ಅವಳು ತಲೆನ ಕತ್ತರಿಸ್ತೆ, ನಾನ್ ಸುಮ್ನೆ ಇರೋದಿಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ನೀನ್ ಅವಳಿಗೆ ಏನ್ ಮಾಡ್ಬೇಕು ಅಂತ ಇದೀಯೋ ಆ ಕೆಲಸ ನಾನ್ ನಿನಗೆ ಮಾಡಿಬಿಡ್ತೀನಿ. ಏನೋ ತೊತ್ತಿನ ಮಗನೇ. ಏನೇ ಕತ್ತೆಯ ಮಗಳೇ? ನೀನ್ ಗಂಡ ಆಗಿದ್ರೆ ಆಗಿದ್ರೆ ನಿಮ್ ಅಪ್ಪನ ಮಗನೇ ಆಗಿದ್ರೆ ಆಗಿದ್ರೆ ಹೇಳಿದ ಕೆಲಸ ಮಾಡಿ ತೋರ್ಸ ನೋಡೋಣ. ದುರ್ಗೆ ದುರ್ಗೆ, ಪದೇ ಪದೇ ನನ್ನ ಗಂಡತನ ಕೆಣಕ್ತಾ ಇದೀಯ ನೀನು? ನೀನ್ ಇಷ್ಟ ಹೇಳಿದ ಮೇಲೆ ಏ ದುರ್ಗಿ, ನಾನ್ ಆ ಕೆಲಸ ಮಾಡೇ ತೀರ್ತೀನಿ ಕಣೆ. ಇಟ್ಕೊಂಡು ಪೂಜೆ ಮಾಡು. ದೇವತೆ ಹಳೆ ದೇವತೆ, ನನ್ ಕೂದ್ಲ ಕತ್ತಿಸ್ಬಿಟ್ಟ ಅಪ್ಪಂಗೆ. ಹೋಗೆ ಕಂಡಿದ್ದೀನಿ, ನಿಮ್ ನಿಮ್ ಅಪ್ಪನವ್ರ ಅಪ್ಪನ ಕರ್ಕೊಂಡ್ ಬಾ ಹೋಗೆ. ಬಿಕನಾಸಿ ಬಿಕನಾಸಿ ಅಲ್ರಮ್ಮ, ಸ್ವಲ್ಪ ಆದ್ರೂ ಬುದ್ಧಿ ಬೇಡವ ನಿಮಗೆ? ಅದು ಇವ್ರ ತೋಟಕ್ಕೆ ಬಂದಿದ್ದೀರಲ್ಲ ಕದಿಯೋದಕ್ಕೆ. ಇನ್ನೊಂದ್ಸಲ ಇಂಥ ಕೆಲಸ ಎಲ್ಲ ಮಾಡಬಾರ್ದು. ಮತ್ತು ಎಲ್ಲರಾದ್ರಿಗೆ ನನ್ನ ನಂದು ಮಾನ ಕಳೆದ. ಇವತ್ತು ಇವತ್ತು ನನ್ನ ಮಗಳ ಮುಂದಲೇ ಕತ್ತರಿಸಿ ಕೈ ಕೊಟ್ಟ. ಅವನ್ನ ಹೀಗೆ ಬಿಟ್ರೆ ನಾಳೆ ನನ್ನ ಮನೆಗೆ ನುಗ್ಗಿ ಲೂಟಿ ಮಾಡ್ತೀನಿ. ನಾಳೆ ಹೋಗಿ ಬಂದ್ಬಿಡ್ತೀನಿ. ಅಂದ್ಯದು ಮಗಳದು ಒಂದೇ ತಕ್ಕಡಿ, ಬೊಟ್ಟ ಸ್ವಲ್ಪ ವ್ಯತ್ಯಾಸ ಇಲ್ವೋ ಪುಟ್ಟ? ಏನ್ ಸ್ವಾಮಿ ಮತ್ತೆ ಸಂತೋಷ ಪಡೋ ವಿಷಯಕ್ಕೆ ರೇಗ ಇದ್ದೀರಲ್ಲ. ನನ್ನ ಮಗಳು ಮುಂದಲೇ ಕತ್ತರಿಸಿದ್ದು ನಿನಗೆ ಸಂತೋಷದ ವಿಷಯ ಆಗೋಯ್ತಾ? ನೋಡಿ, ಅಲ್ಲೇ ಇರೋದು ನನಗೂ ನಿಮಗೂ ಸ್ವಲ್ಪ ಎಡಬಟ್ಟು. ಹಿಂದೆ ದುಶ್ಯಾಸನ ದ್ರೌಪದಿ ಮುಂದಲೇ ಹಿಡಿದು ಅವನ್ ಸಾವನ್ನ ಅವನೇ ತಂದ್ಕೊಂಡ, ಹಾಗೇನೆ ನಮ್ ದುರ್ಗಮ್ಮನ ಮುಂದಲೇ ಹಿಡಿದ ಆ ಮುಟ್ಟಾಳು ಭದ್ರ ತನ್ನ ಗ್ರಾಚಾರನ ತಾನೇ ಕೆಡಕೊಂಡ. ಏನಂತೀರಿ? ಶಾಬಾಸ್, ಸರಿಯಾಗಿ ಹೇಳ್ದ ಕಣ. ಇನ್ನೂ ಸರಿಯಾಗಿ ಹೇಳ್ತೀನಿ. ಎಲ್ಲ ಮಾತು ಒಡಮ್ಮ ಇಲ್ಲಿ. ಒಡಮ್ಮ ನಿನ್ ತಲೆನಾ? ಅಯ್ಯೋ ನಿನ್ ತಲೆ ಜುಟ್ಕೊಡಮ್ಮ. ನೋಡಿ ಈ ಜುಟ್ಟೆ ಈಗ ನಮ್ ಶಂಕುಸ್ಥಾಪನೆ ಚಪ್ಪಡಿ. ಬನ್ನಿ ಬಾರೋ ಛತ್ರಿ ಬಂದ್ರೋ ಪಿಂಡ ದಂಡಗಳ. ಏನಮ್ಮ, ನಾವು ಈ ಊರಿನಲ್ಲಿ ಮರ್ಯಾದೆಯಾಗಿ ಬಾಳ್ಬೇಕು ಬೇಡ? ನಾವು ಇಷ್ಟು ದಿವಸ ಸಹನೆಯಿಂದ ನಿನ್ನ ಮುಖ ನೋಡ್ಕೊಂಡು ಸುಮ್ಮನೆ ಇದ್ವಿ. ಇವತ್ ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅಂತ ನೋಡಿ ನೋಡಿ ಸಾಕಾಗ್ ಹೋಗಿದೆ. ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು ಅಂತಿದ್ದಾರೆ ಸಾವುಕಾರ. ಏನಾಯ್ತು ತಡಿ? ಆ ಮನೆ ಹಾಳಾಗೋಯ್ತು. ಹೋಗಪ್ಪ. ಏನಮ್ಮ ತಾಯಿ, ನೀನು ಮಗನ್ನ ಹೆರ್ಲಿಲ್ಲ, ಪಿಶಾಚಿನ ಹೆತ್ತಿದೀಯ. ಏನ್ ಮಾಡಿದ? ಮಾಡ ಮಾಡಬಾರ್ದನ್ನ. ನಮ್ಮ ಸಾವುಕಾರ ಮಗಳು ತೋಟದಲ್ಲಿ ಹೋಗ್ತಾ ಇದ್ರೆ ರಟ್ಟೆ ಹಿಡ್ದ ಎಳದ ಕೆಡುವುದ ಜುಟ್ಟಿಟ್ಕೊಂಡು ಎಳಹಾಡ್ದ. ಒಂಟಿ ಹೆಣ್ಣು ಸಿಕ್ಕಿದಾಳೆ ಅಂತ ಮಾನ ಭಂಗ ಮಾಡಕ್ ಪ್ರಯತ್ನ ಮಾಡ್ತಾ. ಸುಳ್ಳು, ನಾನು ನಂಬೋದಿಲ್ಲ. ಸತ್ರು ನಮ್ ಭದ್ರ ಅಂತ ಕೆಲಸ ಮಾಡೋನಲ್ಲ. ಸಾವುಕಾರೇ, ಆ ಮಾತು ಮಾತ್ರ ಹೇಳ್ಬೇಡಿ. ಭದ್ರ ನನ್ ಮಗ, ನಾನು ಹೆತ್ತ ಮಗ. ಅವನು ಯಾವತ್ತಿಗೂ ಅಂತ ನೀಚ್ ಕೆಲಸ ಮಾಡೋನಲ್ಲ, ಮಾಡೋನಲ್ಲ. ಪಾರ್ವತಮ್ಮ ನೋಡು ನೋಡು, ಆ ಶ್ರೀರಾಮಚಂದ್ರನ ಪಾರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಆ ಪಾಪಿ ಆ ಪಾಪಿ ನಮ್ಮ ದುರ್ಗಿನ ಕೆಲಸ ಪ್ರಯತ್ನ ಪಟ್ಟಿದ್ದು ನಿಜ ನಿಜ ನಿಜ. ಪಾರ್ವತಮ್ಮವರೇ, ಇನ್ನೂ ನಂಬಿಕೆ ಬರ್ಲಿಲ್ವೋ? ತಗಾಳಿ, ಇದೇ ಸಾಕ್ಷಿ. ಭದ್ರ ತನ್ನ ಕೈಯಿಂದ ಕತ್ತರಿಸಿದ ದುರ್ಗಮ್ಮನ ಮುಂದಲೇ ಕೂದ್ಲು. ಏನೋ ಅದೃಷ್ಟ ಚೆನ್ನಾಗಿರೋ ಹೊತ್ತಿಗೆ ಇವತ್ತು ದುರ್ಗಮ್ಮ ಭದ್ರನ ಕೈಯಿಂದ ಬಚಾವಾಗಿ ಬಂದು, ನಾಳೆ ಇನ್ನೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಯಾರ ಹೊಣೆ? ಹುಡುಗಿನ ನೋಡೋಕ್ಕೋಸ್ಕರ ಹುಬ್ಬಳ್ಳಿ ಸಾವುಕಾರರು ಮಗನ ಕರ್ಕೊಂಡು ಮನೆಗೆ ಬರ್ತಾ ಇದ್ದಾರೆ.
ಅವ್ರ ಕಿವಿಗೆ ಏನಾದ್ರೂ ಇಂಥ ಒಡಕ್ ಮಾತು ಬಿದ್ರೆ ನನ್ನ ಯೋಗ್ಯತೆ ಏನಾಗ್ಬೇಕು? ಏ ವಿಶ್ವ ಬಾ ಇಲ್ಲಿ. ಯಾಕೋ ಯಾಕ ಮಾತಾಡ್ದೆ ಸುಮ್ಮನೆ ನಿಂತುಬಿಟ್ಟೆ? ಒಂದ್ ವೇಳೆ ನಾನೇ ನಿನ್ ಹೆಂಡತಿ ಮಹಾಲಕ್ಷ್ಮಿ ಮುಂದಲೇ ಹಿಡಿದು ಎರಡಾರ್ದೆ ಅಂತ ಇಟ್ಕೋ, ಆಗ ನೀನ್ ಸುಮ್ಮನೆ ಇರ್ತೀಯ? ನೋಡ್ದ ನೋಡ್ದ, ನಿನ್ ಹೆಂಡತಿ ಹೆಸರು ಹೇಳಿದ ತಕ್ಷಣ ಎಷ್ಟೊಂದು ಕೋಪ ಬಂದ್ಬಿಡ್ತು. ಅಂದ್ಮೇಲೆ ನಮ್ ಸಾವುಕಾರರಿಗೆ ಹೇಗಿರ್ಬೇಕು? ಇನ್ನು ನೀವು ಭದ್ರನಿಗೆ ತಿದ್ದಿ ಬುದ್ಧಿ ಹೇಳ್ತೀರಿ ಅನ್ನೋ ನಂಬಿಕೆ ನನಗಿಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇವತ್ತೇ ಅವನ್ನ ಈ ಮನೆಯಿಂದ ರಾಜ್ಯ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಪಂಚಾಯಿತಿ ಸೇರಿಸಿ ನಿಮ್ಮ ಹಣ ಕಟ್ಟಿಸ್ತೀನಿ, ಇಲ್ಲ ನಾನೇ ಕೈಯಾರ ಅವನ ಸುಟ್ಟು ಹಾಕ್ಬಿಡ್ತೀನಿ. ಕೇಳಿದ್ರಮ್ಮ ಸಾವುಕಾರ ಹೇಳಿದ್ವಿ ಅದನ್ನ ಕೇಳಿದ್ರಮ್ಮ. ಉನ್ನೋ ಕೆಟ್ಟಲ್ಲಿ ಉಳೋ ಬುದ್ಧಿರೋದ ಪಾಪಿಟ್ಟಿಂದ ನಮ್ಗೆ ಈ ಜನ್ಮದಲ್ಲೇ ಹುಡುಗಾಲ ಇಲ್ಲಮ್ಮ, ಈ ಜನ್ಮದಲ್ಲೇ ಹುಡುಗಾಲ ಇಲ್ಲ. ಯಾಕೆ ಸುಮ್ನೆ ಕೋಪ ಮಾಡ್ಕೊಂಡು ಕೂಗಾಡ್ತೀರಾ? ಭದ್ರ ಬರ್ಲಿ, ಏನ್ ನಡೆಯಿತು ಅಂತ ಅವನ್ನೇ ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ. ಅವನ್ ವಿಚಾರಿಸಿ ನೇಣೆ ಆಗ್ಬೇಕಾಗಿದೆ. ಈ ಮನೆಗೆ ಅವ್ನು ಬಂದ ಮೇಲೆ ಅವ್ನ್ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡೋಣ. ನಾನು ಮಧ್ಯದಲ್ಲಿ ಭಯ ಆಗಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಬೈತಿದ್ಯಮ್ಮ ನೀನು? ಅಮ್ಮ ಅಮ್ಮನಂತೆ ಅಮ್ಮ ಯಾರ ನಿನ್ನಮ್ಮ? ನೀನ್ ನನ್ ಮಗನಾಗಿದ್ರೆ ಇಂಥ ಚಂಡಾಲ್ ಕೆಲಸ ಮಾಡ್ತಿದ್ಯೇನೋ? ನೈಟ್ ಮನಿ ಕಣ್ಣು ಹಾಕ್ತಿದ್ದೇನೋ? ತಲೆ ಎತ್ಕೊಂಡು ತಿರ್ಗಾಡ ಹಾಗೆ ಮಾಡ್ಬಿಟ್ಟಿಲ್ಲೋ? ನಮ್ಮ ಮಕ್ಕಳಿಗೆಲ್ಲ ಮಸಿ ಹಚ್ಚಿಬಿಟ್ಟಲ್ಲೋ. ನೀನ್ ಹೀಗಾಗ್ತಿ ಅಂತ ಗೊತ್ತಿದ್ದಿದ್ರೆ ಹುಟ್ಟದಾಗ್ಲೇ ಕತ್ತಿಗೆ ಬಿಚ್ಚಿ ಕೈ ತೊಳ್ಕೊತಿದ್ದೆ. ಎಂಥ ಪುಣ್ಯ ಕೆಲಸ, ಮತ್ತ್ಯಾಕೆ ಮಾಡ್ಲಿಲ್ಲ ಹಾಗೆ ನೀನು? ಆವತ್ ನೀನ್ ನನ್ ಕತ್ತಿಗೆ ಉಚ್ಚಿಬಿಟ್ಟಿದ್ರೆ ಇವತ್ ನಿನಗೆ ನಾನು ಬೈಬೇಕಾದ ಕಷ್ಟವೂ ಇರ್ತಿರ್ಲಿಲ್ಲ, ನಾನು ಬಯಸ್ಕೋಬೇಕಾಗಿಯೂ ಇರ್ತಿರ್ಲಿಲ್ಲ ಅಲ್ವೇ? ಏನಕ್ಕಮ್ಮ ಇವತ್ ಯಾಕೋ ಇವ್ರ ಮಾತಿನ ವರ್ಸೆನೆ ಹೊಸ ರೀತಿಯಾಗಿದೆಯಲ್ಲ, ನಿಮ್ಗೇನಾದ್ರೂ ಗೊತ್ತೇ? ನನ್ಗೆ ಹೇಳ್ತೀನಿ, ಸಾವುಕಾರ ಮಗಳು ತೋಟದಾಗ ಹೇಳ ನೋಡ್ರೆ. ನಾನೇನಪ್ಪ? ಓ ಅದ, ಇದನ್ನ ಕೇಳೋದಕ್ಕೆ ಕೊಂಕಣ ಸುತ್ತಿ ಮೈಲಾರಿಗೆ ಬರ್ತಾ ಇದ್ದಾರೆ. ನಾನ್ ಅವಳು ಮುಂದಲೇನ ಕಚಕ್ ಕಚಕ್ ಅಂತ ಕತ್ತರಿಸಿಬಿಟ್ಟೆ. ಇದೇ ನನ್ನ ಹೊಸದಲ್ಲ, ಮಾಮೂಲಿ ಅವನು ಹೊಡೆಯೋದು ನಾನು ಒದೆ ತಿನ್ನೋದು ಇದೊಂಥರ ಜನ್ಮ ಕಂಠದ ರೋಗ ಇದ್ದ ಹಾಗೆ. ಈ ರೋಗಕ್ಕೆ ಔಷಧಿನೇ ಇಲ್ಲ ಅತ್ತಿಯಮ್ಮ. ಯಾಕೆ ವಿಶ್ವಣ್ಣ ಸುಮ್ಮನಾಗ್ಬಿಟ್ಟೆ? ನೀನ್ ಉಣಿಸಿ ನೀನ್ ತಿನ್ಸಿ ಬೆರೆಸಿ ಕೊಬ್ಬಿರೋ ಶರೀರ ಇದು, ನಿನ್ಗಲ್ದೆ ಈ ದೇಹ ಮುಟ್ಟೋ ಧೈರ್ಯ ಬೇರೆ ಯಾವನಿಗೂ ಇಲ್ಲ. ಹೊಡಿ, ನಿನ್ನ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಹೊಡಿ ವಿಶ್ವಣ್ಣ, ಹೊಡಿ. ನೀನ್ ಹೊಡಿಯೋದಲ್ಲ ಕಣೋ, ತೊಗೊಳ್ಳಿ ನೀರು ನೆರಳು ಇಲ್ಲದ್ರೆ. ಅಯ್ಯೋ ನಾನೇನಪ್ಪ ಅಂಥ ಪಾಪ ಮಾಡಿದ್ದೀನಿ ನೀರು ನೆರಳು ಇಲ್ದೇ ಇರೋ ಜಾಗದಲ್ಲಿ ಕಡಿಯೋದಕ್ಕೆ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಲ್ಲಿ ಅಂತ ಆ ಕರ್ಮ ನಮ್ ಬಾಯಿಲ್ ಬೇರೆ ಹೇಳಿಸ್ಬೇಕೇನು? ಯಾಕೆ ಯಾಕಿಬ್ಬರು ಸೇರ್ಕೊಂಡು ನನ್ನ ಹೀಗೆ ತಿವಿತಾ ಇದ್ದೀರಿ? ನಾನು ಬದುಕಿರೋದು ನಿಮ್ಗೆ ಇಷ್ಟ ಇಲ್ವೇ? ಹೇಳಿ, ನನ್ನ ತಲೆನ ತೆಗೆದು ನಿಮ್ ಕಾಲ ಮೇಲೆ ಇಟ್ಲೆ? ನಮ್ ಕಾಲ ಮೇಲೆ ಹಾಕಿರ್ತೀಯೋ? ಹೋಗಿ ನಮ್ ಸಾವುಕಾರ ಸಿದ್ದಪ್ಪನ ಕಾಲ ಮೇಲೆ ಇಟ್ಟು ನಾನ್ ಮಾಡಿರೋ ತಪ್ಪಾಯ್ತು ಅಂತ ಕೇಳ್ಕೊ. ನೀನ್ ಮಾಡಿರೋ ಪಾಪ ನಾನು ಕಲಿಯುತ್ತೆ. ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ತಲೆ ಬಾಗಿಸು ಅಂತ ಹೇಳಿದೆ, ಸುಖಕ್ಕೆ ಸ್ವಾರ್ಥಕ್ಕೆ ಸಂಪತ್ತಿ ತಲೆ ಬಾಗಿಸು ಅಂತ ಹೇಳ್ತಾ ಇದ್ದೀಯ. ಯಾವ ತಪ್ಪು ಮಾಡಿದ್ದಕ್ಕೆ ನನಗೆ ಶಿಕ್ಷೆ? ಅವರ ಮಗಳ ಮಾನಭಂಗ ಮಾಡೋದು ಪ್ರಯತ್ನ ಪಟ್ಟಲ್ಲ, ಆ ತಪ್ಪಿ. ವಿಶ್ವಣ್ಣ ಇದೇ ಮಾತನ್ನ ಬೇರೆ ಯಾರಾದ್ರೂ ಹೊಂದಿದ್ರೆ ಅವ್ರ ಕುತ್ತಿಗೆನ ಕತ್ತರಿಸಿ ಬಿಸಾಕ್ತಾ ಇದ್ದೆ, ತುತ್ತುಕ್ಕಳ ಮಾಡಕ್ಬಿಡ್ತಾ ಇದ್ದೆ. ಕೇಳಿದ್ರಮ್ಮ ಕೇಳಿದ್ರಮ್ಮ ಅವನ ಮಾತನ್ನ ಕತ್ತರಿಸು ಬಾರೋ.
ನಿನ್ನ ಹೆತ್ತ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತವಾದ ಆಗ್ಲಿ. ಬಾರು ಸುಮ್ಮನೆ ನಮ್ಮ ಸಾಕು, ಬಾಯಿ ಬಂದಿದ್ದೆಲ್ಲ ಮಾತಾಡ್ಬೇಡ. ನೀನು ಯಾವನು ಹೇಳಿದವನು ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಾನು ಅಂತ? ಯಾವನೇನು ಹೇಳೋದು, ಸಾಕ್ಷಾತ್ ಸಾವುಕಾರ ಬಂದಿದ್ರು, ಅವರೇ ಹೊಗಳಿದ್ರು ನಿನ್ನ ಕಲ್ಯಾಣ ಗುಣನಪ್ಪ. ಸಾವುಕಾರ ಸಾಹುಕಾರ ಇಲ್ಲಿ ಬಂದಿದ್ನು ಸಾಹುಕಾರ, ಒಬ್ಬ ಕಳ್ಳ ಕದೀಮ ಮನೆ ಹಾಳು ಮಾಡೋ ಸಾಹುಕಾರನ ಮಾತಿನ ಮೇಲೆ ನಂಬಿಕೆ ಇದೆ? ಹೆತ್ತ ಮಗನ ಮೇಲೆ ತಾಯಿ ಆದವ ನಂಬಿಕೆ ಹೊರಟೋಯ್ತಾ? ಏನಮ್ಮ ನೀನ್ ನನಗೆ ಹಾಲು ಕುಡಿಸಿ ಬೆಳೆಸಿದ್ದೀಯೋ ಇಲ್ಲ ವಿಷ ಕುಡಿಸಿ ಬೆಳೆಸಿದ್ದೀಯೋ? ಗುಲಾಬಿ ಗಿಡದಲ್ಲಿ ಗಣಗಿಲ ಹೂ ಬಿಡುತ್ತೇನಮ್ಮ. ಗಣಗಿಲ ಹೂ ಬಿಡಲ್ಲ ಕಣೋ, ಆದ್ರೆ ಗುಲಾಬಿ ಗಿಡದಲ್ಲಿ ಮುಳ್ಳು ಇರುತ್ತೆ ಕಣೋ. ಹಾಗಾದ್ರೆ ನನ್ನ ಮುಳ್ಳು ಅಂತ ತೀರ್ಮಾನ ಮಾಡಿಬಿಟ್ಟಿಯ? ಬರೀ ಮುಳ್ಳಲ್ಲ ಕಣೋ, ವಿಜಿತ ಮುಳ್ಳು. ಅದು ತಪ್ಪು ಅಂತ ಸಾಧಿಸೋ ಇಷ್ಟ ನಿನ್ಗಿದ್ರೆ ಹೋಗು ನಮ್ಮ ದಣಿ ಮನೆಗೆ, ಬೀಳುವ ಕಾಲ ಮೇಲೆ ನನ್ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊ. ಹೋಗಿ ಹೋಗಿ ಆ ಪಾಪಿ ಕಾಲಿಗೆ ಬೀಳು ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ಬದಲು ಸತ್ತೋಗು ಅಂತ ಹೇಳು ಸಾಯ್ತೀನಿ. ಅಷ್ಟಲ್ಲ ನಿನ್ಗೆ ಯಾವಾಗ ನೀನ್ ನನ್ನ ಮಾತಿ ಬೆರೆ ಕೊಡಲಿಲ್ಲ? ನೀನ್ ನನ್ನ ತಮ್ಮನೂ ಅಲ್ಲ, ನಾನ್ ನಿನ್ ಗಂಡನೂ ಅಲ್ಲ, ಈ ಮನೆಯಲ್ಲಿ ನಿನ್ ಸ್ಥಾನವೂ ಇಲ್ಲ. ಬೇಡಿ ಅಂದ್ರೆ ನೀವೇ ಅವನಿಗೆ ಇಲ್ಲಿ ಸ್ಥಳ ಇಲ್ಲ ಅಂದ್ರೆ ಏನ್ ಮಾಡ್ತಾನೆ, ಎಲ್ಲಿ ಹೋಗ್ತಾನೆ? ನಾನು ಯಾರು ಅತ್ತೇನು ಕೇಳಿ ಅವರೇ ಹೇಳ್ತಾರೆ, ಮಗನ ಮನೆಯಿಂದ ಆಚೆ ತಳ್ಳೋಕೆ ಯಾವ ತಾಯಿಯನ್ನು ಒಪ್ಪಲ್ಲ. ನಾನಿರೋವರೆಗೂ ಅವನೇ ಮನೆ ಬಿಟ್ಟು ಹೋಗ್ಕೊಡ್ದು, ನನ್ನ ಪ್ರಾಣ ಇರೋವರೆಗೂ ಅಣ್ಣ ತಮ್ಮ ಬೇರೆ ಆಗೋಕೆ ನಾನು ಅವಕಾಶ ಕೊಡೋಲ್ಲ. ದೇವತೆ ಅಂತ ನನ್ನ ಅತ್ತಿಗೆಲ್ಲ ಜಾಡಿಸೋದಿ ಅಂತ ತೊಂದ್ರೆ ನೀನ್ ತಗೋಬೇಕಾಗಿಲ್ಲ. ಇನ್ನಿ ಮನೇಲಿ ನಾನಿರೋದಿಲ್ಲ, ನಂಬಿಕೆ ಇಲ್ದಿರೋ ಜಾಗದಲ್ಲಿ ಇರ್ಬೇಕು ಅನ್ನೋ ಇಷ್ಟವೂ ನನಗಿಲ್ಲ. ನಾನ್ ಬರ್ತೀನಿ ಅಮ್ಮ, ನಾನ್ ಬರ್ತೀನಿ ಅತ್ತಿ ಅಮ್ಮ, ಬರ್ತೀನಿ. ಅಳ್ಬೇಡಿ ಅತ್ತಿಗೆಮ್ಮ, ಅಳ್ಬೇಡಿ. ಈ ನಿಮ್ಮ ಭದ್ರ ಎಲ್ಲೇ ಇದ್ರು ಅತ್ತಿಗೆಯನ್ನು ಮಾತೃ ದೇವತೆನೆ ಯಾವಾಗ್ಲೂ ಇಲ್ಲೇ ಇಟ್ಕೊಂಡಿರ್ತಾನೆ, ಪೂಜೆ ಮಾಡ್ತಾನೆ. ಇವರು ಈ ಮನೆಯಿಂದ ನನ್ನ ಆಚೆ ಕಳಿಸಿರ್ಬಹುದು, ನಿಮ್ಮ ಮನಸ್ಸಿನಿಂದ ನನ್ನನ್ನು ಕಳಿಸೋದಕ್ಕೆ ಸಾಧ್ಯ ಇಲ್ಲ ಅತ್ತಿಗೆಮ್ಮ. ಏನತ್ತಿಗೆಮ್ಮ, ಇವರು ಯಾರು ನನ್ನ ನಂಬದೆ ಹೋದ್ರು ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ಲ, ಅಷ್ಟು ಸಾಕು ಅತ್ತಿಗೆಮ್ಮ, ಅಷ್ಟು ಸಾಕು ಅತ್ತಿಗೆಮ್ಮ. ನಗುವುದೋ ಅಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ಈ ಊರಿನಲ್ಲಿ, ಈ ಜನರ ನಡುವೆ ನಾನು ಹೇಗೆ ಬಾಳಲಿ? ಅಳುವುದೋ ನಗುವುದೋ ಈಗ ಏನು ಮಾಡಲಿ? ನಗುವುದೋ ಅಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ಈ ಊರಿನಲ್ಲಿ. ಬಡವರ ಕಂಬನಿಗೆ ಬೆಲೆಯೇ ಇಲ್ಲ, ಧನಿಕರ ವಂಚನೆಗೆ ಕೊನೆಯೇ ಇಲ್ಲ, ತಳುಕಿನ ಮಾತುಗಳ ನಂಬುವರೆಲ್ಲ
ಸತ್ಯವನ್ನು ನುಡಿದಾಗ ಸಿಡಿಯುವರೆಲ್ಲ ದೂರ ತಳ್ಳುವರಲ್ಲ ದೂರ ತಳ್ಳುವರಲ್ಲ ನಗುವುದೋ ಅಳುವುದೋ ನೀವೇ ಹೇಳಿ ಇರುವುದೋ ಬಿಡುವುದೋ ಈ ಊರಿನಲ್ಲಿ ಈ ಜನರ ನಡುವೆ ನಾನು ಹೇಗೆ ಬಾಳಲಿ ಅಳುವುದೋ ನಗುವುದೋ ಈಗ ಏನು ಮಾಡಲಿ ನಗುವುದೋ ಅಳುವುದೋ ನೀವೇ ಹೇಳಿ ನಂಬದೆಗಿರಲು ಅಣ್ಣನೇ ಮನೆಯಿಂದ ಹೊರಗೆ ತಳ್ಳಲು ಕಾಲವೇ ಎದುರಾಗಿ ವೈರಿಯಾಗಲು ಅತ್ತಿಗೆಯ ಕಂಗಳಲ್ಲಿ ಕಂಡೆನು ನಾನು ಮಾತೃವಾತ್ಸಲ್ಯವನು ಮಾತೃವಾತ್ಸಲ್ಯವನು ನಗುವುದೋ ಅಳುವುದೋ ನೀವೇ ಹೇಳಿ ಇರುವುದೋ ಬಿಡುವುದೋ ಈ ಊರಿನಲ್ಲಿ ಬಡ್ಡಿಯ ಹಣ ತಿಂದು ಬಡವರ ಕೊಂದು ಕೊಬ್ಬಿದ ಶ್ರೀಮಂತನೆ ನಾನಿನಗಿಂದು ಹಾಕುವೇ ಸಂಪತ್ತಿಗೆ ನನ್ನ ಸವಾಲು ಸಿರಿತನದ ಗರ್ವವನ್ನು ಮೆಟ್ಟಿ ಮೆರೆಯುವೆ ನಿನ್ನ ಸೊಕ್ಕು ಮುರಿಯುವೆ ನಿನ್ನ ಸೊಕ್ಕು ಮುರಿಯುವೆ ಯಾಕೆ ಬಂದೆ ಇಲ್ಲಿಗೆ ಏನೋ ಹಾಕಿ ಕೆಕ್ಕರ್ಸ್ಕೊಂಡು ನೋಡ್ತೀಯಾ ಯಾಕೆ ಬಂದೆ ಇಲ್ಲಿಗೆ ನಿನ್ನ ನೋಡೋದಕ್ಕೆ ಬಂದೆ ಏನಂದೆ ನಿನ್ನೆ ನೋಡೋದಕ್ಕೆ ಬಂದೆ ನನ್ನೆ ನನ್ನನ್ನ ಏಕವಚನದಲ್ಲಿ ಮಾತಾಡಿಸೋಷ್ಟು ಸೊಕ್ಕೆ ನಿನಗೆ ನಿನ್ನೇನು ನಿಮ್ಮಪ್ಪನಿಗೂ ಅಷ್ಟೇ ಮನಮುರು ಕೆಲಸ ಮಾಡೋರಿಗೆಲ್ಲ ನಾವು ಹೀಗೇನೆ ಮರ್ಯಾದೆ ಕೊಡೋದು ಸುಡ್ತೀಯಾ ಸುಟ್ಟು ಬಿಡ್ತೀಯಾ ಎಲ್ಲಿ ಸುಡು ನೋಡೋಣ ಈಗ ಸುಡು ಮತ್ತೆ ನೋಡೋಣ ಸಾವುಕಾರ ನೀನ್ ಯಾರು ಎಂಥವನು ಎಂತೆಂಥ ಪುಣ್ಯ ಕೆಲಸಗಳನ್ನ ಮಾಡ್ತಾ ಊರಿಗೆ ಉಪಕಾರಿ ಆಗಿದ್ದೀಯಾ ಅನ್ನೋದನ್ನ ನಾನು ಹುಟ್ಟಿದಾಗಿನಿಂದ ನೋಡ್ತಾನೆ ಇದ್ದೀನಿ ನೀನು ಮಾಡೋ ಉಪಕಾರಗಳಿಗೆಲ್ಲ ತಕ್ಕ ಸನ್ಮಾನ ಮಾಡಬೇಕು ಅಂತ ಸಮಯ ಕಾಯ್ತಾನೆ ಇದ್ದೆ ಆ ಅವಕಾಶ ಇವತ್ತು ನೀನೇ ಒದಗಿಸ್ಕೊಟ್ಟೆ ಲೇ ಭದ್ರಿ ಮೆತ್ತುಕೋಗು ಮೆತ್ತುಕೋಗು ಯಾಕೆ ಕರ್ಚ್ಕೋತಾ ಇದ್ದೀಯಾ ಗಂಟ್ಲು ಗಂಟ್ಲು ಹರಿದೋದಾತು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನನ್ನ ಮಗಳನ್ನ ಬಿಟ್ಬಿಡು ಬಿಟ್ಬಿಡ್ಬೇಕಾ ಬಿಟ್ಬಿಡು ಹಾಗಿದ್ರೆ ನಿನ್ ಮುಂದೆ ಯಾಕೆ ಹಿಡ್ಕೊತಾ ಇದ್ದೆ ಇವಳನ್ನ ಭದ್ರ ಭದ್ರಣ ನೀರ್ ಭದ್ರಪ್ಪ ಅದಕ್ಕಿಂತ ಸಮಯ ಅಲ್ಲ ಕಣಪ್ಪ ಬಿಟ್ಬಿಡು ಬಿಟ್ಬಿಡು ಹೇಳಿಲ್ಲ ನಿನ್ನೆ ಅವನು ಕರ್ತವನಿಲ್ಲಿ ಬಾಯಿ ಮುಚ್ಕೊಂಡು ನಿಂತು ಅಲ್ಲಿ ಸಾವುಕಾರ ಸಿದ್ಧ ನಮ್ಮನೆ ಬಂದೇನು ಹೇಳಿದೆ ನೀನು ಏನ್ ಹೇಳ್ದೆ ನಮ್ಮ ಮನೆಗೆ ಬಂದ ನೀನು ನಾನು ನಿನ್ನ ಮಗಳನ್ನ ಕೆಡಿಸೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ತಾನೆ ಎದುರ್ಗಿ ನಿನ್ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಬಂದಿದ್ದ ನಾನು ಇಲ್ಲ ತಾನೆ ಕೇಳ್ದ್ಯಾ ಯೋಚನೆ ಮಾಡ್ಬೇಡ ಯೋಚನೆ ಮಾಡ್ಬೇಡ ಸಾವುಕಾರ ನೀನೇನು ಯೋಚನೆ ಮಾಡ್ಬೇಕಾಗಿಲ್ಲ ನಾನಿಂಥವನು ಅಂತ ನೀನ್ ನಮ್ಮ ಮನೇಲಿ ಸುಳ್ಳು ಹೇಳಿದ್ದೀಯಾ ಈಗ ನಾನು ಅದನ್ನ ನಿಜ ಮಾಡಿ ತೋರಿಸೋದಕ್ಕೋಸ್ಕರ ಬಂದಿದ್ದೀನಿ ಹಾಗೂ ನನ್ನ ಕೆಟ್ಟ ಕೋಲದ ಹೊರಿಸಿದ್ದೀಯಾ ನನ್ನ ಮನೆಯನ್ನು ಆಚೆಗೆ ತೋರಿಸಿದ್ದೀಯಾ
ಈಗ ನನಗೆ ಹೇಳವರು ಕೇಳವರು ಯಾರೂ ಇಲ್ಲ. ಯಾರಿಗೂ ಹೆದರಬೇಕಾಗಿಲ್ಲ. ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ. ಬಿಡ್ಕೋತೀನಿ ನಿನ್ ಮಗಳನ್ನ. ಬಾಧೈವೇಂದ್ರೆ ಬಿಡಿಸ್ಕೋ. ಸಂಕಾರ ಬಾ. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಬಾಯಿ ಕಟ್ಟೋಯ್ತ ನಿನಗೆ? ಏನ್ ಒಳ್ಳೆ ಹಬ್ಬ ಬುಸ್ಗುಟ್ಟದಂಗ್ ಬುಸ್ಗುಡ್ತಾ ಇದೀಯಲ್ಲ. ಓಹೋ, ಅವಮಾನ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದೀಯನೋ ಪಾಪ. ನನ್ನ ಮಗಳನ್ನ ಕೆಡಿಸೋದಕ್ಕೆ ಪ್ರಯತ್ನ ಪಟ್ಟ ನಿನ್ನ ಮಗ ಅಂತ ಸುಳ್ಳು ಹೇಳ್ದಿಲ್ಲ ನಮ್ಮ ತಾಯಿ ಹತ್ರ? ನಾನು ಎಷ್ಟು ಸಂಕಟ ಪಟ್ಕೊಂಡು ಮನೆಯಿಂದ ಆಚೆಗೆ ಬಂದಿರಬಹುದು ಅನ್ನೋದನ್ನೇನಾದ್ರೂ ನೀನು ಯೋಚನೆ ಮಾಡಿದ್ಯಾ? ಭಾರಿ ದೊಡ್ಡ ಗಂಡಸು ನೀನು. ಮಗಳ ನೀನು ಹಲ್ಕ ಕೆಲಸ ಮಾಡಿದೆ ಅಂತ ನಾನು ಮಾಡೋದಕ್ಕೆ ಹೋದ್ರೆ ನಿನಗೂ ನನಗೂ ವ್ಯತ್ಯಾಸ ಏನಿದೆ ಸಾವುಕಾರ? ಜಾಬ್ಗೆ ಇಟ್ಟು ಯಾವ ಹಣದ ಅಮಲಿನಿಂದ ನೀನು ಬಡವರನ್ನ ಗೋಳಾಡಿಸ್ತಾ ಇದ್ದೀಯೋ, ಯಾವ ಸಂಪತ್ತಿನಿಂದ ಸೊಕ್ಕಿ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಮನುಷ್ಯರನ್ನ ಪುಷ್ಗಳು ಹಾಕಿ ಕಾಣ್ತಾ ಇದ್ದೀಯೋ, ಆ ನಿನ್ನ ಸಂಪತ್ತಿಗೆ ನನ್ನ ಸವಾಲ್. ಇವತ್ತಲ್ಲ ನಾಳೆ ನ್ಯಾಯದ ಕಡೆ ಓಡ್ ಬಂದು ಅಯ್ಯೋ ಅವನ ಗತಿ ಹೀಗಾಗೋಯ್ತಲ್ಲ ಅಂತ ನೀನು ಗೋಳಾಡೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಭದ್ರ ಅಲ್ಲ. ನೀನೇನ ಭದ್ರ? ನಾನು ನೀನೇನ ಹೊಸ ಮೇಸ್ತ್ರಿ? ಹೌದು. ಪರವಾಗಿಲ್ಲ ಕಣೆ, ಮೀಸಲಿಗೆ ಸಹ ಜ್ವರ ಬಿಟ್ಟಿದ್ಯಾ? ನಾನೇ ಭದ್ರ. ಏನ್ ವಿಶೇಷ? ಇನ್ಮೇಲೆ ನಿನ್ ಕೆಲಸ ಇಲ್ಲ. ಯಾಕೆ? ನಿಮ್ಮಂತ ಪುಂಡ್ರ ಪೋಕರ್ಗಳಿಗೆ ಇಲ್ಲಿ ಕೆಲಸ ಇಲ್ಲ. ನಿನಗೇನಾದ್ರೂ ತಲೆಗಿಲೆ ರಿಪೇರಿ ಮಾಡ್ಬೇಕಾ? ಹೇಗಿದೆ ಜೀವಕ್ಕೆ? ನಾನಲ್ಲ ಕಣೆ, ಸಾವುಕಾರ ಸಿದ್ದಪ್ಪ ನಮ್ ಸಾವುಕಾರ ಹತ್ರ ಹೇಳ್ಬಿಟ್ಟೆ. ಅದಕ್ಕೆ ನಾನೇನ್ ಮಾಡ್ಲಿ? ಸಾವುಕಾರ ಸಿದ್ದಂದು ಈ ಕೆಲಸ ಭದ್ರಾಗಿ ಕೆಲಸ ಮಾಡೋದಂತ ನಾವ್ ಯಾರು ಕೆಲಸ ಮಾಡಲ್ಲ. ನೀವ್ಯಾತ್ರ ಕೆಲಸ ಮಾಡೋದಿಲ್ಲ, ಅವನು ಹೇಳಿರೋದು ನನಗೆ. ಸಾಯಂಕಾಲ ಕೂಲಿ ಸಿಕ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಎಲ್ರು ಉಪವಾಸ ಇರ್ತೀರಾ? ಹೋಗಿ ಹೋಗಿ ಕೆಲಸ ಮಾಡಿ. ಏನಾದ್ರೂ ನಿನ್ನ ಕೆಲಸದಿಂದ ತೆಗೆದಿದ್ದ ಅನ್ಯಾಯ ಕಣಪ್ಪ. ಆ ಸಾವುಕಾರ ಸಿದ್ದಪ್ಪ ನ್ಯಾಯವಾದ ಕೆಲಸ ಯಾವ್ದೋ ಮಾಡಿದ್ದಾನೆ. ಅವನಿರೋದೇ ಅನ್ಯಾಯ ಮಾಡೋದಕ್ಕೆ, ನಾನಿರೋದೇ ಅವನು ಮಾಡ್ತಾ ಇರೋ ಅನ್ಯಾಯನ ಎತ್ತಿ ತೋರಿಸೋದಕ್ಕೆ. ಹೋಗಿ ಹೋಗಿ ಕೆಲಸ ಮಾಡಿ. ಇವನಿಲ್ಲ ಅಂದ್ರೆ ಇವರಪ್ಪ ಇನ್ನೊಬ್ಬ ಇದ್ದೇ ಇದ್ದಾನೆ. ತಗೊಳ್ಳೇ ಮೇಸ್ತ್ರಿನ ಕೊಡ್ಲಿನ. ಅಲ್ಲ, ಮನೆ ಬಿಟ್ಟು ಬಂದ್ಬಿಟ್ಟಿಯಲ್ಲ, ನಿನ್ನ ಬಾಳಕ್ ನಾವೆಲ್ಲ ಸತ್ತು ಹೋಗ್ಬಿಟ್ಟಿದ್ದೀನಿ ತಿಳ್ಕೊಂಡಿದ್ಯಾ? ನಮ್ಮನೆಗಳಿರ್ಲಿಲ್ಲ. ಯಾವಾಗ್ಲೂ ಇವನ್ ಒಂಥರ ಹಠ ಸ್ವಭಾವ ಕಂಡ್ರ. ಯಾರ ಜೊತೆ ಆಟ? ಹೊಟ್ಟೆ ಜೊತೆಲೇನು? ಊಟಕ್ಕೇನೋ ಮಾಡ್ತಾನೆ. ಕೂಲಿ ಮಾಡ್ತೀನೋ ದುಡಿತೀನೋ? ಅದೇ ಎಲ್ಲಿಂತ ಹೇಳಿ.
ಇದ್ದಿದ್ ಕೆಲಸ ಹೋಯ್ತಲ್ಲಪ್ಪ. ದುಡಿಬೇಕು ಅನ್ನೋ ಆಸಕ್ತಿ ಇರುವ ಕೆಲಸಕ್ಕೆಂದ್ರೆ ಕಡಿಮೆ, ಕಾಡ್ನಲ್ಲಿ ಅಲ್ಲದೆ ರೋಡ್ನಲ್ಲಿ. ಏನಂತೆ ರೋಡ್ನಲ್ಲಿ ಅಂದ್ರೆ ದಿನಗೂಲಿ, ಜಲ್ಲಿ ಹೊಡೆಯೋದು, ಮಣ್ಣು ಹೊರೋದು. ಜಾಡ್ಮಾಲಿ ಕೆಲಸ ಆದ್ರೂ ಮಾಡ್ಬೇಕಂದ್ರು ಮರ್ಯಾದೆಯಿಂದ ಬದುಕಬೇಕು ಅನ್ನೋವಾಗ ಜಾಡ್ಮಾಲಿ ಕೆಲಸ ಆದ್ರೂ ಮಾಡ್ಲೇಬೇಕಪ್ಪ. ಅಯ್ಯೋ ನನ್ನ ಬುದ್ಧಿಗೆ, ನಿಮ್ಮ ಅತ್ತಿಗೆ ನಿನ್ ಬಟ್ಟೆ ಕೊಟ್ಟು ಕಳಿಸಿದ್ದಾರೆ ತಗೋ. ನಮ್ ಭದ್ರನ ಸ್ವಲ್ಪ ಜೋಪಾನು ಅಲ್ಲಿ ನೋಡ್ಕೊಳಿಯಪ್ಪ ಅಂತ ಸಾರ್ ಸಾರಿ ಹೇಳಿ ಕಳ್ಸಿದ್ರು ಕಣು. ಅದ್ ಏನ್ ಮಮತೆನೋ ಆಕೆಗೆ ನಿನ್ ಮೇಲೆ. ಹೋದ ಜನ್ಮ ತಾಯಿ ಕಂಡ್ರು ನನಗವರು, ಈ ಜನ್ಮದಲ್ಲಿ ಮಗನ ಋಣ ತೀರಿಸೋದಕ್ಕೆ ಬಂದಿದ್ದಾರೆ. ಅತ್ತೆ ಊಟ ಮಾಡುವರಂತೆ ಬನ್ನಿ. ನಂಗ್ ಹಸಿವಿಲ್ಲ ಲಕ್ಷ್ಮಿ. ಬೆಳಿಗ್ಗೆನು ಹೀಗೆ ಹೇಳಿದ್ರಿ, ದಿನವೆಲ್ಲ ಉಪವಾಸ ಇದ್ರೆ ಸಂಕಟ ಆಗೋಲ್ವೇನು? ಆಗ್ತಿರೋ ಸಂಕಟ ಕಮ್ಮಿ ಆಗೋ ಹಾಗಿದ್ರೆ ಊಟ ಮಾಡ್ಬೋದಾಗಿತ್ತು. ಬೇಡ ಬೇಡ ಅಂತ ಬಡ್ಕೊಂಡೆ, ನನ್ ಮಾತು ಕೇಳಿದ್ರ ಇದ್ದೊಬ್ಬ ತಮ್ಮನ್ನ ಮನ ಬಿಟ್ಟು ಓಡಿಸ್ತ್ರಿ, ಈಗ ಯಾರು ಸಂಕಟ ಅನುಭವಿಸೋರು? ಅವ್ನು ಇದ್ದಾಗ ತಾನೇ ಏನ್ ನಿಮ್ದಿತ್ತು ಬೇಡ, ಚಿಕ್ಕವರು ದೊಡ್ಡವರು ಅನ್ನೋ ಅಭಿಮಾನ ಇಲ್ಲದೆ ಅವ್ನು ಆಡಿದ್ದೆ ಆಟ ಆಗೋಗಿತ್ತು ಈ ಮನೆಯಲ್ಲಿ. ಜೊತೆಯಲ್ಲಿ ಹುಟ್ಟಿದ ತಮ್ಮನಿಗಿಂತ ನಿಮ್ಗೆ ನಿಮ್ಮ ಧಣಿ ಮಾತೆ ಹೆಚ್ಚಾಗೋಯ್ತು. ಕೈ ಮುಗಿತೀನಿ ತಾಯಿ, ಮುಂದಕ್ಕೆ ಹೋಗು. ಅಲ್ಪರ ಸಂಘ ಅಭಿಮಾನ ಭಂಗ ಅಂತಾರ ನೋಡು, ಹಂಗಾಗ್ಬಾರ್ದು. ಏನೇ ನನ್ನ ಅಲ್ಪದಷ್ಟು ಬಟ್ಟೆಕಾದ್ಯೇನೆ? ಹುಷಾರ್, ಈ ಊರಿಂದಲೇ ತಟ್ಟೆ ಬುಟ್ಟಿ ಎಲ್ಲ ಎತ್ತಿ. ಅದ್ ನಮಗ್ ಗೊತ್ತಿಲ್ವಾ, ಚರಂಡಿ ಕಲ್ಲು ಹಾಕಿದ್ರೆ ಅದ್ ನಮ್ಮ ಬೆಲೆ ಸಿಡಿಯುತ್ತೆ ಅನ್ನೋದು. ಬೇಡ ನೋಡು, ನಾನ್ ಏನ ಮಾಡ್ದೆ ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೆ ತಾಯಿ. ನಿನ್ನಿಂದ ನಮ್ಮಪ್ಪನಿಂದ ಭದ್ರಂಗಾಗಿರೋ ಗತಿ ನೋಡಿದ್ರೆ ಸಾಲ್ದ. ಯಾಕೆ ಸ್ವಲ್ಪ ಹಾಳಾಗ್ತೀರಾ? ಎಲ್ಲ ಮಾಡ್ತಿರೋ ನಿಮ್ಮಪ್ಪ ಅನ್ನೋದು ಅದೇ ಅವರಿಗೆ ಗೊತ್ತು. ಭದ್ರಂಗ್ ಬಂದಿರೋ ಗದ್ದಿಗೆ ನಂಗ್ ಸಂಕಟ ಆಗಕ್ಕಿಲ್ಲ, ದುಃಖ ಆಗಕ್ಕಿಲ್ಲ. ಯಾಕೆ ಒಂದು ನೊಟ್ಟೆ ಉರುತ್ತೀರಾ? ಹೋಗ್ಲಿ, ಅಳ್ಬೇಡ, ಸುಮ್ನಿರವ. ಅಳ್ಬೇಡವಂತೆ ಅಳ್ಬೇಡ, ನನ್ ಕೆಟ್ಟ ನಿನಗೇನ್ ಗೊತ್ತೇಳು? ಭದ್ರಂಗ್ ಅನ್ಯಾಯ ಮಾಡ್ದವರು ನೆನಪಿದ್ದೋಗ್ಲಿ. ದುರ್ಗವ್ವ, ಈ ಮಾತನ್ನ ನಿನ್ ಮನಸಾರ ಹೇಳ್ತಿದೀಯಾ? ಈಗೇನ್ ಗೊತ್ತಾಗುತ್ತೆ, ಅನಿರಿದನ್ ತೋರಿಸ್ತಾನೆ, ಆಮೇಲೆ ಗೊತ್ತಾಗುತ್ತೆ ನಿನಗೆ. ನಿಜವಾಗೂ ನಿನಗೆ ಈ ಬುದ್ಧಿ ಬಂದಿದ್ರೆ ನಮ್ಮ ಊರಿಗೆ ಹಿಡಿದಿರೋ ಗ್ರಾಚಾರ ಬಿಟ್ಟೋದಾಗೆ ಆಯ್ತು. ದುರ್ಗವ್ವ, ಭದ್ರ ಊರಾಚೆ ಮಂಟಪದಲ್ಲಿದ್ದಾನೆ, ಹೋಗ್ ನೋಡೋದವ. ಅಬ್ಬಾ ಸುಬ್ಬಿ, ಎಷ್ಟು ಒಳ್ಳೆ ಬುದ್ಧಿ ಬಂದ್ಬಿಡ್ತು ನಮ್ಮ ಅವನ್ಗೆ. ಅದೇ ನನ್ ಜೊತೆಲೇನಿದೆ ನಿನ್ ಮಾತು? ನಿಮ್ಮಪ್ಪ ಏನ್ ಮಸ್ತ್ ಮಾಡಿ ಕಳಿಸಿದ ನನ್ನಿಂದ? ನೋಡು ನೋಡು, ನೀನ್ ಹಿಂಗ್ ಮಾತಾಡಿದ್ರೆ ನನ್ ಕೋಪ ಬರೋದು. ನಿನ್ ಕೋಪ ಇದ್ರೆ ಜಗಳಾಡು, ಗುದ್ದಾಡು, ಯಾರು ಬೇಡ ಅಂತಾರೆ? ನೀನ್ ಯಾತಕ್ಕಾದ್ರೂ ಬಾ, ನಾವು ಬಡವರು, ನೀವು ಸಾವುಕಾರರು, ನಿಮ್ಗೂ ನಮಗೂ ಎಣ್ಣೆ ಸಿಗಕಾಯಿದ್ದ ಹಾಗೆ. ನಾನೇ ನಿನ್ ಜೊತೆ ಇರ್ಬೇಕು ಅಂತ ಬರ್ಲಿಲ್ಲ. ಚಾರಿ ಹೇಳಿದ್ದು ನಾನೇ ನಲ್ಲ, ನಮ್ಮಪ್ಪ ಅದ್ ತಪ್ಪು ಅಂತ ಹೇಳಕ್ ಬಂದೆ. ಹೇಳಾಯ್ತಾನೆ, ಇನ್ ಬಿಡು ಬಂಡಿ, ಬಿಡು ಬಂಡಿ. ಮಹಾರಾಯಣ ಇಲ್ಲೇ ಇರು, ಇದೇ ನಮ್ಮ ಅಪ್ಪಂದೆ ಜಾಗ, ಯಾವನ್ ಬೇಡ ಅಂತಾನೆ, ಇಲ್ಲೇ ಕುಕ್ಕರ್ ಬಿಡಿ. ಏನು ಅಂದ್ರೆ? ಏನದು? ರಾತ್ರಿ ಎಲ್ಲ ಅತ್ತೆ ಜ್ವರದಲ್ಲಿ ಭದ್ರ ಭದ್ರ ಅಂತ ಇದ್ರು. ಭದ್ರನ್ ನೋಡಿದ್ರೆ ಅವ್ರ ಮನಸ್ಸಿಗೆ ಸಮಾಧಾನವಾಗುತ್ತೇನು? ನೀವು ಹೋಗಿ ಭದ್ರನ್ ಕರ್ಕೊಂಡ್ ಬರ್ತೀರಾ? ನಾನ್ ಹೋಗಿ ಭದ್ರನ್ ಕರ್ಕೊಂಡ್ ಬರ್ಬೇಕಾ? ನಾನ್ ಹೋಗಿ ಭದ್ರನ್ ಕರ್ಕೊಂಡ್ ಬರ್ಬೇಕಾನೆ? ಅವನಿಗೆ ಅಷ್ಟು ಪ್ರೀತಿ ವಾತ್ಸಲ್ಯ ಇದ್ದಿದ್ರೆ ಅವನೇ ಇಲ್ಲಿಗೆ ಬರ್ತಾ ಇದ್ದ. ಅವನ್ ಇಲ್ಲಿಗೆ ಬರೋದು ಅಮ್ಮನ್ಗೆ ಇಷ್ಟ ಅಲ್ಲ ಕಣೆ. ನೋಡು, ಮೊದಲು ಅವನ್ ತಪ್ಪನ್ನ ಅವನ್ ತಿಳ್ಕೋಬೇಕು, ಆಮೇಲೆ ಅವನೊಬ್ಬ ಮನುಷ್ಯನಾಗ್ಬೇಕು, ಆಮೇಲೆ ಇಲ್ಲಿಗೆ ಬರ್ಬೇಕು. ಅಲ್ಲಿವರೆಗೂ ಅವನು ಇಲ್ಲಿ ಬರೋದು ಬೇಡ. Thank you.
ಭದ್ರಾ ಭದ್ರಾ ಭದ್ರಾ, ನಿಮ್ಮ ಅಮ್ಮಂಗ್ ಮೈ ಹುಷಾರಿಲ್ಲ ಅಂತ ನೀನ್ ಮನೆ ಬಿಟ್ಟು ಬಂದಾಗಿದ್ದ, ಹಾಸ್ಗೆ ಹಿಡಿದು ಮಲಗ್ಬಿಟ್ಟಿದ್ದ. ತುಂಬಾ ಜೋರ್ತಲ್ಲಿ ರಾತ್ರಿ ಹೊತ್ತು ಭದ್ರಾ ಭದ್ರಾ ಅಂತ ಕಣ್ವರ್ತಿರ್ತಾರಂತ. ನೀನ್ ಹೋಗ ಅನ್ಸತ್ತಿ ಹೋಗಿ ನೋಡ್ಕೊಂಬಾರ, ಮರಿದ ಹೋಗಿ ನೋಡ್ಕೊಂಬರ್ತೀಯ. ನಿನ್ನ ಅವಸ್ಥೆ ನೋಡಕ್ಕಾಗಲ್ಲಪ್ಪ ನನ್ನಿಂದ. ಬಡ್ಡಿ ಮಗ, ಎಂಥ ಅವಮಾನ ಮಾಡಿಬಿಟ್ಟು ಹೋದ ಅವತ್ತು. ನನ್ನೆದುರಿಗೆ ನನ್ನ ಮಗಳನ್ನ ಹಿಡ್ಕೊಂಡ, ಎಷ್ಟು ಕೊಬ್ಬವನಿಗೆ, ನೆನೆಸ್ಕೊಂಡ್ರೆ ಮೈ ಉರಿತದೆ. ಅಲ್ಲ ಹಿರಣ್ಯಕಶಿಪು ಶ್ರೀಮನ್ನಾರಾಯಣನ ದೇಶ ಮಾಡೋ ನೆವದಲ್ಲಿ ಅವನ ಧ್ಯಾನನೇ ಮಾಡ್ತಿದ್ದಂತೆ 24 ಗಂಟೆನು. ನಿಮ್ ವಿಷಯನೂ ಹಾಗೆ ಆಗೋಯ್ತಲ್ಲ ಸಾವುಕಾರ್ರೇ. ಲೈ ಬಾಯಿ ಮುಚ್ಚೋ. ಅಲ್ಲ ಸಾವುಕಾರ್ರೇ, ನಡಿಬೇಕಾಗಿರೋ ನಿಮ್ಮ ಮಗಳು ದುರ್ಗಾ ಕಲ್ಯಾಣ ಮತ್ತೆ ನಿಮ್ಮ ಗೆಳೆಯ ಮಗ ಅಳಿಯ ಅವ್ರ ವಿಷಯ ಯೋಚನೆ ಮಾಡಿ ಅಂದ್ರೆ. ಅವ್ರ ವಿಷಯ ಯೋಚನೆ ಮಾಡೋ ಪ್ರಮೇಯನೇ ಇಲ್ಲ ಕಣು. ಹುಬ್ಳಿ ಸಾವುಕಾರನಿಗೆ ನನ್ನ ಸಂಬಂಧ ಅಂದ್ರೆ ಪಂಚ ಪ್ರಾಣ, ಅವನೇ ಕಾಲ್ ಕಟ್ಕೊಂಡು ಬಂದಿದ್ದಾನೆ. ಪುಟ್ಟ, ಯಾರು ಇಷ್ಟೊತ್ತಿನಲ್ಲಿ ಈ ಕಾರ್ ದಾರಿಲಿ ಹೋಗ್ತಾ ಇರೋದು? ಆ ಯಾರೋ ಕಾರ್ ಕುರುಬರು ಇರ್ಬೇಕು ಸಾವುಕಾರ್ರೇ. ಯಾರಾದ್ರೂ ಆಗ್ಲಿ, ಅನುಮಾನ ಬಂದ್ಮೇಲೆ ಒಂದ್ಸಲಿ ನೋಡೇ ಬಿಡ್ಬೇಕು. ಬಾ ನಿಲ್ಲಿ ನಿಲ್ಲಿ, ಹೋಗ್ ಬನ್ನಿ, ನಾನಿಲ್ಲೇ ಇರ್ತೀನಿ. ಅಯ್ಯೋ ಪುಕ್ಲ, ಯಾಕೋ ಎಡ್ಗಂಡ್ ಹಾರ್ತಾ ಇದೆ. ಯಾರದು? ನಿಲ್ಲು. ಯಾರು ನೀನು? ಯಾಕೆ ಇಷ್ಟೊತ್ತಲ್ಲಿ ಬಂದಿದೀಯ? ನಿನ್ನೆ ಕೇಳ್ತಿರೋದು. ಮಹಾಲಕ್ಷ್ಮಿ, ನೀನು ಇದೇನು ಇಷ್ಟೊತ್ತಿನಲ್ಲಿ ಇಲ್ಲಿ? ನಮ್ಮ ಹಸು ತಪ್ಪಿಸ್ಕೊಂಡು ಬಿಟ್ಟಿದೆ ಸಾವುಕಾರ್ರೆ, ಹುಡುಕೊಂಡು ಬಂದೆ. ಸಿಕ್ತಾ? ಇನ್ನೂ ಇಲ್ಲ. ನೀನಾಗ ಹುಡ್ಕೊಂಡ್ ಬಂದೆ? ವಿಶ್ವ ಇರಲಿಲ್ವಾ? ಅವರಿನ್ನೂ ಮನೆಗೆ ಬಂದಿರಲಿಲ್ಲ. ಓಹೋ, ಭದ್ರಾ ಬೇರೆ ಮನೇಲಿಲ್ಲ. ಹೋಗ್ತೀನಿ ಸರ್. ಎಲ್ಲಿ ಹೊರಟೆ? ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ, ಹಸು ಹುಡ್ಕೋದಿಲ್ವಾ? ನೋಡ್ತೀನಿ ಸಾವುಕಾರ್ರೆ, ಇಷ್ಟೊತ್ತಿಗೆ ಮನೆಗೆ ಬಂದಿದ್ರು ಬಂದಿರಬಹುದು. ಒಬ್ಳೆ ಹೋಗ್ತಿದೀಯಲ್ಲ, ನಾನು ಬರಲ್ಲ ಜೊತೆಲಿ. ಬೇಡಿ ಸಾವುಕಾರ್ರೆ. ಅರೆ ನಿಂತ್ಕೊಳಮ್ಮ ಅಂದ್ರೆ ಏನ್ ಇಷ್ಟೊಂದು ಆತ್ರ? ಯಾಕೆ ಹೆದರ್ಕೋತಿದೀಯ? ಲಕ್ಷ್ಮಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಎಷ್ಟು ದಿವಸದಿಂದ ಹಗಲು ರಾತ್ರಿ ನಿನಗೋಸ್ಕರ ಕಾಯ್ತಾ ಇದ್ದೆ ಗೊತ್ತಾ ಲಕ್ಷ್ಮಿ? ಸಾವುಕಾರ್ರೆ, ನಿಮ್ ಮಾತಿನ ಅರ್ಥ ಅಷ್ಟು ಗೊತ್ತಾಗ್ಲಿಲ್ವ? ಏನ್ ಹೇಳಿ ನಿನಗೆ, ನೀನು ಮನಸ್ಸು ಮಾಡದೆ ಅಂದ್ರೆ ಹಣದಲ್ಲಿ ಅಭಿಷೇಕ ಮಾಡ್ಬಿಡ್ತೀನಿ. ಸ್ವಲ್ಪ ಹಲ್ಲಂದ ಬಿಗಿ ಹಿಡಿದು ಮಾತನಾಡಿ. ಮಾನಗೆಟ್ಟು ಹೆಣ್ಣು ಅಂತ ತಿಳ್ಕೊಂಡ್ರ ನನ್ನ, ನಿಮ್ಗೂ ಒಬ್ಬ ಮಗಳಿದ್ದಾಳೆ, ಇಂಥ ಮಾತಾಡೋಕೆ ನಾಚಿಕೆ ಆಗಲ್ಲ. ನೋಡು, ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ, ನನ್ನಂತೆ ನಡೆದ್ರೆ ಸರಿ, ಇಲ್ಲಾಂದ್ರೆ ಇಲ್ಲಿ ಯಾರು ಕೇಳೋರಿಲ್ಲ ನಿನ್ನ. ತಗೋ, ಇರ್ಲಿ ತಗೋ. ನಿನ್ ದೊಡ್ಡಿಗೂ ನಿನಗೂ ಅಷ್ಟು ಬೆಂಕಿ ಹಾಕ. ಯಾಕೋ ಇಷ್ಟೊತ್ತಾದ್ರೂ ಬರ್ಲಿಲ್ಲ ನಮ್ ಸಾವುಕಾರ. ನೋಡ್ಕೊಂಡ ಬನ್ನಿ. ತಡೆ, ನೀನು ಮುನ್ನಡೆ, ನಾನು ಹಿಂದೆ ಬರ್ತೀನಿ. ಬಿಡಿ ಬಿಡಿ,
ಸಾವುಕಾರ ಸಿದ್ಧ. ನನ್ನ ಮನೆ ದೇವತೆ ಮೇಲೆ ದೃಷ್ಟಿ ಇಟ್ಬಿಟ್ಟ ನೀನು. ಈ ಭದ್ರ ಇನ್ನೂ ಜೀವಂತವಾಗಿದ್ದಾನೆ ಕಣೋ, ಇನ್ನೂ ಸತ್ತಿಲ್ಲ. ಕಂಡವ್ರ ಹೆಂಡ್ರಿ ಜೊತೆ ಸರಸಾಡೋದು ಅಂದ್ರೆ ಬಹಳ ಆನಂದ ಅಲ್ವೇ ಸಾವುಕಾರ ನಿನಗೆ? ಆವತ್ತು ನಾನು ನಿನ್ನ ಗಾಡಿ ಮುಟ್ಟಿದ್ದಕ್ಕೆ 15 ಚಡಿ ಏಟ್ಗಳನ್ನ ಲೆಕ್ಕ ಹಾಕೊಂಡು ಹೊಡೆದಿದ್ದೆ. ಇವತ್ತು ನನ್ನ ಅತ್ತಿಗೆ ಶೀಲನ ಕೆರ್ಸೋದಕ್ಕೆ ಬಂದಿದ್ದೀಯಲ್ಲ, ಯಾತ್ರ ಹೊಡಿಬೇಕು ನಿನ್ನ. ಮನುಷ್ಯನಾಗಿದ್ರೆ ಬುದ್ಧಿ ಕಲ್ತ್ಕೊಳ್ಳಿ. ಇವತ್ ನಿನ್ ಪುಣ್ಯ ಚೆನ್ನಾಗಿತ್ತು. ಬೆಳಗ್ಗೆ ಎದ್ದು ಒಳ್ಳೆಯವ್ರ ಮುಖ ನೋಡಿದ್ದೀಯ ಮಗನೇ, ಇಲ್ಲ ಅಂದಿದ್ರೆ ಇಲ್ಲೇ ಹೂತ್ ಬಿಡ್ತಾ ಇದ್ದೆ ನಿನ್ನ. ನನ್ನ ಅತ್ತಿಯಮ್ಮ ನಿನ್ನ ಪ್ರಾಣ ಕೊಟ್ಟಿದ್ದಾರೆ, ಹೋಗ್ ಬದುಕೋ, ತೊಳ್ಕೋ ಇಲ್ಲಿಂದ. ಯಾವ ಗಳಿಗೆಯಲ್ಲಿ ಮಾತೃ ವಾತ್ಸಲ್ಯದಿಂದ ನನ್ನ ಕೈ ಆರಾಧನೆಗೆ ಹಾಲು ಕೊಟ್ಟನು, ಅದನ್ನು ಸಾರ್ಥಕ ಮಾಡಿಬಿಟ್ಟೆಪ್ಪ. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ಹೆಣ ಸಹ ನೋಡ್ತಾ ಇರ್ಲಿಲ್ಲ. ಏನತ್ತಿಯಮ್ಮ ನೀವ್ ಹೇಳ್ತಾ ಇರೋ ಮಾತು? ಅಂಥ ಅನಾಹುತವಾದ ಕಾಲಕ್ಕೆ ಭದ್ರ ಬದುಕಿರ್ತಿದ್ದ ಅಂತ ತಿಳ್ಕೊಂಡ್ಬಿಟ್ರ? ಮೊದಲು ಆ ಸಾವುಕಾರ ಸಿದ್ದನ ವಂಶಾನೆ ಎಕ್ಕುಟ್ಟಿಸ್ಬಿಡ್ತಾ ಇದ್ದೆ ನಾನು. ಅದ್ ಸರಿ, ನೀರಾಕಿ ಇಷ್ಟೊತ್ತಲ್ಲಿ ಬರೋದಕ್ಕೆ ಹೋದ್ರಿ? ಅತ್ತೆ ಮೈಯೆಲ್ಲ ಆರೋಗ್ಯವಿಲ್ಲ, ನಿನ್ನ ಕರವರಕ್ಕೇನೆ ಅವ್ರಿಗೆ ಜಾಸ್ತಿ ಆಗಿದೆ. ನಿನ್ನ ಕರ್ಕೊಂಡು ಹೋಗೋಣ ಅಂತ ಬರ್ತಿದ್ದೆ. ನಾನು ಅಮ್ಮನ್ ನೋಡೋದಕ್ಕೆ ಹೊರಟಿದ್ದೆ, ನಡೀರಿ. ಭದ್ರ, ಈಗ ನಡೆದ ಈ ಪ್ರಸಂಗ ಯಾರಿಗೂ ತಿಳಿಯೋದು ಬೇಡ. ಅವರ ಕಿವಿಗೆ ಏನಾದರೂ ಬಿದ್ದರೆ ಅನಾಹುತವಾಗಿ ಬಿಡುತ್ತೆ, ಅದರಿಂದ ನಮ್ಮ ಗೌರವಕ್ಕೂ ಹಾನಿ. ಸರಿ ಅತ್ತಿಯಮ್ಮ. Thank you.
ಯಾರು ಅತ್ತೆ? ಅಲ್ಲಿ ನೋಡಿ ಯಾರು ಬಂದಿದ್ದಾರೆ? ಯಾರು ಬಂದಿದ್ದಾರಮ್ಮ? ಅಮ್ಮ ಬದ್ರಿ, ನನ್ ಕಂದ, ಯಾಕೋ ಹೀಗಾಗೋಗ್ತೀಯ? ನಾನೇನಾಗಿದ್ದೀನಮ್ಮ? ಚೆನ್ನಾಗಿದ್ದೀನಮ್ಮ. ಅಲ್ಲಮ್ಮ, ಬಹಳ ಹಿಡಿದು ಹೋಗ್ಬಿಟ್ಟಿದ್ಯಲ್ಲ ನೀನು, ಹುಷಾರಿಲ್ವಂತಲ್ಲ ನಿನಗೆ. ಆ ಇವಾಗ ಹೇಗಿದೆ? ನನಗ ದಿನ ಎಣಿಸ್ತಾ ಇದ್ದೀನಿ ಕಣಪ್ಪ. ಯಾಕಮ್ಮ ಹೀಗೆಲ್ಲ ಅಂತ ಇದ್ದೀಯ ನೀನು? ಇನ್ನೇನು, ಮಕ್ಕಳಿಂದ ಸುಖ ಇಲ್ಲದೆ ಇರೋ ತಾಯಿಗೆ ಸಾವಿನಲ್ಲಿ ತಾನೇ ನೆಮ್ಮದಿ ಸಿಕ್ಕೋದು? ಅಯ್ಯೋ, ನನ್ನ ಬುದ್ಧಿಗಿಷ್ಟು, ಯಾಕೋ ಇಲ್ಲೇ ಕೂತ್ಬಿಟ್ಟಿದೀಯ ಪಾರ ಒಳಗಡೆ. ಆ ಕಾಲ ಬರಲಮ್ಮ, ಬರ್ತೀನಿ. ನಿನ್ ಕೆಟ್ಟಾಟಕ್ಕಿಷ್ಟು ಬೆಂಕಿ ಹಾಕ, ಈ ಕಾಡ್ ಪಾಲಾಗಿ ಭಿಕಾರಿ ಬಾಳ್ ಬಾಳೋದಕ್ಕೆ ನಾಚಿಕೆ ಆಗೋಲ್ಲ ನಿಂಗೆ? ಅದ್ಯಾಕೆ ನಾಚಿಕೆ ಆಗ್ಬೇಕು ನನಗೆ? ಮಾಡಿದ ತಪ್ಪು ಒಪ್ಪಿಕೊಂಡು ನೆಟ್ಟಿಗಿರೋಕೆ ಏನೋ ನಿಂಗೆ? ತಪ್ಪು ಮಾಡಿದ್ರಲ್ವೇ ಒಪ್ಕೊಳ್ಳೋದಕ್ಕೆ? ನಿನಗೂ ಅಣ್ಣನಿಗೂ ನನ್ನ ಮೇಲೆ ನಂಬಿಕೆ ಇಲ್ಲಮ್ಮ, ಚಿಂತೆ ಇಲ್ಲ. ನಮ್ಮತ್ತಿಗೆ ನನ್ನ ಮೇಲೆ ನಂಬಿಕೆ ಇದೆ. ಅವ್ರಿಗೆ ಯಾವತ್ತು ನನ್ನ ವಿಷಯದಲ್ಲಿ ಅಪನಂಬಿಕೆ ಅನ್ನೋದು ಬರುತ್ತೋ ಆವತ್ತಿನ ದಿವಸ ಈ ಭದ್ರ ಜೀವಂತವಾಗಿರೋದಿಲ್ಲ. ಸ್ವಲ್ಪ ತಡ್ಕೋ ಅಮ್ಮ, ಸ್ವಲ್ಪ ತಡ್ಕೋ. ನಿಮ್ಮೆಲ್ಲರ ನಂಬಿಕೆಯನ್ನು ಉಳಿಸ್ಕೊಳ್ಳೋಂಥ ಕಾಲ ಹತ್ರ ಬರ್ತಾ ಇದೆ. ಆಗ ಭದ್ರ ಯಾರು, ಎಂಥ ಅವನು, ಏನು ಅನ್ನೋದು ನಿಮಗೆ ಮಾತ್ರ ಅಲ್ಲ, ಇಡೀ ಹಳ್ಳಿಗೆ ಗೊತ್ತಾಗುತ್ತೆ. ನಾನು ಬರ್ತೀನಿ. ಭದ್ರ, ಒಂದು ತುತ್ತ ಅನ್ನ ತಿನ್ಬಿಟ್ಟು ಹೋಗಪ್ಪ. ಕೊಡಪ್ಪ, ಕೊಡು, ನಾನೇ ತಿನ್ನಿಸ್ತೀನಿ ಅವನಿಗೆ. ಭದ್ರ, ನನ್ನ ಕಂದ, ತಿನ್ನು, ತಗೊಳ್ಳು ಬಾಪ. ಆಗಲ್ಲ ಕಾಣೋ. ಏನ್ ಮಾಡ್ಕೊಂಡಿದ್ದಣಿ, ಏನಾಗೋಯ್ತು? ಮೈಯೆಲ್ಲ ಈ ಪಾಟಿ ಎಡವಟ್ಟಾಗ್ಬಿಟ್ಟದಲ್ಲ, ನನ್ ಕೈ ನೋಡಕ್ ಆಗುಂಡು. ಏನ್ ಮಾಡ್ಲಪ್ಪ, ಏನ್ ಮಾಡ್ಲು? ಪೋಲಿಗನ ಅಟ್ಟಿಸ್ಕೊಂಡು ಹೋಯ್ತಾಯ್ತೆ, ತಿವುದು ಎತ್ತಿ ಮುಳ್ಳು ಬೇಲಿ ಮೇಲೆ ಎತ್ತಿ ಎಸ್ತು ಬಿಡ್ತಾಯಪ್ಪ. ಅಲ್ಲ, ಈ ಪಾಟಿ ಆಳು ಕಾಳು ಇಟ್ಕೊಂಡು ನೀನ್ ಯಾಕ್ ಪೋಲಿ ದನ ತಂಡಕ್ಕೆ ಹೋಗ್ಬೇಕಾಯ್ತು? ಸುಮ್ಗಿರ್ದೆ ಏನ್ ಮಾಡ್ತಾರೆ, ಬೇಲಿ ಹಾರು ಹಾಳೆ ಅಭ್ಯಾಸ. ಸಾವುಕಾರ್ರೇ, ಹುಬ್ಬಳ್ಳಿ ಸಾವುಕಾರರು ಬಂದಿದ್ದಾರೆ, ಅವ್ರ ಕುಮಾರ್ ಕಂಠೀರುನ್ನ ಕರ್ಕೊಂಡು. ಈಗ ಯಾಕೆ ಬಂದ್ರು? ನೀವೇ ತಂತಿ ಕೊಟ್ಟಿದ್ರಲ್ಲ, ಬಂದು ಹುಡುಗಿನ ನೋಡ್ಕೊಂಡು ಹೋಗಿಂತ. ಹೌದಲ್ವೇ, ವಿಷಯ ಮರ್ತೇ ಹೋಗಿತ್ತು. ವಿಷಯ ಏನು, ವಿದ್ಯಾರ್ಥಿ ಪ್ರಪಂಚನೇ ಮರ್ತ ಹೋಗ್ಬೇಕಾಯ್ತು. ಏನ್ ಹೇಳಿ ಅವ್ರಿಗೆ? ಪುಟ್ಟ, ನೀನು ಮಾತಾಡಿಸ್ತಾ ಇರೋ, ನಾನೆರಡು ತುಂಬ ಬಿಸ್ತೀರ್ ಹಾಕೊಂಡು ಈಗ ಬಂದ್ಬಿಡ್ತೀನಿ. ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಛತ್ರಿ ಎಣ್ಣೆ ಚೆನ್ನಾಗಿ ಸಾವ್ರು. ನಿಧಾನ ನಿಧಾನ, ಇನ್ನು ಯಾಕೆ ನೋವು ಮಾಡ್ತೀವೋ ನನಗೆ? ಸರಿ, ನೌಕರ ಹೇಳ್ರಿ. ನಿಮ್ ದಣ್ಯಾರ ಲಬ ಲಬ ಬಾಯ್ ಬಡ್ಕೋತಾ ಇದ್ದಾರೆ. ಮೊನ್ನೆ ಅಷ್ಟೇ ಕಾಮನ ಭೋಗದಲ್ರಿ, ಯಾಕ್ರಿ ಬಡ್ಕೋತಾರ ಅವ್ರು? ಅಲ್ಲ ಸ್ವಾಮಿ, ನಿನ್ನೆ ರಾತ್ರಿ ಹೋರಿ ಅವ್ರನ್ನ ಮುಳುಬೇಲಿಗೆ ತಾಕ್ಬಿಡ್ತು, ಮೈಯೆಲ್ಲ ತರ್ಕೊಂಡಿದ್ದಾರೆ, ಮೈಗೆ ಎಣ್ಣೆ ನೀವು ಕೊಂಡ್ತಾ ಇದ್ದಾರೆ, ಸ್ನಾನ ಮಾಡ್ಕೊಂಡು ಬಂದು ಬಿಡ್ತಾರೆ. ಹಿಂಗ್ರ ಇಲ್ಲಿ ಬರ್ರಿ, ನಿಮ್ಮನ್ನ ಒಂದು ವಿಚಾರ ಕೇಳಬೇಕು ಅಂತ ಮಾಡಿರಿ. ಬೇಜಾರು ಗೀಜಾರು ಮಾಡ್ಕೊಂಬಲ್ಲ ತಾನೇ? ಎಂಟು ಸತ್ತಾಗಲೇ ಬೇಜಾರು ಬಿಟ್ಟಿದ್ದೀನಿ, ಇಲ್ಲಿ ಕೆಲಸಕ್ಕೆ ಬಂದಾಗಲೇ ಪ್ರಾಣ ಬಿಟ್ಟಿದ್ದು, ಗೀಜಾರು ಬಿಟ್ಟಿದ್ದೀನಿ. ಅದೇನು ಹೇಳಿ ಸ್ವಾಮಿ? ಏನಿಲ್ಲ, ಹುಡುಗಿ ಹ್ಯಾಂಗ್ರಪ್ಪ? ಹುಡುಗಿ ಹೇಗೆ ಅಂದ್ರೆ, ಅಲ್ಲ ಗುಣ ಸ್ವಭಾವ ರೂಪ ಎಲ್ಲ ಹ್ಯಾಂಗೆ ಅಂತ? ಅದೆಲ್ಲ ನನ್ನ ಹಾಗೇನೆ. ಅಲ್ಲ, ಎಲ್ಲ ಹಸು ಇದ್ದ ಹಾಗೆ. ಓ, ಆಗಲ ಸರ, ಆಗಲ ಸ್ವಭಾವ. ಓ ನಮಸ್ಕಾರ ಸಾವುಕಾರ. ಪ್ರಯಾಣ ಎಲ್ಲ ಸುಖವಾಗಿತ್ತೆ? ಏನು ಪ್ರಯಾಣ, ಏನ್ರಿ, ಮೈ ಕೈ ಎಲ್ಲ ನೋವು ಎದ್ದೋಯ್ತು ಅಂದಾಗೆ ನನಗೆಲ್ಲ ಗೊತ್ತಾಯ್ತು. ಅದೇ ನಿಮ್ಗೆ ಏಟ್ ಬಿದ್ದ ವಿಚಾರ, ಅದೇ ನಿಮ್ ಗುಮಾಸ್ತ ಹೇಳಿದ್ರಿ. ಅದೇ ಆ ಹೋರಿ ಬೇಲಿ ಅವಿಷಯ. ಈ ಹ್ಯಾಂಗ್ರಿ ಪ್ರಕೃತಿ ಆರಾಮದ್ರೆ? ಕೊಡಪ್ಪ. ಏನಪ್ಪ, ಯಾರು ಬಂದಿದ್ದಾರೆ ನೋಡು? ನಿಮ್ ಮಾವ ಆಗೋರು ಕಣಮ್ಮ. ದುರ್ಗಾ, ನನ್ ತಲೆ ನೋಯ್ತಾ ಇದೆ.
ಒಂದು ನಿಮಿಷ ಬಂದ್ಬಿಟ್ಟೆ. ದುರ್ಗಾ, ಏನಮ್ಮ ನೀನು? ಅವ್ರು ನಿನ್ನ ನೋಡ್ಬೇಕು ಅಂತ ಬಂದ್ರೆ ಮುಖ ಸಿಂಡರ್ಸ್ಕೊಂಡು ಓಡ್ ಬರ್ತೀಯಲ್ಲ. ಅಪ್ಪ, ನನ್ ಮದ್ವೆ ಮಾಡ್ಕೊಳಲ್ಲ. ಯಾಕಮ್ಮ, ಯಾಕೆ ನಾಚಿಕೆನಾ? ನಾಚಿಕೆನೂ ಇಲ್ಲ, ಹೇಚಿಕೆನೂ ಇಲ್ಲ. ನಾನು ಆ ಮುಸ್ದಿನ ಮದ್ವೆ ಆಗಲ್ಲ. ಮತ್ತೆ ಮದ್ವೆ ಅಂತ ಆಗೋದಿದ್ರೆ ನಾನು ನೀನು ಆ ಭದ್ರಿನೇ ಮದ್ವೆ ಆಗು. ಯಾವ ಭದ್ರಿ? ಇನ್ಯಾವ ಭದ್ರಿ? ವಿಶ್ವನ್ ತಮ್ಮ ವೀರಭದ್ರ. ಈ ಊರಿಗೆ ಗಂಡು ಅನ್ಸ್ಕೊಂಡಿದ್ದಾನಲ್ಲ ಆ ಭದ್ರ. ನೀನು ಭದ್ರನ ಮದುವೆ ಆಗ್ತೀಯಾ? ಹೌದು. ದುರ್ಗಾ, ತಲೆಗಿಲಿ ತಿರುಗ್ತಾ ಇದೀಯಾ? ನಿಮ್ಮಪ್ಪ ಎಂಥವನು ಅಂತ ಗೊತ್ತಿಲ್ವಾ? ನನ್ನ ಎದುರಿಗೆ ಅವನ ಹೆಸರು ಹೇಳಕ್ ನಾಚಿಕೆ ಆಗಲಿಲ್ಲ ನಿನಗೆ? ಅದ್ ಯಾಕೆ ನಾಚಿಕೆ ಪಟ್ಕೋಬೇಕು ಅಂತೀನಿ? ಅವನ್ ಏನಾಗಿದ್ದಾನೆ? ಕುರುಡನ, ಕುಂಟನ, ಮೂಗನ, ಕಿವುಡನ, ಇಲ್ಲ ದಿಕ್ಕದ ಹಳಬೇಕಿನ? ಮುಖ್ಯವಾಗಿ ಇನ್ನೊಂದ್ ಸಲ ಅವನ ಹೆಸರು ನಿನ್ನ ಬಾಯಿನಲ್ಲಿ ಬಂದ್ರೆ ನಿನ್ನ ಅವನ್ನ ತುಂಡು ತುಂಡ ಕತ್ತಸಾಕ್ಬಿಡ್ತೀನಿ. ಹುಷಾ,
ಬಳಸಬೇಕೆ ಇನ್ನು ಸಾಕೆ ಸಾಕೆ ಇಲ್ಲಬೇಕೆ ಸಾಕೆ ಇಲ್ಲಬೇಕೆ ಭದ್ರ ಭದ್ರ ಹತ್ರವ ಬಾಗಿಲು ಹಾಕಿದ್ದೀನಿ ಯಾರು ಬರೋ ಹಾಗಿಲ್ಲ ಬಂದ್ಯೋ ನಿಮ್ಗೆ ಹತ್ರ ಗುಟ್ಟಾಗಿ ಮಾತಾಡ್ಬೇಕಾಗಿ ಕಲ್ಕೊಡ್ಮ ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ತೀವೋ ಗಟ್ಟಿಯಾಗಿ ಕೂಕೊಳ್ಳು ಕೂಕ್ಕೊಟ್ರೆ ನಿನಗೆ ಅವಮಾನ ನನ್ ಹೆಂಡತಿ ಆಗೋಳ ಹತ್ರ ನಾನ್ ಬಂದ್ರೆ ನನ್ನ ಯಾರು ಏನು ಅನ್ನಲ್ಲ ದುರ್ಗ ನನ್ ಮಾತು ಕೇಳು ಯಾವತ್ತಿದ್ರು ನೀನ್ ನನ್ನ ಹೆಂಡತಿ ಆಗೋ ಏನಂದೆ ನಿಮ್ ಹುಡುಗಿ ಹುಡುಗೇನ್ರಿ ಅವಳು ಪಿಶಾಚಿರಿ ರಾಕ್ಷಸಿ ಕಣ್ರಿ ರಾಕ್ಷಸಿ ಅವಳು ಗೋಡೆ ಹಾಕ್ತಿದ್ದಾಗ ಎಲ್ಲಿ ಹೋಗ್ತಿದ್ದೆ ಅಂತ ಕೇಳಿದಕ್ಕೆ ನೆಚ್ಚ ಮೇಲೆ ಬಿಡಿದೆ ಹೌದಾ ಏ ಬೇಡದ ಹುಡುಗಿ ನಾ ಹತ್ತು ಓಟ ಇಟ್ಕೊಳ್ಳೋದಕ್ಕೆ ಬರೋದಿರ ನೀವೆಂಥವ್ರಿ ಅಪ್ಪ ಏನಂದ್ರೆ ನಮ್ಮ ಕರೆಗೆ ಆಡ್ತೀರಿ ನಿಮ್ ಹುಡುಗಿನ ಅದ್ ಬಸ್ ಇಟ್ಕೊಂಡು ಮಾನ ಮರ್ಯಾದೆ ಕಾಪಾಡಿಕೊಂಡ್ರೆ ಅದು ಮಾಡಿ ನಡೆಯೋ ಕೆಂಪು ನನ್ನ ಮಗಳನ್ನು ಹದ್ದು ಬಸ್ತಲ್ಲಿ ಇಟ್ಕೊಳ್ಳೋದು ನಾನು ಹೇಳಬಾರ ಬರ್ತಾನೆ ಆ ಯೋಗ್ಯ ಅಂತಂದು ಬೇಡವಂತಂದು ಇವನು ಯೋಗ್ಯತೆಗೆ ಮುಟ್ಟಾಡ್ರು ಮುಟ್ಟಾಡ್ರು ನೋಡಿ ಮತ್ತೆ ಅವ್ರನ್ನ ಮತ್ತೆ ಯಾಕೆ ಬಂದೆ ನೀನು ಓಹೋ ಆವತ್ತು ನಿಮ್ಮಪ್ಪ ಮಾಡಿದ ತಪ್ಪು ಅಂತ ಹೇಳೋದಕ್ಕೆ ಬಂದಿದ್ದೆ ಇವತ್ತು ನಿಮ್ಮಪ್ಪ ತಾನು ಮಾಡೋ ತಪ್ಪನ್ನ ಇನ್ನೊಬ್ಬರ ಮೇಲೆ ಹೊರಿಸಬೇಕು ಅಂತ ಉಪಾಯ ಮಾಡಿ ನಿನ್ನೆಲ್ಲ ಕಳಿಸಿದಾನ ಅಳ್ತಾ ಇದೀಯಾ ಕಣ್ಣೀರ್ ನಾಟಕ ಆಡ್ತಾ ಇದೀಯಾ ನನ್ನ ಹತ್ರ ನಾಟಕ ಆಡಿ ಕುಡಿಯಕ್ ಬಂದಿದ್ದೀನಿ ನಿಮ್ಮಪ್ಪ ತನ್ನ ಮಾನ ಕಳ್ಕೊಂಡಿರೋದು ಸಾಲದು ಅಂತ ನಾಳೆ ನಿನ್ನ ಮಾನ ಮರ್ಯಾದೆಗೂ ಮಸಿ ಹಚ್ತಾನೆ ಜ್ಞಾಪಕ ಇಟ್ಕೋ ಅದಕ್ಕೆ ಮತ್ತೆ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಮನೆ ಬಿಟ್ಟು ಬಂದ್ಯಾ ಯಾಕೆ ಹಂಗ್ ಮಾಡ್ದೆ ಎಲ್ಲಿ ಹೋಗ್ಬೇಕು ಅಂತ ಇದ್ದೀಯಾ ಹೇಳ ಏನು ನಾನು ಇಲ್ಲೇ ಇದ್ಬಿಡ್ತೀನಿ ನೀನ್ ಇಲ್ಲಿರೋದು ಅದಾಗೋದಿಲ್ಲ ಹೋಗು ಹೊರಡು ಇಲ್ಲಿಂದ ಹೋಗಲ್ಲ ಬದುಕಿದ ಇಲ್ಲೇ ಬದುಕ್ತೀನಿ ಇಲ್ಲೆಲ್ಲ ಬದುಕ್ತೀಯ ನೀನು ನಿನ್ ಜೊತೆಲಿ ಏನಂದೆ ನೀನು ನನ್ ಜೊತೆಲಿ ಆದಿ ಜನ್ಮದಲ್ಲಿ ಸಾಧ್ಯ ಇಲ್ಲ ನಿಮ್ಮಪ್ಪ ನನ್ನ ಆ ಜನ್ಮ ವೈರಿ ನಿನಗೂ ನನಗೂ ಹೊಂದೋದಿಲ್ಲ ನಾನು ಹೊಂದ್ಕೊಂಡು ಹೋಗ್ತೀನಿ ನಿನ್ನ ಇಷ್ಟದಂತೆ ನಡೆಯೋದಕ್ಕಾಗೋದಿಲ್ಲ ನಿನ್ ನಡೆಯೋಕ್ಕಾಗಲ್ಲ ಅಂದ್ರೆ ನಾನು ಬದುಕೋದಿಲ್ಲ ಅದ್ ನಿನ್ನಿಷ್ಟ ಏನ್ ಬೇಕಾದ್ರೂ ಮಾಡ್ಕೋಬಹುದು ಏನಂದ್ರೆ ಏನ್ ಬೇಕಾದ್ರೂ ಮಾಡ್ಕೊಂಡ್ಯಾ ಬೇಡ ಬೇಡ ನೋಡು ಇದೇ ಮಾತ ನಾ ತಪ್ಪಾಗ್ಲ ಸರಿ ಬಿಡು Thank you.
ಏನ್ ನೀನ್ ಮಾಡ್ತಾ ಇರೋ ಕೆಲಸ ದುರ್ಗಿ? ನಾನು ನಾನು ಯಾರಿಗೂ ಬೇಡವಾದವಳು, ಬಿಟ್ಬಿಡು ನನ್ನ, ಬಿಟ್ಬಿಡು. ನನಗೆ ಬೇಕು ನೀನು, ನನಗೆ ಬೇಕು ನೀನು. ದಣಿ ಚಿಕ್ಕಮ್ಮವರು ಆ ಭದ್ರನ ಜೊತೆ ಹಾಗೆ ಹಾಳು ಮಾಡಿದಾಗ ಅವ್ರೆ. ಏನಂದೆ? ಭದ್ರನ ಜೊತೆ ಅವಳ? ಹೌದು ದಣಿ, ನಾ ಹೇಳೋ ನಿಜ. ನಮ್ಮ ದುರ್ಗಿ ಭದ್ರನ ಜೊತೆ ಅವಳ? ಪಟ್ರೆ ಕೈ ಕೋಳಾನೆ ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು ಸಾವುಕಾರ್ರೆ. ಇದಕ್ಕೊಂದು ಉಪಾಯ ಹೇಳ್ತೀನಿ ಕೇಳಿ. ವಿಷ್ಣುವಿನ ಗೊತ್ತಾದ್ರೆ ನಿನ್ ಗತಿ ಏನಾಗುತ್ತೆ ಗೊತ್ತಾ ಅಂತಂದ್ರೆ, ನನ್ನ ಅವನ ಸಂಬಂಧ ಹರಿದೋಯ್ತು, ಅವನ ಅಪ್ಪನೇ ಬಂದ್ರೆ ಅವನ ಗುಂಡಲ್ಲಿ ಚೆಂಡಾಡ್ತೀನಿ ಅಂದ್ಬಿಟ್ನಪ್ಪ. ಅಯ್ಯೋ ಪಾಪಿ, ಕೊನೆಗೂ ಇಂಥ ಕೆಲಸ ಮಾಡ್ಬಿಟ್ಟ ಧಣಿ. ನನ್ನ ಮನ ಬೇರೆ ಇಲ್ಲ, ನಿಮ್ಮ ಮನ ಬೇರೆ ಇಲ್ಲ, ನನ್ನ ತಲೆನೇ ಬಿದ್ದೂ ಬರಬೇಡ. ನಾನು ಮಾತ್ರ ನಿಮ್ಮ ಮಗಳು ನಿಮ್ಗೆ ತಂದು ಒಪ್ಪಿಸ್ತೀನಿ. ನಾನು ಬರ್ತೀನಿ ವಿಷ. ಬರೀ ಕೈಲಿ ಹೋಗ್ಬೇಡ. ಇದನ್ನ ನೋಡಿದ್ರೆ ಎಂಥ ಅವನು ಗುಂಡಿಗೇನಾದ್ರೂ ಪತ್ರ ಕೊಟ್ಟು ಹೋಗುತ್ತೆ. ರಿವಾಲ್ವರ್? ಏನ ಏನ ವಿಶ್ವ, ನನ್ನ ಮೇಲೆ ನಿನಗೆ ಅಷ್ಟು ನಂಬಿಕೆ ಇಲ್ಲ? ಇದರಲ್ಲಿ ಗುಂಡು ಗಿಂಡು ಏನೂ ಇಲ್ಲ ಕಣ. ನೋಡ ನೋಡ, ಖಾಲಿ ಮಾತು ಚೆಪ್ಪದೆ ಹೋದ್ರೆ ಸುಮ್ಮನೆ ಹೆದರ್ಸೋಕೆ ಅಷ್ಟೇ. ತಗೋ ಹಿಡ್ಕೊ ಸಾವುಕಾರ್ರೆ, ನಾನು ಬರ್ತೇನೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಗ್ಲಿ ಅಂದ್ರೆ ಇಷ್ಟು ಮಾಡಿತು. ಅನಾಹುತ ಕಣಮ್ಮ, ಅನಾಹುತ. ಏನಪ್ಪ ಭದ್ರ ಮೇಲೆ ನನ್ನ ಸಾವುಕಾರ ಏನೇನು ಹೇಳಿ ಇಷ್ಟೊಬ್ಬರಿಗೆ ತುಪ್ಪಾಕಿ ಕೊಟ್ಟಿರ್ತಾರೆ? ಊರ್ನವ್ರ ಜೊತೆಲೆಲ್ಲ ಜಗಳ ಕಾದೆ, ಎದುರು ಬಿದ್ದವ್ರನ್ನ ಹೊಡೆದೆ ಬರ್ದೆ, ಹಳ್ಳಿರಿರೋ ನಮ್ಮ ಸಾವುಕಾರನ ಎದುರು ಹಾಕೊಂಡೆ, ಹೆತ್ತೊಟ್ಟೆಗೆ ಬೆಂಕಿ ಇಟ್ಟೆ. ಪುಣ್ಯಾತ್ಮ, ನೀನ್ ಹುಟ್ಟಿ ನಮ್ಮ ವಂಶಾನೇ ಉದ್ಧಾರ ಮಾಡ್ದೆ ಕಣಪ್ಪ. ಯಾಕಪ್ಪ ವಿಶ್ವಣ್ಣ ಬಹಳ ದೊಡ್ಡ ದೊಡ್ಡ ಮಾತಾಡ್ತಾ ಇದೀಯ ನೀನು? ಇದನ್ನೆಲ್ಲ ಕೇಳ್ತಾ ಇದ್ರೆ ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ? ಯಾವ್ದಾದ್ರು ಕಲ್ಲಿಗೆ ನನ್ನ ತಲೆನ ಚಚ್ಕೊಂಡ್ಬಿಟ್ಲ ಅನ್ಸುತ್ತೆ. ಸ್ವಲ್ಪ ತಡ್ಕೋಪ್ಪ ವಿಶ್ವಣ್ಣ, ಸ್ವಲ್ಪ ತಡ್ಕೋ. ಈ ಹಳ್ಳಿಲಿ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅನ್ನೋದನ್ನ ತೋರಿಸಿ ನಿಮ್ ಯಾರ ಕಣ್ಗೂ ಬೀಳದ ಹಾಗೆ ಎತ್ತಾಗಾದ್ರೂ ತೊಲ್ ಹೋಗ್ತೀನಿ ನಾನು. ತೊಲಗೋಮ ನೀನು, ಅದಕ್ಕೆ ಈ ಹುಡುಗಿ ನಿಲ್ಗೆ ಹೊತ್ಕೊಂಡ್ ಬಂದಿರೋದು. ಭಾರಿ ನಿಸ್ಪೃಹ ಎಲ್ಲಾದ್ರೂ ಉಂಟಾ? ನಿನ್ನೆಲ್ಲಿ ಕಳಿಸಿದ ನನ್ನ ಸಾವುಕಾರ, ಅವನೇ ನಿಸ್ಪೃಹನಾಗಿರ್ಲಿ ಬಿಡು. ಮಹಾನುಭಾವ, ನನ್ನನ್ನು ಮನೆಯಿಂದ ಆಚೆ ಕಳಿಸಿ ಪುಣ್ಯ ಕಟ್ಕೊಂಡಿದ್ ಸಾಲದು ಅಂತ ತನ್ನ ಮಗಳನ್ನ ನಾನು ಹೊತ್ಕೊಂಡು ಬಂದಿದ್ದೀನಿ ಅಂತ ಸುಳ್ಳು ಬೇರೆ ಬಗಡಿದಾನಲ್ಲ. ಏನ್ ದುರ್ಗಿ, ನಾನು ನೀನು ಹೊತ್ಕೊಂಡ್ ಬಂದ? ಅವನೇನು ಹೊತ್ಕೊಂಡ್ ಬರ್ಲಿಲ್ಲ, ನಾನೇ ಬಂದೆ. ಸರಿ ನಡೆಯಮ್ಮ, ಮನೆಗೆ ಹೋಗೋಣ. ನಾನು ಬರೋಲ್ಲ. ಮನೆಗೆ ಬರೋದಿಲ್ಲ ಅಂತ ಇದ್ದಾಳಲ್ಲ, ನಾನೇನ್ ಕಳ್ಸೋದು ಅವಳನ್ನ? ಬಂದ್ರೆ ಕರ್ಕೊಂಡು ಹೋಗು. ಈ ಆಟ ನನ್ನ ಹತ್ರ ನಡೆಯಲ್ಲ ಕಣ. ಇವತ್ತು ಇವಳು ಕರ್ಕೊಂಡು ಹೋಗ್ದೆ ಈ ಜಾಗ ನಾನು ಖಾಲಿ ಮಾಡಲ್ಲ. ಯಾರ ಆಟ ಯಾರ ಹತ್ರ ನಡಿಬೇಕಾಗಿಲ್ಲ ವಿಶ್ವಣ್ಣ. ಒಂದು ಹೆಣ್ಣು ತನ್ನ ಸರ್ವಸ್ವಾನು ಬಿಟ್ಟು ನನ್ನನ್ನೇ ನಂಬ್ಕೊಂಡು ಬಂದಿದ್ದಾಳೆ, ಅವಳನ್ನ ಹೊರಟು ಹೋಗುವಂತ ದೂರ ತಳ್ಳೋ ಕಟ್ಕ ಅಲ್ಲ ನಾನು. ನೀನಾದಕ್ಕೆ ಇದಕ್ಕೆ ತಲೆ ಹಾಕೊಂಡ್ ಬರ್ಬೇಕು? ಯಾವತ್ತು ನಮ್ಮಿಬ್ರು ಸೋದರ ವಾತ್ಸಲ್ಯ ಮುರಿದು ರಾವಣ ಸನ್ಯಾಸಿ ಅಂತವ್ರ ಮಾತಿಗೆ ಬೆಲೆ ಕೊಟ್ಟು ಸ್ವಂತ ತಮ್ಮನ್ನ ನಿಷ್ಠೂರವಾಗಿ ಮನೆಯಿಂದ ಆಚೆಗೆ ತೊಲಗಿಸಿದೆಯೋ, ಅವತ್ತೇ ನನ್ನ ನಿನ್ನ ಸಂಬಂಧ ಮುರಿದೋಯ್ತು. ಮತ್ತಾಕ್ ಬಂದೆ ನೀನು? ನಿಶ್ಚಿಂತೆಯಿಂದ ಇರಬಹುದಾಗಿತ್ತಲ್ಲ. ನೀನ್ ನಿಶ್ಚಿಂತೆಯಾಗಿ ಹಾಕ್ಬಿಟ್ರೆ ತಾನೇಪ್ಪ. ಓಹೋ, ನಾನು ಬದುಕಿರೋದು ನಿಮಗೆಲ್ಲ ಭಾರವಾಗಿದೆ. ಸತ್ತೋದ್ರೆ ನೆಮ್ಮದಿಯಾಗಿರ್ತೀರಾ? ಸಂತೋಷವಾಗಿರ್ತೀರಾ? ಸತ್ತೋಗಲ್ಲ ಹೇಳಪ್ಪ. ಯಾಕೋ
ಯಾಕೋ ಗುರುದನಾಗಿ ಮಾತಾಡ್ತಾ ಇದೀಯಾ? ತಲೆಗೆಲ್ಲ ಕೆಟ್ಟೋಗಿದ್ಯಾ ನಿನ್ಗೆ? ಮೊದಲು ಕೆಟ್ಟೋಗಿರೋ ನಿನ್ ತಲೆ ಸರ್ ಮಾಡ್ಕೊ, ನಿನ್ ಸಾವುಕಾರನ ತಲೆ ಸರ್ ಮಾಡು, ಆಮೇಲೆ ನನ್ನ ತಲೆ ವಿಷಯ ಮಾತಾಡೋಣಂತೆ. ಭದ್ರೋ ಭದ್ರೋ, ಹೀಗೆ ಮಾತಾಡ್ತಾಗ್ರೆ ನಿನ್ ತಲೆ ತೆಗಿಬೇಕಾಗುತ್ತೆ. ಅದು ಒಂದೇ ಕೆಲಸ ನಿನ್ ಬಾಕಿ ಉಳಿಸಿರೋದು, ಅದನ್ನು ಮಾಡಿಬಿಟ್ಟೆ ಅಂದ್ರೆ ಒಳ್ಳೆ ಪುಣ್ಯ ಕಟ್ಕೊಂಡ ಹಾಗಾಗತ್ತೆ. ನಿನ್ನಂತ ತಪನ್ ಪಡೆದ ಮೇಲೆ ಆ ಪುಣ್ಯ ಕಟ್ಕೊಳ್ದೇ ಇರೋಕ್ಕಾಗತ್ತೇನಪ್ಪ? ಭದ್ರಿ, ನಾನು ಮರ್ಯಾದೆ ಹೇಳ್ತಾ ಇದ್ದೀನಿ, ಇವಳನ್ನ ತಂದು ನಮ್ ಸಾವುಕಾರಿಗೆ ಒಪ್ಪಿಸ್ತೀಯಾ ಇಲ್ಲ? ಹೆದರಿಸ್ತಾ ಇದ್ದೀಯ, ನನ್ನ ಪಿಸ್ತೂಲ್ ತೋರಿಸ್ತಾ ಇದ್ದೀಯಾ? ಪ್ರಾಣಕ್ಕೆ ಹೆದರಿ ಮನಸ್ಸಾಕ್ಷಿಗೆ ವಿರೋಧವಾಗಿ ನಡ್ಕೋತೀನಿ ಅಂತ ತಿಳ್ಕೊಂಡ್ಯ? ಎಂದಿಗೂ ಇಲ್ಲ. ನನಗೆ ಸರಿ ತೋರಿದ ದಾರಿಯಲ್ಲೇ ನಾನು ನಡೀತೀನೋ ಹೊರತು ನಿನಗೂ ನಿನ್ನ ಮದ್ಕೊಂಡ್ಗೂ ಯಾವತ್ತೂ ಭಯ ಪಡೋದಿಲ್ಲ. ಸುಡು, ಅದೇನು ಸುಡ್ತೀಯ ಸುಡು ನೋಡೋಣ. ಭದ್ರಿ, ಸುಡು ಅಂತ ಹೇಳ್ತಾ ಇರೋದು ಭದ್ರಿ, ಪಡಿ ಅಂತ ಹೇಳ್ತಾ ಇರೋದು ಆಗುತ್ತಿಲ್ಲ. ಸುಡು, ಬಾಯ್ ಕಡೆ ಬಿಡು. ಏನ್ ಮಗ ನೋಡ್ತಾ ಇದ್ದೀಯಾ? ಪಡಿಯೋಣ. ಬೇಡಿ ಅಂದ್ರೆ ಬೇಡಿ ಅಂದ್ರೆ ಅಯ್ಯೋ ಪಾಪಿ, ಕುಲಪಾತಕ ಕೊಂದ್ಬಿಟ್ಟೆ ನನ್ನ ಅತ್ಕಮ್ಮನ್ನ, ಕೊಂದ್ಬಿಟ್ಟೆ ನನ್ನ ದೇವರನ್ನ. ಯಾಕೆ ಬಿದ್ದುಬಿಟ್ಟಿದ್ದೀಯ? ನನ್ನನ್ನು ಸುಟ್ಬಿಡು, ಕೊಂದ್ಬಿಡು ನನ್ನ. ಗೊತ್ತಿಲ್ಲಪ್ಪ, ಇದು ಗಾಳಿ ತುಪ್ಪಾಕಿ ಗುಂಡಿಲ್ಲ ಸುಮ್ಮನೆ ಹೆದರ್ಸೋ ಕೊಟ್ಟು ಅಂತ ಪಾಪಿ ಸಾವುಕಾರ ಕೊಟ್ಟ ಕಣ. ಪಾಪಿ ಸಾವುಕಾರ ಕೊಟ್ಟಪ್ಪ. ಲಕ್ಷ್ಮಿ, ಒಂದೇ ಏಟಿಗೆ ಎರಡು ಹಕ್ಕಿಗಳನ್ನು ಮುಗಿಸ್ಬಿಟ್ಟೆ. ಭದ್ರ ಯಮಲೋಕದ ಬಾಗಿಲು ತಟ್ಟುತ್ತಿದ್ದ ಹಾಗೆ ಅವನ ಅಣ್ಣ ವಿಶ್ವ ಸೆರೆಮನೆ ಬಾಗಿಲು ತಡ್ತಿರ್ತಾನೆ. ಇವತ್ತಿಗೆ ಇವತ್ತಿಗೆ ನನ್ನ ವೈರಿಗಳು ಸಂಪೂರ್ಣವಾಗಿ ನಿರ್ನಾಮ ಆಗ್ಬೋದ್ರು. ನಿಜ ಸಾವುಕಾರ, ಎಲ್ಲ ನಿರ್ನಾಮ ಆಗೋಗಿದ್ದೀವಿ. ನೇನ್ ನನಗಿಟ್ಟ ಗುಂಡಿನ ಗುರಿ ದೇವತೆಯಂಥ ನನ್ನ ಅತ್ತಿಗೆನ ಆಹುತಿ ತಗೊಂಡ್ಬಿಡ್ತು. ನಾನಿನ್ನು ಉಳ್ಕೊಂಡಿದ್ದೀನಿ. ಯಾತು ಗೊತ್ತಾ, ಇಷ್ಟೊಂದು ಅನ್ಯಾಯ ಅಕ್ರಮಗಳನ್ನ ಮಾಡಿದ ನೀನು ನೀನು ನಿರ್ನಾಮ ಆಗಬೇಕು. ಮೊದಲು ನಿನ್ನ ಸಾವು, ಆಮೇಲೆ ನನ್ನ ಸಾವು. ಆ
ಏನಪ್ಪಾ ಏನಪ್ಪಾ ವಿಶ್ವಣ್ಣ? ಸ್ವಾಮಿ ಸಾಹುಕಾರ ಸಿದ್ದಪ್ಪನವ್ರೆ. ಅಯ್ಯೋ ಚಂಡಾಲ್ ಬಡ್ಡಿ ಮಗನೇ, ಊರೆಲ್ಲ ನಿನ್ನ ಪಾಪಿಷ್ಟ ಅಂತ ಹೇಳ್ತಾ ಇದ್ರು, ನಮ್ಮದೇ ನನ್ನ ಪಾಲಿನ ದೇವರು ಅಂತ ನಂಬಿದ್ದಕ್ಕೆ ಆಗ್ಬಿಟ್ಟಲ್ಲಪ್ಪ ಕಲ್ಸಪ್ಪಡಿ ನನ್ನ ತಲೆ ಮೇಲೆ. ವಿಶ್ವಣ್ಣ ನಾನೇನಪ್ಪ ಮಾಡ್ದೆ? ನಾನೇನು ಮಾಡ್ದೆ ವಿಶ್ವಣ್ಣ? ಬಿಡವನ್ನ ಬಿಡಲ್ಲ, ಕೆಟ್ಬಿಡವನ್ನ ಬಿಡಲ್ಲ. ಇವತ್ತು ಇವನು ತಿಳಿಸಿ ಮುಂದಿನ ಕೆಲಸ, ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಯಾಕೆ? ಈ ಬೇಟೆ ನಂದು, ಇದನ್ನ ಕೊಂದು ತುಂಡು ತುಂಡ ಕತ್ತರಿಸಿ ಈ ಪಾಪದ ಹೊರೆನ ನಾನೊಬ್ನೇ ಹೊರಬೇಕು ಅಂತ ಇದ್ದೀನೋ ಹೊರತು ಇನ್ಯಾರಿಗೂ ಮುಟ್ಟೋದಕ್ಕೆ ಅವಕಾಶ ಕೊಡೋದಿಲ್ಲ. ಸಾಹುಕಾರ ನಿನ್ ಕೈ ಮುಗಿದಿದ್ದಪ್ಪ, ನಿನ್ ಕಾಲಿಗೆ ಬೀಳ್ತಿದ್ದಪ್ಪ, ನನ್ಗೆ ಬೇಡಪ್ಪ, ನಿನ್ ಪ್ರಾಣ ಉಳಿಸಪ್ಪ. ಪ್ರಾಣದ ಬೆಲೆ ಎಷ್ಟು ಅಂತ ಇವತ್ತು ಗೊತ್ತಾಗ್ತಾ ಇದೆಯಾ ಸಾಹುಕಾರ ನಿನಗೆ? ಒಬ್ಬೊಬ್ಬ ಬಡವನ ಪ್ರಾಣ ಜೊತೆನಲ್ಲೂ ಆಟ ಆಡದೆ ಜ್ಞಾಪಕ ಇದೆಯಾ? ದೇವತೆಯಂಥ ನನ್ನತ್ತಿಗೆ ಶೀಲಾನ ಕೆಡಿಸೋದಕ್ಕೆ ನೋಡಿದೆ, ಅದಕ್ಕೆ ನಾನು ಕೊಟ್ಟ ಬಹುಮಾನದಿಂದ ನೀನ್ ನೆಟ್ಗಾಗ್ತೀಯ ಅಂತನೂ ಕಾದೆ. ಎಷ್ಟೇ ಆಗಲಿ ನಾಯ ಬಾಲ ನಿಂದು ಸೊಟ್ಟಿಗೆ ಆಗ್ಬಿಟ್ಟೆ. ಇಷ್ಟಾದ್ರೂ ಇನ್ನೂ ಬದುಕಬೇಕು ಅಂತ ಆಸೆ ಪಡ್ತಾ ಇದೆಯಾ ಸಾಹುಕಾರ? ನೀನು ಬದುಕ್ಬೇಕಾ? ನೀನು ನನ್ನ ಕೈನಿಂದಾನೇ ನೀನ್ ಸಾಯ್ಬೇಕು ಅಂತ ಇರೋವಾಗ ಅದನ್ನು ತಪ್ಪಿಸೋದಕ್ಕೆ ಯಾರ ಕೈನಿಂದಾನು ಸಾಧ್ಯ ಇಲ್ಲ ಸಾಹುಕಾರ. ಭದ್ರ ಪ್ರಾಣಕ್ಕೆ ಏನೂ ಅಪಾಯ ಆಗ್ಲಿಲ್ಲ, ಅವಳು ಎಡತೋಳಿಗೆ ಏಟು ಬಿತ್ತು. ಅತ್ತಿಗೆಂಬ ಸಿದ್ದಪ್ಪ, ಭದ್ರನ ಕೊಲೆ ಮಾಡೋದಕ್ಕೆ ನೀವು ಒಳಸಂಚು ಮಾಡಿದ್ರಿಂದ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ. ನಾನು ನಿನಗೇನು ಹೇಳಬೇಕಾಗಿಲ್ಲ. ನನ್ನ ಸಂಪತ್ತಿಗೆ ಸವಾಲು ಹಾಕಿ ನಿನಗೆದ್ದುಬಿಟ್ಟೆ, ನಾನು ಸೋತುಬಿಟ್ಟೆ ಅಪ್ಪ.